ನಿರ್ಮಾಪಕರಲ್ಲಿ ನಂದೊಂದು ಪ್ರಶ್ನೆ. ಗಣೇಶನ ಮದುವೆ ಅಂತ ಹೆಸರಿಟ್ಟಿದ್ದೀರಲ್ಲ, ಗಣೇಶನ ಮದುವೆ ಆಗಿದೆಯಾ? ಸ್ವಲ್ಪ ನಿಮ್ಮ ಚಿತ್ರದ ಕತೆ ಹೇಳ್ತೀರಾ? ನಾವು ಈ ಪಿಕ್ಚರ್ಗೆ ಪ್ರೊಡ್ಯೂಸರ್ಸ್ ಮಾತ್ರ. ದುಡ್ಡು ಖರ್ಚು ಮಾಡಿ ಪಿಕ್ಚರ್ ತೆಗಿಯಕ್ಕೆ ಬರುತ್ತೆ ಹೊರತು ಕತೆ ಗೀತೆ ಎಲ್ಲ ಹೇಳಕ್ ಬರಲ್ಲ. ನೀವು ಕತೆ ಕೇಳಬೇಕಾದ್ರೆ ನಮ್ಮ ಸ್ಟೋರಿ ರೈಟರ್ ಇದ್ದಾರೆ, ಅವ್ರನ್ನೇ ಕರೆಸ್ತೀವಿ, ನೀವೇ ಕೇಳಿ. ಯಾರು ಸ್ಟೋರಿ ರೈಟರ್? ಮಲ್ಲಾದಿ ವೆಂಕಟಕೃಷ್ಣಮೂರ್ತಿ ಅವರು ತೆಲುಗಿನಲ್ಲಿ ಈ ಕಥೆಯನ್ನು ಬರೆದಿದ್ದಾರೆ. ಕನ್ನಡಕ್ಕೆ ಅನುವಾದ ಮಾಡಿರೋದು ನಾನೇ. ಕಥೆಯೇನೋ ಹೇಳ್ಬಿಡ್ತೀನಿ, ಆದರೆ ಅದಷ್ಟು ಸ್ವಾರಸ್ಯವಾಗಿರೋದಿಲ್ಲ. ನಾಟಕೀಯವಾಗಿ ರಸವತ್ತಾಗಿ ಸಂಭಾಷಣೆ ಮೂಲಕ ಅದನ್ನು ಕೇಳಿದ್ರೇನೆ ಅದರ ಮಜಾ. ಇದಕ್ಕೆ ಸಂಭಾಷಣೆ ಬರೆದಿರೋರು ಯಾರು? ಸಂಭಾಷಣೆ ಕಾರಣಾದ ನಾನು ಈ ಕಥೆನ ನಾಟಕೀಯವಾಗಿ ಹೇಳಬಲ್ಲೆ, ಆದರೆ ಅದಕ್ಕೆ ಪೂರಕವಾಗಿ ಮ್ಯೂಸಿಕ್ ಎಫೆಕ್ಟ್ಸು, ಸೌಂಡು, ಸಾಂಗ್ಸ್ ಅವೆಲ್ಲ ಸೇರಿದ್ರೆ ತಾನೇ ನಿಮಗೆ ನೋಡಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಸೋದು. ಅದಕ್ಕೆ ಆ ರೀತಿ ಹೇಳಬೇಕಾದ್ರೆ ಅದು ಕೇವಲ ಒಬ್ಬ ನಿರ್ದೇಶಕನಿಂದ ಮಾತ್ರ ಸಾಧ್ಯ. ಯಾರು ನಿರ್ದೇಶಕರು? ಎಫೆಕ್ಟಿವ್ ಆಗಿ ಕತೆ ಹೇಳೋದಕ್ಕೆ ನಿಮ್ಮೊಬ್ಬರಿಂದಲೇ ಸಾಧ್ಯ ಅಂತ ಹೇಳ್ತಿದ್ದಾರೆ. ಸರಿ, ನೀವೇ ಹೇಳಿ. ಒಂದು ಕತೆನ ಎಫೆಕ್ಟಿವ್ ಆಗಿ ಹೇಳಕ್ಕೆ ನನ್ನೊಬ್ಬನಿಂದ ಮಾತ್ರ ಸಾಧ್ಯ ಅನ್ನೋದು ಸುಳ್ಳು. ನನಗೆ ಇಷ್ಟು ಜನ ಕೋಆಪರೇಷನ್ ಕೊಟ್ರೆ ಮಾತ್ರ ನಾನು ಒಂದು ಕತೆನ ಎಫೆಕ್ಟಿವ್ ಆಗಿ ಹೇಳಕ್ಕೆ ಸಾಧ್ಯ. ಅದರಲ್ಲಿ ನೋಡಿ, ಇಷ್ಟೆಲ್ಲ ಜನ ನಿಮಗೆ ಕೋಆಪರೇಷನ್ ಕೊಟ್ಟಾಗಿದೆಯಲ್ಲ ಪಣಿ ರಾಮಚಂದ್ರ, ಈ ಕತೆ ಹೇಳಿ. ಖಂಡಿತ ಹೇಳ್ತೀನಿ. ಬೆಂಗಳೂರು ಸಿಟಿಯ ಒಳಗೆ ಬ್ಯೂಗಲ್ ರಾಕಿನ ಸ್ವಲ್ಪ ಕೆಳಗೆ ರಂಗರಾವು ರಸ್ತೆಯೊಳಗೆ ಇರುವುದೊಂದು ವಠಾರವು, ರಮಣ ಮೂರ್ತಿಯೇ ಅದರ ಓನರ್, ಕನಕ ಲಕ್ಷ್ಮಿಯ ಲೈಫ್ ಪಾರ್ಟ್ನರ್, ಆದಿಲಕ್ಷ್ಮಿಯ ಅವರ ಡಾಟರ್, ಇದುವೇ ಈ ಪರಿವಾರವು. ಗಣೇಶನೆನ್ನುವ ಜಗಳ ಗಂಟ, ಶಾಸ್ತ್ರಿ ಎನ್ನುವ ಅವನ ಭಂಟ, ಶತಭಿಷ ಅಭಿಲಾಷ ಇವರೇ ಪ್ರಮುಖ ಬಾಡಿಗೆದಾರರು. ಎಲ್ಲ ಮನೆಗೂ ಒಂದೇ ಬೀಟರ್, ಎಲ್ರಿಗೊಂದೇ ನಲ್ಲಿ ವಾಟರ್, ಎಲ್ಲರಗಳಿಗೂ ಇದುವೇ ಸೆಂಟರ್, ಇದುವೇ ಘೋರ ಸಮಸ್ಯೆಯು. ನಮ್ಮ ಓನರ್ ಸುತ್ತ ಲೋಫರ್, ಹಸಡ ಬುತ್ತಿಯ ಹಲಕ ಸೂವರ್, ಕಾಫಿನಾಸೆಯ ಕಂಜೋಸ್ ಮಾಸ್ಟರ್ ಎಂದು ಎಲ್ಲರು ಬೈವರು. ಬಾಡಿಗೆಗಿರುವ ಭೂತಗಳಿರ, ನಮ್ಮ ಪಾಲಿನ ಪ್ರೇತಗಳಿರ, ಎಂದು ಓನರ್ ಬಾಡಿಗೆದಾರರ ಬಾಯಿ ಬಂದಂತೆ ಬೈವರು. ಇಂಥ ವಿವಿಧ ಜನರು ಇರುವ ರಂಗು ರಂಗಿನ ಕಥೆಯು ನಡೆವ ಈ ವಠಾರದಿ ನಡೆವ ಒಂದು ಪ್ರೇಮ ಕಥೆಯನ್ನು ಹೇಳುವೆನು. ಶುದ್ಧ ಅರಸಿಕ ಬೆಳಗಾಗ್ತಿದ್ದಾಗೆ ನಾದ ಸ್ವರ ಹಾಕಿ ಸುಂದರವಾದ ಕನಸನ್ನು ಹಾಳು ಮಾಡ್ಬಿಡ್ತಾರೆ. ಗಣೇಶನ್ ಹೇಳಿ ಅವನಿಗೆ ಸರಿಯಾಗಿ ಮಾಡಿಸ್ಬೇಕು. ಮನೆ ಹಾಳಾಗ ಮನುಷ್ಯನ ನಿದ್ದೆ ಬರೋದೇ ನಾಲ್ಕನೇ ಜಾವದಲ್ಲಿ, ಅದನ್ನೂ ಹಾಳು ಮಾಡ್ಬಿಡ್ತಾನೆ. ಅವನ್ ಹೋಗಿ ಸರಿಯಾಗಿ ಬುದ್ಧಿ ಹೇಳ್ಬಾರ್ದೇನ್ರಿ? ಹೇಳ್ಬೋದು ಅಂತ ಇಟ್ಲ, ಅವನ ಅಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ರೆ, ನಮ್ಮನ್ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ, ಪಾತ್ರೆ ಪಡೆಗೆ ಎಲ್ಲ ಹೊರಗಡೆ ಹಾಕ್ಬಿಟ್ರೆ. ನಿಮ್ ಪುರಾಣನ? ಹಾ, ಇದಕ್ಕೆಲ್ಲ ಗಣೇಶನೇ ಸರಿ. ಓನರ್ ಏನ್ ಬಂದಿದ್ ದೊಡ್ಡ ರೋಗ, ದೇಶಾನೇ ಹಾಯಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ನೀನು ಬೆಳಿಗ್ಗೆ ಜೋರಾಗಿ ರೆಡಿ ಹಾಕ್ಬಿಡ್ತಾನೆ, ನೀನು ಏನ್ ಮಾಡೋದು? ಇದು ಗಣೇಶಾನೇ ಕರೆ. ಏನ್ರಿ ನೀವು ಗಣೇಶನ ಎತ್ಕಟ್ಟಕ್ ಬಂದ್ರ?
ಗಣೇಶ ಇನ್ನು ಹೇಳಿಲ್ವಾ? ಅವನಿಗೆ ಇದ್ರ ಹತ್ತರಷ್ಟು ವಾಲ್ಯೂಮ್ ಕೊಟ್ಟರು ಅವನ ನಿದ್ದೆಗೆ ಭಂಗ ಬರಲ್ಲ. ಅದಕ್ಕೆ ಶಾಸ್ತ್ರೀಯ ಪ್ರಯತ್ನ ಪಡ್ತಾ ಇದ್ದಾನೆ. ಗಣೇಶ, ಓ ಗಣೇಶ ಎಂತಾಳ? ಗಣೇಶ ಎತ್ರ ಇಲ್ಲ, ನನ್ ಕೈಲ ಆಗ್ಲಿಲ್ಲ. ನಾನ್ ಬಂದೆ ಪ್ರಸ್ಲ. ಬೇಡ ಶಂಕರ್, ನೀವು ಬನ್ನಿ ಆ ಕಡೆ. ಭೂಕಂಪ ಅಲ್ವಾ? ಪ್ರಳಯ ಪ್ರಳಯ ಆಗ್ತಾ ಇದೆ ಅಲ್ಲಿ. ಆ ಓನರು ಬೆಳಿಗ್ಗೆನೆ ಎದ್ದು ಸ್ಪೀಕರ್ ನ ಇಷ್ಟು ದೊಡ್ಡಾಗಿ ಹಾಕಿದಾನೆ. ವಟಾರ್ದವರೆಲ್ಲರೂ ನಿದ್ದೆ ಬರ್ತಾ ಇಲ್ಲ ಅಂತ ನಮ್ಮ ಮನೆ ಮುಂದೆ ಗೇರಾಯಿಸಿದ್ದಾರೆ ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಆ ಚಂಡ ಶಾಸನಂಗ್ ರೋಪ್ ಹಾಕಿ ಆ ಬಡ್ಡಿ ಮಗನಗ್ ಬೈದು ಕಿವಿ ಕಿತ್ತೋಗ್ತಾ ಇರೋ ಆ ಶಬ್ದ ನೀನಾದ್ರೂ ನಿಲ್ಸೋ. ಆ ಕೆಲಸ ನಾನ್ ಮಾಡಲ್ಲ, ನೀನ್ ಮಾಡು. ನನ್ ಕೈಲಿ ಮಾಡೋಕ್ಕಾಗಲ್ಲ ಅಂತಲ್ವೋ, ವಟಾರದಲ್ಲಿ ಯಾರಾದ್ರೂ ಒಬ್ರು ಕೆಟ್ಟ ಹೆಸರು ತಗೋಬೇಕು. ನೀನಾಗ್ಲೇ ಜಗಳಗಂಟ, ಒಡ್ಡ, ಒರಟ, ಅನಾಗರಿಕ ಅಂತ ಹೆಸರು ತಗೊಂಡಿದ್ಯಾ. ಒಬ್ರು ಕೆಟ್ಟ ಹೆಸರು, ಒಬ್ರು ಒಳ್ಳೆ ಹೆಸರು ತಗೊಂಡಾಗ ಮಾತ್ರ ಪ್ರಪಂಚದಲ್ಲಿ ಕೆಲಸ ಗೆಲ್ಲಕ್ಕಾಗೋದು. ಅಷ್ಟಕ್ಕೂ ರಮಣ್ ಮೂರ್ತಿಯವ್ರನ್ನ ಎದುರಿಸೋ ಧೈರ್ಯ ಇರೋದು ನಿಮ್ಮೊಬ್ರಿಗೆ ತಾನೇ ಗಣೇಶ? ಈ ಇಡೀ ವಠಾರದಲ್ಲಿ ನಿಜವಾದ ಗಣಸು ಅಂತೆ ನೀವೊಬ್ಬರೇ ತಾನೇ ಗಣೇಶ? ರೀ ಮಿಸ್ಟರ್, ಯಾಕ್ರಿ ಅಷ್ಟು ಜೋರ ಕಿರ್ಚ್ಕೋತಿದ್ದೀರಾ? ಇಲ್ಲಿ ಯಾರು ಕಿವುಡ್ರಿಲ್ಲ. ಕಿವುಡ್ರ ಅಲ್ಲದೆ ಹೋಗಿದ್ರೆ ಸ್ಪೀಕರ್ ಬೇರೆ ಅಲ್ಲೇ ಇಟ್ಟು ಅಷ್ಟು ಜೋರಾಗಿ ರೆಡಿ ಆಗ್ತಿದ್ರ? ಸ್ಪೀಕರ್ ಜೋರಾಗಿ ಹಾಕಿದ್ದು ನಾವು ಕಿವುಡ್ರು ಅಂತ ಅಲ್ಲ, ನಮ್ಮ ಮನೇಲಿ ಬಾಡಿಗೆಗಿರೋರೆಲ್ಲ ಸೋಂಬೇರಿಗಳು ಅಂತ. ಅಲ್ದೆ ಇನ್ನೇನು, ಬೆಳಿಗ್ಗೆ ಎಂಟು ಕಾಲಾದ್ರೂ ಒಳ್ಳೆ ಏಸರು ಗತ್ತುಗಳ ತರ ಕಾಲ್ ಚಾಚ್ಕೊಂಡು ಬಿದ್ಕೊಂಡಿರ್ತೀರ ನೋಡಿ. ಸೂರ್ಯೋದಯದ ಹೊತ್ತಿನಲ್ಲಿ ಯಾರು ಕಾಲ್ ಚಾಚ್ಕೊಂಡು ಮಲಗಿರಬಾರದು, ಇದು ಈ ವಟಾರದ ಕಂಡೀಷನ್ನು. ಮುಂಜಾನೆ ಹೊತ್ತಿನಲ್ಲಿ ಮನೇಲಿ ಮಂಗಳವಾದ್ಯ ಮಳಗೋದು ಶುಭ ಶ್ರೇಯಸ್ಸು. ಇದೆಲ್ಲ ಇಷ್ಟ ಇದ್ರೆ ಇರಿ, ಇಲ್ದಿದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಹೋಗ್ತಿವ್ರಿ, ಬೇರೆ ಮನೆ ಸಿಕ್ಕಿದ ಕೂಡಲೇ ಹೋಗ್ತಿವಿ. ನೀವು ಕೊಡೋ ತೊಂದರೆಗಳನ್ನ ಸಹಿಸಿಕೊಂಡು ಗೂಟ ಹೊಡ್ಕೊಂಡು ಯಾವನು ಬಿದ್ದಿರ್ತಾನೆ ಕೊಂಪೆಲಿ? ರೀ ಮಿಸ್ಟರ್, ಮಂಗಳವಾರ ಶುಕ್ರವಾರ ಅನ್ನೋ ಜ್ಞಾನ ಇಲ್ಲದೆ ಕೊಂಪೆ ಗಿಂಪೆ ಅಂತ ಮಾತಾಡಿದ್ರೆ ನಾ ಸುಮ್ಮನಿರೋದಿಲ್ಲ. ಸುಮ್ಮನಿರ್ಬೇಡಿ, ಅದನ್ನು ಬೇಕಾದ್ರೆ ಕೈಲಿ ಹಿಡ್ಕೊಂಡು ಪ್ರತಿದಿನ ಇಲ್ಲಿ ಬಂದು ಭರತನಾಟ್ಯ ಮಾಡಿ ಮಾತ್ರ ಬೆಳಿಗ್ಗೆ ಬೆಳಿಗ್ಗೆ ಈ ರೀತಿ ಜೋರಾಗಿ ಸ್ಪೀಕರ್ ಹಾಕಿದ್ರೆ ನಾನ್ ಸುಮ್ಮನಿರಲ್ಲ. ಹಾಕಿದ್ರೆ ಏನೇ ಮಾಡ್ತೀಯ? ನೇರ ನಿಮ್ ಮನೆಗೆ ನುಗ್ಗಿ ಆ ರೇಡಿಯೋ ಸ್ಪೀಕರ್ ಹೊತ್ಕೊಂಡು ಹೋಗಿ ಬಾವಿಗೆ ಎಸಿತೀನಿ. ಮನೆ ನುಗ್ಗಿದ್ರೆ ಸುಮ್ಮನೆ ಇದ್ಬಿಡಕ್ಕ, ಅದೇ ನಿನ್ ಮಾವನ್ ಮನೆನಾ? ಮಾವನ್ ಮನೆನಾ? ಅಲ್ರಪ್ಪ, ಇವನನ್ನ ನನ್ನ ಮಾವನನ್ನ ಪಡೆಯೋದಕ್ಕೆ ನಾನು ಏನಪ್ಪ ಕರ್ಮ ಮಾಡಿದ್ದೀನಿ? ನಮ್ಮ ಅಪ್ಪನು ಅಷ್ಟೇ, ನಿನ್ನಂತ ಜಗಳ ಗಂಟನ ಅಳಿಯನ್ನ ಪಡೆಯೋದಕ್ಕೆ ಏನ್ ಕರ್ಮ ಮಾಡಿ ಬಂದಿಲ್ಲ. ಇಲ್ಲ, ಪುಣ್ಯ ಮಾಡಿದ್ರೇನೆ, ಯಾಕಂದ್ರೆ ಶ್ರೀರಾಮಚಂದ್ರನ್ ತರ ಇದ್ದೀನಿ ನಾನು, ಅದಕ್ಕೆ ಇವರು ರಾವಣನ್ ತರ ಕಾಣಿಸಿದ್ದಾರೆ. ಮತ್ತೆ ಇವಳು ಶೂರ್ ಪಡಕಿ ಕನಕ. ಅಯ್ಯೋ, ಏನಂದ್ರೆ ಏನಾಯ್ತು? ತಣ್ಣೀರು ಮಜ್ಜಿಗೆ ತಗೊಂಬರ್ರಿ, ನನಗೆ ಬರ್ತಾ ಇರೋ ಕೋಪದಲ್ಲಿ ಎಷ್ಟೊಂದು ಹೆಣ್ಣುಗಳು ಬಿದ್ದೋಗ್ತಾರೆ ಇಲ್ಲಿ. ಏ ಗಣೇಶ, ಏನೋ ಅದು, ಬೆಳಿಗ್ಗೆನೆ ಜಗಳ ಶುರು ಮಾಡಿಬಿಟ್ಯಾ? ನಾನ್ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಮನೆ ಓನರ್ ಹತ್ರ ಜಗಳ ಕಾಯಬಾರ್ದು, ಗೂಳಿ ಎದುರಿಗೆ ಹೋಗಬಾರ್ದು, ಹುಚ್ಚು ನಾಯಿಗೆ ಕಲ್ಲು ಹೊಡಿಬಾರ್ದು ಅಂತ, ನೀನ್ ಕೇಳೋದೇ ಇಲ್ಲ. ಸಾರಿ ರಮಣಮೂರ್ತಿ ಅವರೇ, ಸಾರಿ ಆದಿಲಕ್ಷ್ಮಿ ಅವರೇ, ನನ್ನ ರೂಮ್ ಮೇಟ್ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ಕೊತೀನಿ. ಅವ್ರ ಹತ್ರ ಏನೋ ಕ್ಷಮೆ ಕೇಳೋದು ಅಲ್ಲ, ಈ ಹಾಳು ಕೊಂಪೆಲಿ ಬಾಡಿಗೆ ಕೊಟ್ಟು ಬಿದ್ಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟು ಜೋರಾಗಿ ವಾಲ್ಗ ಊದ್ಸೋದ? ಓಹೋ, ಸ್ಪೀಕರ್ನ ವಾಲ್ಯೂಮ್ ಜೋರ್ ಮಾಡಿದ್ದಕ್ಕೆ ಈ ಜಗಳನ? ಮತ್ತೆ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಜಗಳನ? ನಮ್ಮ ರಮಣ ಮೂರ್ತಿ ಅವ್ರನ್ನ ಏನ್ ತಿಳ್ಕೊಂಡಿದ್ಯ? ಇವರ ಮನಸ್ಸು ಮೌಂಟ್ ಎವರೆಸ್ಟ್ ಗಿಂತ ದೊಡ್ಡದು ಕಣು, ಇವರ ಹೃದಯ ಅಟ್ಲಾಂಟಿಕ್ ಸಾಗರಕ್ಕಿಂತ ದೊಡ್ಡದು ಕಣು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇವ್ರದೆಲ್ಲ ದೊಡ್ಡ ದೊಡ್ಡದೇ ಕಣು. ಅಯ್ಯ ಮುಂಡದೆ, ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ನೀನು ಒಬ್ನ ಕಣ. ಕೇಳ್ದೇನೋ ಗಣೇಶ, ಈಗ್ಲಾದ್ರೂ ನಿನ್ ಗೊತ್ತಾಯ್ತಾ ಅವ್ರ ಎಂತವ್ರು ಅಂತ? ಶಾಂತಿಯಿಂದ ಅವ್ರ ಹತ್ರ ಹೋಗಿ, ಏನ್ರಿ ರಮಣ ಮೂರ್ತಿಯವರೇ, ನೀವು ಬೆಳಿಗ್ಗೆ ಎದ್ದು ರೇಡಿಯೋನ ಇಷ್ಟು ಜೋರಾಗಿ ಹಾಕ್ಬಿಟ್ರೆ ನಮಗ್ ನಿದ್ರೆ ಬರೋದಿಲ್ಲ ಅಂತ ಹೇಳಿದ್ರೆ ಕೇಳ್ದೆ ಇರೋದಕ್ಕೆ ಅವ್ರೇನ್ ಕತ್ತೆನಾ, ಧನಾನ, ದೆವ್ವಾನ, ಪಿಶಾಚಿನ? ಅಲ್ವೇ ರಮಣ ಮೂರ್ತಿಗಳೇ, ನೋಡ್ರಪ್ಪ, ನಾಳೆಯಿಂದ ಬೆಳಿಗ್ಗೆ ಎದ್ದು ಸ್ಪೀಕರ್ನ ಜೋರಾಗಿ ಹಾಕೋದಿಲ್ಲ ಅಂತ ಇವ್ರ ಪರವಾಗಿ ನಾನು ನಿಮಗೆಲ್ಲ ಗ್ಯಾರಂಟಿ ಕೊಡ್ತೀನಿ. ಆಯ್ತಾ? ಸರಿನಾ? ನಡೀರಿ, ಆಯ್ತಲ್ಲ. ಇನ್ನೇನು, ನೀನೊಬ್ಬ ದೊಡ್ಡ ಮನುಷ್ಯ ಬೆಳಿಗ್ಗೆ ಜಗಳ ಶುರು ಮಾಡಕ್ ಹೋಗಿ ನಾನು ಶಾಸ್ತ್ರಿಗಳೇ, ನಂಗೊಂದು ಅನುಮಾನ, ಈಗ ಒಪ್ಕೊಂಡ್ಬಿಟ್ಟು ನಾಳೆ ಪುನಃ ರೇಡಿಯೋ ಹಾಕ್ಬಿಟ್ರೆ ಮತ್ತೆ ಜಗಳ ಶುರು ಆಗ್ಬಿಟ್ರೆ ನಮ್ಮ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ನಡೀರಿ ಹೋಗೋಣ.
ಈ ವಟಾರದಲ್ಲಿ ದಮ್ಮಿರೋ ಗಂಡ್ಸು ಅಂದ್ರೆ ನಾನೇ ನೀನೆ. ಈ ರಮಣ ಮೂರ್ತಿ ಜೊತೆ ಜಗಳಾಡಿ ಜಗಳಾಡಿ ಓರ್ ಹಿಡಿದೋಯ್ತು. ರೇಡಿಯೋನಾದ್ರೂ ಕೇಳೋಣ. ಇಂದು ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:40 ರೈತರಿಗೆ ಸಲಹೆ. ನಿಮ್ಮ ಅಮ್ಮನ ಪಿಂಡ. 7:00 ವಾರ್ತೆಗಳು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? 7:10 ಪ್ರದೇಶ ಸಮಾಚಾರ. ಯಾವ ಮಿನಿಸ್ಟ್ರಿಯಲ್ಲಿ ನೆಗೆದ್ಬಿದ್ದೋದ್ನು? 8:20 ಕುಮಾರಿ ಶ್ರುತಿ ಅವರಿಂದ ಭಾವಗೀತೆಗಳು. 8:20 ಕುಮಾರಿ ಶ್ರುತಿಯಿಂದ ಭಾವಗೀತೆಗಳು. ಶಾಸ್ತ್ರಿ, ಇವತ್ ನಾನು ಧನ್ಯ ಹಾಕೋಣ. ಆ ರಮಣ ಮೂರ್ತಿಯಿಂದ ಇಡೀ ದಿವಸ ನನ್ನ ಮೂಡ್ ಕೆಟ್ಟೋಗುತ್ತೆ ಅನ್ಕೊಂಡಿದ್ದೆ. 8:20 ಕುಮಾರಿ ಶ್ರುತಿಯಿಂದ ಭಾವಗೀತೆಗಳಂತೆ ನನ್ನ ಹೃದಯ ಮನಸ್ಸು ಎಲ್ಲ ತುಂಬುತ್ತೆ. ಅದನ್ನ ಟೇಪ್ ಮಾಡ್ಬೇಕಣ. 6:20 ಇನ್ನೂ 2 ಗಂಟೆ ಇದೆ. ಏನೋ ಮಾಡ್ತೀಯಾ? 8:20 ಮಾಡ್ತೀನಿ. ಏ ಲೂಸು, ಈ ಗಡಿಯಾರ 8:20 ತಿರುಗಿಸಿದ್ರೆ ಜಗತ್ತಲ್ಲಿರೋ ಗಡಿಯಾರ ಎಲ್ಲ 8:20 ತೋರಿಸುತ್ತಾ? ಅಲ್ಲ, ಆ ಶ್ರುತಿ ಹಾಡ್ಬಿಡ್ತಾಳ? ಗಡಿಯಾರದ ಮೂಳ್ ಹುಚ್ಚುಚ್ಚಾಗಿ ತಿರುಗಿಸ್ತಾ ಇದ್ರೆ ನನ್ನ ಗಡಿಯಾರ ಎಕ್ಕುಟ್ಟೋಗುತ್ತೆ ಅಷ್ಟೇ. ನಿನಗೆ ಟೈಮ್ ಪಾಸ್ ಮಾಡೋದು ಅಷ್ಟು ಕಷ್ಟ ಆದ್ರೆ ಇರೋಷ್ಟು ನೀರಲ್ಲಿ 3-3 ಸಾರ್ತಿ ಸ್ನಾನ ಮಾಡಿ ರೆಡಿಯಾಗು, ಅಷ್ಟೊತ್ತಿಗೆ ಆಫೀಸ್ ಟೈಮ್ ಆಗುತ್ತೆ. ನೋ ನೋ ನೋ, ಶ್ರುತಿ ಹಾಡು ಕೇಳೋವರೆಗೂ ನನಗೆ ಮೂಡ್ ಬರೋದಿಲ್ಲ. ಅವಳು ಹಾಡು ಕೇಳ್ತಾ ನಾನು 3 ನಿಮಿಷದಲ್ಲಿ ರೆಡಿಯಾಗಿ ಬಿಡ್ತೀನಿ. 8:20 ಕರೆಕ್ಟಾಗಿ ಎಬ್ಸು, ಅಲ್ಲಿವರೆಗೂ ಹೀಗೆ ಬೋರ್ಲ್ ಬಿದ್ದಿರ್ತೀನಿ. ಒಳ್ಳೆ ಕೇಸು. ಗಣೇಶ, 8:20 ಆಯ್ತು, ಎದ್ದೇಳು. ಈಗ ಕುಮಾರಿ ಶ್ರುತಿಯವರಿಂದ ಭಾವಗೀತೆಗಳು.
ನಿನ್ ಹುಚ್ಚಾಟ ಜಾಸ್ತಿ ಆಯ್ತು ಕಣ. ಇಷ್ಟು ವರ್ಷ ಮದುವೆ ಮಾಡ್ಕೊಳ್ಳಲ್ಲ ಅಂತ ಕಾಲ ಕಳೆದೆ, ಈಗ ಅದ್ಯಾವಳ ಶ್ರುತಿ ಅವಳ ಹಾಡು ಕೇಳ ಇಷ್ಟು ಹುಚ್ಚಾಟ ಆಡ್ತಾ ಇದ್ಯಲ್ಲ, ಅಕಸ್ಮಾತ್ ಅವಳು ಕುರೂಪಿ ಆಗಿದ್ರೆ? ಅವಳ ಮುಖದ ಮೇಲೆ ಸಿಡುಬಿನ ಕಲೆ ಇರ್ಲಿ, ಅವಳ ಮುಖ ಸುಟ್ಟು ಹೋಗಿರ್ಲಿ, ಎಲ್ಲಾ ಮೂಳೆಗಳು ಹೊರಗೆ ಬಂದು ಒಳ್ಳೆ ಅಸ್ಥಿ ಪಂಜರದಾಗೆ ಇರ್ಲಿ, ಆದ್ರೆ ಅವಳೇ ನನ್ನ ಹೆಂಡತಿ. ಅಕಸ್ಮಾತ್ ಅವಳಿಗೆ ಮದುವೆ ಆಗಿಬಿಟ್ಟಿದ್ರೆ ಏನ್ ಮಾಡೋಕ್ಕಾಗ್ತದೆ? ಅವಳ ನೆನಪೇ ನನ್ನ ಹೆಂಡತಿ. ಆದ್ರೆ ಈ ವಯಸ್ಸಿನಲ್ಲೂ ನನಗೆ ಒಂದು ಹೆಣ್ಣಿನಲ್ಲಿ ಆಸಕ್ತಿ ಬರೋ ಹಾಗೆ ಮಾಡಿದ್ದು ಅಂದ್ರೆ ಅವಳೇ ಕಣ. ಹಾಗಂತ ಅವಳ ಅಡ್ರೆಸ್ ಗೊತ್ತಿಲ್ಲ, ಕುಲ ಗೋತ್ರ ಗೊತ್ತಿಲ್ಲ, ಅದಕ್ಕೆ ದಿವಸಕ್ಕೆ ಒಂದರಂತೆ 25 ಆಗದ ಅವಳ ಹೆಸರಿನಲ್ಲಿ ಆಕಾಶವಾಣಿಗೆ ಬರ್ತಿದ್ದೀನಿ. ಅವಳೇನ್ ಆಕಾಶವಾಣಿಲೇ ಇರ್ತಾಳೇನ? ಯಾವಾಗ್ಲೂ ರೆಕಾರ್ಡಿಂಗ್ ಇದ್ದಾಗ ಬರ್ತಾಳೆ. ನಿನ್ ಕಾಗದ ಅವಳ ಕೈಗೆ ಸಿಗ್ಬೇಕಲ್ಲ. ಇನ್ನೊಂದೆರಡು ಕಾಗದ ಬರೀತೀನಿ, ಉತ್ತರ ಬರಲಿಲ್ಲ ಅಂದ್ರೆ ನಾನೇ ನೇರ ಆಕಾಶವಾಣಿಗೆ ಹೋಗ್ತೀನಿ. ಸದ್ಯ ಅವಳು ಕಾಗದ ಬರುತ್ತೆ ಅಂತ ಆಫೀಸಿಗೆ ರಜಾ ಹಾಕಿ ಮನೇಲಿ ಕೂತಿರಲ್ಲ. ಮನೆ ಅಡ್ರೆಸ್ ಕೊಟ್ಟಿಲ್ಲಪ್ಪ ಆ ರಮಣ ಮೂರ್ತಿಗೆ, ನಮ್ಮೆಲ್ಲರ ಕಾಗದ ಕದ್ದು ಓದೋ ಅಭ್ಯಾಸ ಇದೆಯಲ್ಲ, ಅದಕ್ಕೆ ಆಫೀಸ್ ಅಡ್ರೆಸ್ ಕೊಟ್ಟಿದ್ದೀನಿ. ಆಫೀಸ್ ಅಲ್ಲಿ ಗಣೇಶ ಅನ್ನೋರ್ 4 ಜನ ಇದ್ದಾರೆ, ಅವ್ರು ನಿನ್ ಕಾಗದನ್ ಕದ್ದು ಓದ್ಬಿಟ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಗಣೇಶ್ ಅನ್ನೋ ಹೆಸರಿನಲ್ಲಿ ನನ್ನ ಕಾಗದನೇ ಬರ್ದಿಲ್ಲ. ಅದು ಅಲ್ಲದೆ ಗಣೇಶ್ ಅನ್ನೋದು ಹಳೆ ಕಾಲದ ಹೆಸರು, ಅದು ಶ್ರುತಿಗೆ ಇಷ್ಟವಾಗದೇ ಇದ್ರೆ ಅದಕ್ಕೆ ವೈ ಗಣೇಶ್ ರಾವ್ ಅನ್ನೋದನ್ನ ಕಟ್ ಮಾಡಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ವೈ ಜಿ ರಾವ್ ಅಂತ ಬರ್ತಿದ್ದೀನಿ. ಪರವಾಗಿಲ್ವೇ, ನನಗೊಂದು ಬಾಟ್ಲ್ ಬಿಯರ್ ಕೊಡಿಸ್ದೆ, ಒಂದ್ ಐಡಿಯಾನು ಕೇಳದೆ ಇಷ್ಟೊಂದು ಬುದ್ಧಿ ಉಪಯೋಗಿಸ್ಬಿಟ್ಟಿದ್ಯಲ್ಲ. ನನ್ನ ಐಡಿಯಾ ಬಹಳ ಕಾಸ್ಟ್ಲಿ ಅಪ್ಪ, ಒಂದು ಬಿಯರ್ಗೆ ಒಂದೇ ಐಡಿಯಾ, ಅದಕ್ಕೆ ನಾನೇ ಈ ಸಲ. ಎನಿವೇ ಆಲ್ ದ ಬೆಸ್ಟ್. ಆದ್ರೆ ಶ್ರುತಿಯಿಂದ ರಿಪ್ಲೈ ಬಂದ ತಕ್ಷಣ ನನಗೊಂದು ಬಾಟ್ಲ್ ಬಿಯರ್ ಕೊಡಿಸ್ಬೇಕು. ಶ್ಯೂರ್, ಒಂದು ಯಾಕೆ ಎರಡು ಕೊಡಿಸ್ತೀನಿ. ಆದಷ್ಟು ಬೇಗ ನಿನ್ನ ಪತ್ರಗಳು ಶ್ರುತಿ ಕೈ ಸೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಬನ್ನಿ ಶ್ರುತಿ ಅವರೇ, ನಿಮ್ಮ ಭಾವಗೀತೆಗಳನ್ನ ಮೆಚ್ಚಿ ಒಬ್ಬನೇ ವ್ಯಕ್ತಿ 25 ಕಾಗದಗಳನ್ನು ಬರೆದಿದ್ದಾನೆ. ಯಾರಿದು? ವೈಜಿ ರಾವ್, ಯುನೈಟೆಡ್ ಇನ್ಶೂರೆನ್ಸ್. ನಿಮ್ ಕಟ್ಟ ಅಭಿಮಾನಿ ಅಂದ್ರೆ ಇವನೇ. ನಿಮ್ ಅಡ್ರೆಸ್ ಕೊಡಿ ಅಂತ ನಮಗ್ ಬೇರೆ ಕಾಗದ ಬರೆದಿದ್ದಾನೆ, ನಾವು ನಿಮ್ಮನ್ ಕೇಳಿಕೊಡೋಣ ಅಂತ ಸುಮ್ನಿದ್ವು. ಥ್ಯಾಂಕ್ ಯು ಸರ್, ದಯವಿಟ್ಟು ನನ್ನ ಅಡ್ರೆಸ್ ಮಾತ್ರ ಯಾರಿಗೂ ಕೊಡಬೇಡಿ ಸರ್, ಯಾಕಂದ್ರೆ ನಮ್ ತಂದೆಗೆ ಏನಾದ್ರೂ ನಾನು ರೇಡಿಯೋದಲ್ಲಿ ಹಾಡ್ತಾ ಇರೋ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮನೇಲಿ ರಾಮಾಯಣ ಮಹಾಭಾರತ ಎಲ್ಲ ನಡೆದ್ಬಿಡುತ್ತೆ ಅಷ್ಟೇ. ಅದಕ್ಕೆ ತಾನೇ ನಾನು ನನ್ನ ಒರಿಜಿನಲ್ ಹೆಸರನ್ನ ನಿಮ್ ಸ್ಟಾಫ್ಗೂ ತಿಳಿಸ್ದೇನೆ ಶ್ರುತಿ ಅನ್ನೋ ಹೆಸರಲ್ಲಿ ಹಾಡ್ತಾ ಇರೋದು. ಹಾಗಾದ್ರೆ ನಿಮ್ ಹೆಸರು ಶ್ರುತಿ ಅಲ್ವಾ? ಮತ್ತೆ ಸೀಕ್ರೆಟ್. ಸರಿ, ನಿಮ್ ತಂದೆಗೆ ಸಂಗೀತ ಕಂಡ್ರೆ ಯಾಕಷ್ಟಿಟ್ಟು? ಸಿಟ್ಟು ಸಂಗೀತದ ಮೇಲೆ ಅಲ್ಲ ಸರ್, ನಮ್ಮ ಅಕ್ಕನ ಮೇಲೆ. ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ಲು ಅಂತ ಅವಳು ಪೂರ್ತಿ ಪ್ರೋತ್ಸಾಹ ಕೊಟ್ರು. ಆದ್ರೆ ಅವಳು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದು ಒಬ್ಬನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಹೊರಟೋದ್ಲು. ಅದಕ್ಕೆ ನಾನು ಎಲ್ಲ ಅದೇ ದಾರಿನೇ ಹಿಡಿದ್ ಬಿಡ್ತೀನೋ ಅಂತ ನಮ್ಮ ಅಪ್ಪನ ಭಯ. ಏನೋ ನಮ್ ತಾಯಿ ಎನ್ಕರೇಜ್ ಮಾಡ್ತಾ ಇರೋದ್ರಿಂದ ಹೀಗೊಂದೊಂದ್ಸಲ ಕದ್ದು ಮುಚ್ಚಿ ಹಾಡ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಬರ್ತೀನಿ ಸರ್. ಇಮಿಡಿಯೇಟ್ ಆಗಿ ಇನ್ನೊಂದು ರೆಕಾರ್ಡಿಂಗ್ ನಿಮ್ ಬರ್ಬೇಕಾಗತ್ತಮ್ಮ. ಓಕೆ ಸರ್. ಶ್ರುತಿ ಅವರಿಗೆ ನಿಮ್ಮ ಹಾಡು ಅಂದ್ರೆ ನನಗೆ ಇಷ್ಟ, ನಿಮ್ಮ ಕಂಠ ಅಂದ್ರೆ ತುಂಬಾ ತುಂಬಾ ಇಷ್ಟ. ನೀವು ಹಾಡಿರೋ ಎಲ್ಲ ಭಾವಗೀತೆಗಳನ್ನು ತಪ್ಪದೇ ಕೇಳಿ ರೆಕಾರ್ಡ್ ಮಾಡಿಟ್ಕೊಂಡಿದ್ದೇನೆ, ಪದೇ ಪದೇ ಕೇಳ್ತಾನೇ ಇರ್ತೇನೆ. ನಿಮಗೆ ಇಂತಹ ಮಧುರವಾದ ಸ್ವರ ಕಂಠ ಕೊಟ್ಟ ದೇವರಿಗೆ, ನಿಮ್ಮ ಕಂಠಕ್ಕೆ ತಕ್ಕ ಹೆಸರಿಟ್ಟ ತಂದೆ ತಾಯಿಗೆ ನನ್ನ ಕೃತಜ್ಞತೆಗಳು. ಇಂತಿ ನಿಮ್ಮ ಅಭಿಮಾನಿ ವೈಜಿ ರಾವ್, ಯುನೈಟೆಡ್ ಇನ್ಶೂರೆನ್ಸ್. ಏನೇ ಶ್ರುತಿ, ಪ್ರಪಂಚನೇ ಮರೆಯುವಂತ ಕಿಮ್ಮತ್ ಇದೆಯಾ ಲೆಟ್ರಲ್ಲಿ? ಹೌದು, ಸಿನಿಮಾದಲ್ಲಿ ಟಿವಿನಲ್ಲಿ ಕ್ಯಾಸೆಟ್ ನಲ್ಲಿ ಹಾಡೋರ್ಗೆಲ್ಲ ಅಭಿಮಾನಿಗಳಿರ್ತಾರೆ, ರೇಡಿಯೋದಲ್ಲಿ ತಿಂಗಳಿಗೋ ಎರಡು ತಿಂಗಳಿಗೋ ಒಂದ್ಸಲ ಹಾಡೋ ನನ್ನಂತೊಳಗೆ ಫ್ಯಾನ್ ಇರೋದು ಥ್ರಿಲ್ಲು ತಾನೆ. ನಿನ್ ಕಂಠ ಕೇಳ್ದವರು ಯಾರ ತಾನೆ ಫ್ಯಾನ್ ಆಗಲ್ಲ? ಟಿವಿಲಿ ಒಂದ್ಸತಿ ಹಾಡ್ಬಿಡು, ಇಂಥ ಕಾಗದಗಳು ಬೇಕಾದಷ್ಟು ಬಂದ್ಬಿಳುತ್ತವೆ. ಸದ್ಯಕ್ಕಂತೂ ಆ ಸ್ವಾತಂತ್ರ್ಯ ನನಗಿಲ್ಲ. ಇನ್ ಮದುವೆ ಅಂತ ಆಗಿ ಗಂಡ ಆಗ್ಬರೋ ಪ್ರಾಣಿ ಸಂಗೀತದ ಪ್ರೇಮಿಯಾಗಿದ್ರೆ ಇದೆಲ್ಲ ಸಾಧ್ಯ, ನೋಡೋಣ. ಹೌದು, ಅಭಿಮಾನಿಗಳು ಬರೆಯೋ ಕಾಗದಕ್ಕೆ ಉತ್ತರ ಬರೆಯೋ ಸಂಪ್ರದಾಯ ಇಟ್ಕೋತೀಯೋ ಹೇಗೆ? ಸದ್ಯ ನನಗೆ 100 ಜನ ಅಭಿಮಾನಿಗಳಿದಾರ. ಮೊದ್ಲು ನನ್ನ ಹಾಡ್ ಕೇಳಿ ಇಷ್ಟು ತಲೆ ಕೆಡಿಸ್ಕೊಂಡಿರೋ ಈ ಅಭಿಮಾನಿಗೆ ಖಂಡಿತ ಲೆಟರ್ ಬರೆಯೋದಿಲ್ಲ. ಯಾಕೆ? ಹೋಗಿ ಈಗ್ಲೇ ಮೀಟ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಯೆಸ್ ಪ್ಲೀಸ್. ವೈಜಿರ ಅವ್ರನ್ನ ನೋಡ್ಬೇಕಾಗಿತ್ತು. ಆ ಕಡೆ ಲಾಸ್ಟ್ ರೂಮ್. ಥ್ಯಾಂಕ್ ಯು. ವೈಜಿರ ಅವ್ರಿದಾರ? ಒಳಗಡೆ ಇದಾರೆ, ಹೋಗಿ. ಸರ್ 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 ಏನಪ್ಪ? ಏನಮ್ಮ? ಎಷ್ಟು ಕೂಗಿದ್ರು ಹೇಳ್ತಾನೆ ಇಲ್ಲ ಅವರು. ಪಾಪ ಮನೆಯಲ್ಲಿ ಏನ್ ಇದ್ರೆಗೆ ತುಂಬಾ ಪ್ರಾಬ್ಲಮ್ ಅಂತೆ, ಅದಕ್ಕೆ ಆಫೀಸ್ನಲ್ಲಿ ಯಾರು ನಿದ್ರೆ ಮಾಡೋಣ ಅಂತ ಬರ್ತಾರೆ. ಬಂದೆ ಇರಿ, ಎಬ್ಬರಿಸ್ತೀನಿ. ಸಾರ್ ಸಾರ್ ಸಾರ್, ನಿಮ್ ನುಡಿಕೊಂಡು ಯಾರು ಹೆಂಗಸರು ಬಂದಿದ್ದಾರೆ ಸಾರ್. ಎಷ್ಟು ಅಸಹ್ಯವಾಗಿದ್ದಾನೆ ಇವನು. ಅಭಿಮಾನಿ ಹೇಗಿದ್ರೇನು,
ನಮಸ್ಕಾರ ಸರ್. ಅಯ್ಯ ಅಲ್ಲಿ ಯಾಕೆ ನಿಂತ್ಕೊಂಡಿದ್ರ? ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ. ಏ ಪ್ರಕಾಶ, ಏನ್ ನೋಡ್ತಾ ನಿಂತ್ಕೊಂಡಿದ್ಯೋ? ಹೋಗರೆ ಟೀ ತಗೊಂಬರೋ, ಹೋಗೋ ಹೋಗೋ. ನೀವು ಬರ್ದಿದ್ ಕಾಗದ ತಲುಪ್ತು. ನಾನು ಕಾಗದ? ಸಂತೋಷ ಸಂತೋಷ, ಎಲ್ಲ ಅರ್ಥ ಆಯ್ತು ತಾನೆ? ಆಯ್ತು ಸರ್. ಅದೇನ್ ಸರ್, ನಿಮ್ಗೆ ನನ್ ಕಂಠ ಅಂದ್ರೆ ಅಷ್ಟಿಷ್ಟ? ಕಂಠ? ಹೌದೌದು. ಯಾಕೆ ಅಂದ್ರೆ ನೀವು ಹೆಂಗಸರು ತಾನೆ, ಅದಕ್ಕೆ. ನನ್ ಹೆಂಗಸರು ಅಂದ್ಬಿಟ್ರೆ ಬರೀ ಕಂಠ ಅಷ್ಟೇ ಅಲ್ಲ, ಎಲ್ಲಾನು ಇಷ್ಟಾನೆ. ಎಷ್ಟು ಕಚ್ಚಡವಾಗಿ ಮಾತಾಡ್ತಿದ್ದಾನೆ ಇವನು, ನನ್ನ ಅಭಿಮಾನಿನ. ಎಲ್ ಮೀಟ್ ಮಾಡೋಣ, ಹ್ಯಾಂಗ್ ಮೀಟ್ ಮಾಡೋಣ, ಯಾವಾಗ ಮೀಟ್ ಮಾಡೋಣ? ಯಾಕೆ ನಾವಿನ್ ಯಾಕೆ ಮೀಟ್ ಮಾಡ್ತೀವಿ? ಬೇರೆ ಕಡೆ ಆಗಲ್ಲ ಅಂದ್ರೆ ಇಲ್ಲೇ ಆಗ್ಲಿ ಬಿಡಿ. ಏನ್ರಿ ಆಗೋದು? ಡೋಂಟ್ ವರಿ, ನಾನು ಯುನೈಟೆಡ್ ಇನ್ಸೂರೆನ್ಸ್, ನನ್ನ ಹೆಂಡತಿ ಲೈಫ್ ಇನ್ಸೂರೆನ್ಸ್. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ, ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬಿಡ್ತೀನಿ. ಇದು ಇನ್ಸೂರೆನ್ಸ್ ಪಾಲಿಸಿ ಕೇಸಾ? ಸರಿ ಸರ್, ಬರ್ತೀನಿ. ಕನಕ, ನಮ್ಮದೇ ಕೆಲಸ ಎಲ್ಲ ಆಯ್ತಿದೆ. ಆಯ್ತು ಅಂದ್ರೆ? ಸರಿ. ಮನೆ ಹಾಳಾಗ ನವಣೆ ನೋಡ್ತಿ. ಇದು ಯಾಕೆ ಹಿಂಗ್ ಬಿಡ್ಕೊತಿದೀಯಾ? ಮಾಡ್ಕೊಳ್ತೀನಿ, ಇನ್ನೇನ್ ಮಾಡ್ಲಿ. ನಾನು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಓದ್ತಾ ಇದ್ದೀನಿ, ನೀವು 10 ಗಂಟೆ ಮುಂಚೆನೆ ಫ್ಯೂಸ್ ತೆಗೆದು ಬಿಟ್ರೆ ನಾನು ಓದೋದು ಹೇಗೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಕೊಡೋ ಬಾಡಿಗೆಗೆ ರಾತ್ರಿ 10 ಗಂಟೆವರೆಗೂ ಕರೆಂಟ್ ಕೊಡಕ್ ಮಾತ್ರ ಸಾಧ್ಯ. ರಾತ್ರಿ ಎಲ್ಲ ಕರೆಂಟ್ ಬೇಕು ಅನ್ನೋದಾದ್ರೆ ಒಬ್ಬೊಬ್ರು ಬಾಡಿಗೆ 50 ರೂಪಾಯಿ ಜಾಸ್ತಿ ಕೊಡಿ, ಇಲ್ಲ ಅಂತಂದ್ರೆ 1000 ರೂಪಾಯಿ ಒಟ್ಟಿಗೆ ಸಪರೇಟ್ ಆಗಿ ಕೊಟ್ಬಿಡಿ, ಸಪರೇಟ್ ಮೀಟರ್ ಹಾಕಿಸ್ತೀನಿ. ಎಲ್ಲ ಹತ್ರನು ನಿಮ್ ತರ ದುಡ್ಡು ಇರ್ಬೇಕಲ್ಲ. ದುಡ್ಡು ಇಲ್ಲ ಅಂತಂದ್ರೆ ಮೇಣದ ಬತ್ತಿ ತಂದಿಟ್ಕೊಳ್ಳಿ, ಇಲ್ಲಾಂದ್ರೆ ಲೈಟ್ ಕಂಬದ ಕೆಳಗಡೆ ಓದ್ಕೊಳ್ಳಿ. ವಿಶ್ವೇಶ್ವರನ ಹೆಸರು ಕೇಳಿದ್ದೀಯಾ? ಅವರು ಲೈಟ್ ಕಂಬದ ಕೆಳಗಡೆ ಓದಿದ್ದು, ಅವ್ರ ತರನೇ ನೀವು ಆಗ್ಬೋದು. ನೋಡಿ, ಹೀಗೆ ಮಾತು ಮಾತಿಗೆ ಹಣ ಕೇಳಿದ್ರೆ ನಾವು ರೆಂಟ್ ಕಂಟ್ರೋಲ್ಗೆ ಬರ್ದು ನಿಮಗೆ ಬುದ್ಧಿ ಕಲಿಸ್ತೀವಿ. ಕಂಟ್ರೋಲ್ ಕನಕ, ಶ್ರೀಮತಿ ಕನಕ. ಏನಂದ್ರೆ ಏನಾಯ್ತು? ಏನ್ರಿ ಅದು? ನಮ್ ತಂದೆನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ರೆಂಟ್ ಕಂಟ್ರೋಲ್ಗೆ ಹಾಕ್ತೀರಾ ತಾನೆ? ಹಾಕು ಹೋಗ್ರಿ. ರೆಂಟ್ ಕಂಟ್ರೋಲ್ಗೆ ತಿಳಿಸದೆ ಬಾಡಿಗೆ ಕೊಡೋದು ಎಷ್ಟು ತಪ್ಪು, ಬಾಡಿಗೆ ಇರೋದು ಅದ್ರ ಡಬ್ಬಲ್ ತಪ್ಪು. ಆಮೇಲೆ ನಿಮ್ಮನ್ನ ಅನ್ಆಥರೈಸ್ಡ್ ಆಕ್ಯುಪೇಶನ್ ಅಂತ ಬೋಕಿ ಸಮೇತ ಆಚೆ ಬಿಸಾಕ್ತಾರೆ. ನಾನು ರಮಣ ಮೂರ್ತಿ ಹತ್ರ ಮಾತಾಡ್ತಾ ಇದ್ದೀನಿ, ನೀನು ನನ್ನ ತಂಟೆಗೆ ಬರಬೇಡ. ನೋಡಿ, ನಾನು ಅವ್ರ ಮಗಳು, ಅವ್ರ ಹಾರ್ಟ್ ಪೇಷಂಟ್ ರೀ. ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು? ಜಗಳ ಕಾಯಿ ಆಗಿದ್ರೆ ನನ್ನ ಹತ್ರ ಕಾಯ್ರಿ. ಅಯ್ಯೋ ಅಮ್ಮ ತಾಟಕಿ, ನಿನ್ ಜೊತೆ ಜಗಳ ಆಡೋಕೆ ಯಾವನಿಗೆ ಶಕ್ತಿ ಇದೆ? ಏನ್ರಿ ತಾಟಕಿ ಅಂತೀರ ನನ್ನ? ಮತ್ತೇನು ಇಂತ ಬಾಯಿ ಇದ್ದವಳಿಗೆ ಸೀತಾ ಮಾತೆ ಅನ್ನೋಕಾಗತ್ತೆ? ಏನು ಇವಳ ಕರ್ಮವೇ? ಅಯ್ಯೋ ಇವಳ ಗಂಡ ಆಗೋ ಆ ಮುಂಡೆ ಮಗ ಏನ್ ಪುಣ್ಯ ಮಾಡಿದಾನು? ನೋಡಿ, ಅದ್ ನನ್ ಪರ್ಸನಲ್ ವಿಷಯ, ಅದನ್ನೆಲ್ಲ ಮಾತಾಡಿದ್ರೆ ಸುಮ್ಮನಿರೋದಿಲ್ಲ ನಾನು. ಗಣೇಶ, ಏನಾಯ್ತು ತಗಳ? ನಾನ್ ಸ್ವಲ್ಪ ಹೊತ್ತು ಮನೇಲಿ ನಿಂತಿದ್ರೆ ಅದ್ ಎಷ್ಟು ದೊಡ್ಡ ರಂಪ ಮಾಡಿರ್ತೀಯ? ಈಗೇನ್ ನಿನ್ ಪ್ರಾಬ್ಲಮ್? ಅಲ್ಲ, 10 ಗಂಟೆ ಮುಂಚೆನೆ ಫ್ಯೂಸ್ ತೆಗ್ದಾಕ್ಬಿಟ್ರೆ ನಾನ್ ಏನ್ ಕರ್ಮ ಓದೋದು? ಅದಕ್ಕೆ ಇಷ್ಟು ದೊಡ್ಡ ಜಗಳನ? ನಿಧಾನವಾಗಿ ಬಂದು ಮರ್ಯಾದೆಯಿಂದ ಕೂಗಿ ನೋಡ್ರಿ ರಮಣ ಮೂರ್ತಿಗಳೇ, ರಾತ್ರಿ ಹೊತ್ತು ಫ್ಯೂಸ್ ತೆಗೆದ್ರೆ ತೊಂದ್ರೆ ಆಗುತ್ತೆ ಅಂತ ಹೇಳಿದ್ರೆ ಕೇಳದೆ ಇರೋದಕ್ಕೆ ಅವ್ರೇನ್ ಕೋತಿನ, ಹೊಂದಿನ, ಕುಂತ್ರಿ ನಾಯಿನ ಅಲ್ವಾ ರಮಣ ಮೂರ್ತಿಗಳೇ? ಹೇಳು ನೋಡ್ದ್ಯಾ, ಇವ್ರ ಪರವಾಗಿ ನಾನ್ ಭರವಸೆ ಕೊಡ್ತೀನಿ. ಇವತ್ತಿಂದ ರಾತ್ರಿ ಹೊತ್ತು ಫ್ಯೂಸ್ ತೆಗಿಯಲ್ಲ, ಈಗ್ಲೇ ಇವ್ರು ಹೋಗಿ ಫ್ಯೂಸ್ ಹಾಕ್ತಾರೆ. ನೀನ್ ಅದೇನು ಹೋಗಿ ಪಾಸ್ ಮಾಡ್ತೀಯ ಮಾಡ ನೋಡೋಣ. ಏನ್ ರಮಣ ಮೂರ್ತಿಗಳೇ, ನೀನೇನೋ ಹೇಳು, ಬೀರ್ ಕುಡಿಯೋ ಒಂದ್ ಕೆಟ್ಟ ಚಟ ಬಿಟ್ರೆ ಮಿಕ್ಕಿದ್ರಲ್ಲೆಲ್ಲ ಒಳ್ಳೆ. ಬಡ್ಡಿ ಮಗ, ನಾಳೆಯಿಂದ ಫ್ಯೂಸ್ ತೆಗಿದೇ ಇದ್ರೆ ಕಿಟಕಿ ಬಾಲ್ ಮುಚ್ಚಿ ಫ್ಯಾನ್ ಹಾಕೊಂಡು ಹಾಯಾಗಿ ನಿದ್ದೆ ಮಾಡ್ಬೋದು. ಆ ರಮಣ ಮೂರ್ತಿ ಜೊತೆ ಜಗಳಾಡಿ ತಲೆ ಚಿಟ್ಟಿದ್ ಬಿಡ್ತು. ಶ್ರುತಿ ಹಾಡ್ ಕೇಳೋಣ. ಶ್ರುತಿ ಅಂದ್ರೆ ಅದೇನ್ ಹುಚ್ಚ? ನಿನಗೆ ಬಿಟ್ಟಿ ಬೀರ್ ಕುಡಿಯೋ ಹುಚ್ಚಿಲ್ವಾ? ಹಾಗೆ ಅದ್ ಸರಿಯನ್ನು ಒಬ್ಬೊಬ್ರಿಗೆ ಒಂದೊಂದು ಹುಚ್ಚು. ಬಾಮಾ, ಏನೇ ಇದು? ಕಪಿಲ್ ಸಿಕ್ಸರ್ ರೀ. ಅದಲ್ವೇ, ಇದೇನೇ ವಾಸನೆ? ಸಿಕ್ಸರ್ ವಾಶು ಶಾರ್ಟ್ ಪಿಚ್ ಅಲ್ಲಿ ಬೌಲ್ ಮಾಡ್ದ ಕಪಿಲ್, ಕ್ರೀಸ್ ಇಂದ ಆಚೆ ಬಂದಿದ್ದೇನೆ, ಬ್ಯಾಟ್ ನ ಬೀಸ್ತ ನೋಡಿ, ಹೀಗೆ ಹೀಗೆ ಬೌಲ್ ಬೌಂಡ್ರಿ ಇಂದ ಆಚೆ ಬಿದ್ದಾಯ್ತು ರೀ. ಅಯ್ಯೋ ಸಿಕ್ಸರ್ ಅಂತೆ ಅಡಿಗೆ ಮನೆ, ಅದೇನೋ ಸೀದ ಬಗ್ಗಡ ಆಗ್ತಾ ಇದೆ ಇವಳಿಗೆ ಸಿಕ್ಸರ್. That's a lovely strike.
ಹೊರಗಡೆ ಸುಸ್ತಾಗ್ ಬಂದ್ ಗಂಡನಿಗೆ ಊಟ ಹಾಕಿ ಉಪಚಾರ ಮಾಡೋದ್ ಬಿಟ್ಟು ಟಿವಿ ಮುಂದೆ ಕುತ್ಕೊಂಡು ಕಿಸಿತಾ ಇದೆಯಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ಮೊದ್ಲು ಮೇನ್ ಫ್ಯೂಸ್ ಹಾಕಿ ನೀವು ಹಾಗಾದ್ರೆ ನಾನು ಹೊಟ್ಟೆಗೆ ಏನ್ ತಿನ್ಲಿ ಏನಾದ್ರೂ ತಿನ್ಕೊಳ್ಳಿ ನೋಡಿ ನಿಮ್ಗೋಸ್ಕರ ನಾನು ಎಷ್ಟು ಟೆಸ್ಟ್ ಮ್ಯಾಚ್ ಗಳನ್ನ ಬಿಟ್ಟಿದ್ದೀನಿ ಈಗ ಒಂದೇ ಮ್ಯಾಚ್ ಬಿಡಕ್ ನನ್ ಕೈಲ ಆಗಲ್ಲ ಎಷ್ಟು ಚೆಲ್ಲಿರುತ್ತೆ ಗೊತ್ತಾ ಇಷ್ಟೊತ್ತಿಗಾಗ್ಲಿ ನನ್ ಕಪಿಲ್ ಅದ್ ಎಷ್ಟು ರನ್ಸ್ ಮಾಡಿರ್ತಾನೋ ಏನು ಯು ಬೇಗ್ ಮೇನ್ ಫ್ಯೂಸ್ ಹಾಕ್ರಿ ನಾನು ಹಾಕೋಲ್ವೆ ನೀನ್ ನನ್ನ ಹೊಟ್ಟೆಗೆ ಏನಾದ್ರೂ ಹಾಕುವವರೆಗೂ ನಾನು ಮೇನ್ ಫ್ಯೂಸ್ ಹಾಕೋಲ್ಲ ನೋಡಿ ಸುಮ್ನೆ ಗಲಾಟೆ ಮಾಡ್ಬಿಡಿ ನಿಮ್ ಟೈಮಿಗೆ ಸರಿಯಾಗಿ ಅಡಿಗೆ ತಿಂಡಿ ಎಲ್ಲ ಮಾಡಿ ಹಾಕೋ ನಿಮ್ ಕೆಲಾಗಲ್ಲ ರೀ ಇದಾನಲ್ಲ ಬೆಂಗಳೂರಲ್ಲಿ ನಿಮ್ ಕುಮಾರ್ ಕಂಠೀರವ ಅವನಿಗೊಂದು ಮದ್ವೆ ಮಾಡಿ ಸೊಸೆ ನಮ್ಮ ಮನೆಗೆ ತಂದು ಇಟ್ಕೊಳ್ಳಿ ಅವ್ಳ ಟೈಮಿಗೆ ಸರಿಯಾಗಿ ನಿಮ್ ಊಟನೂ ಹಾಕ್ತಾಳೆ ನನಗ್ ನಿಮ್ ಕಾಟಾನು ತಪ್ಪುತ್ತೆ ಮದುವೆನಾ ಅದು ಖಂಡಿತ ಸಾಧ್ಯ ಇಲ್ಲ ಯಾವ ಘಳಿಗೆನಲ್ಲಿ ಅವನ ಗಣೇಶ ಅಂತ ಹೆಸರಿಟ್ವೋ ಆ ಘಳಿಗೆಯಿಂದಲೇ ಅವನ್ ಗಣೇಶನ್ ತರ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ನಿಶ್ಚಯ ಮಾಡ್ಬಿಟ್ಟಿದ್ದಾನೆ ಹಾಗಂತ ಸುಮ್ನೆ ಕುತ್ಕೊಂಡ್ರೆ ಆಗುತ್ತೇನ್ರಿ ಮುಖದ ಮೇಲೆ ರಟ್ಟೆಗಾತ್ರ ಮೀಸೆ ಬೆಳೆಸ್ಕೊಂಡಿದ್ದೀರಾ ನೋಡ್ತಾ ಇರು ಈ ಸಲ ನೋಡೋ ಹುಡುಗಿನೇ ಕಡೆ ಹುಡುಗಿ ಬೈದೋ ಬೆದರ್ಸೋ ಹೆದರ್ಸೋ ಹಸೆ ಮನೆ ಮೇಲೆ ಕೂಡಿಸಿ ತಾಳಿ ಕಟ್ಸೆ ಕಟ್ಟಿಸ್ತೀನಿ ಗಣೇಶ ನಾನ್ ನನ್ನ ಪ್ರೀತಿನ ಎಷ್ಟೇ ಅದ್ಮಿಟ್ಕೊಂಡ್ರು ತಡ್ಕೊಳಕ್ಕಾಗ್ತಾ ಇಲ್ಲ ಡೈರೆಕ್ಟ್ ಆಗಿ ನೀನ್ ನನ್ನ ಪ್ರೀತಿಸ್ತೀಯ ಅಂತ ಕೇಳಕ್ಕೂ ಆಗದೆ ನಾನ್ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಕ್ಕೂ ಆಗದೆ ಒತ್ತಾಡ್ತಾ ಇದ್ದೀನಿ ಅದಕ್ಕೆ ನೀನೇ ದಾರಿ ತೋರಿಸಿ ಆ ಗಣೇಶ ನನ್ಗೆ ಬಲಿಯೋ ಹಾಗೆ ಮಾಡಿದ್ರೆ ನಿನ್ಗೆ 21 ತೆಂಗಿನಕಾಯಿ ಹೊಡೆದು 21 ಕಡ್ಬಿನ ಹಾರ ಹಾಕ್ತೀನಿ ವೈದ್ಯರ ಹೆಸರಲ್ಲಿ ಕಾಗದ ಬಂದಿದ್ಯಾ ಬಂದಿದೆ ಸರ್ ಥ್ಯಾಂಕ್ ಯು ಫ್ರಮ್ ಶ್ರುತಿ ವಾ ಶಾಸ್ತ್ರಿ ಶಾಸ್ತ್ರಿ ಶ್ರುತಿ ಕಾಗದ ಬಂದಿದೆ ಕಣ ಹಾಗಾದ್ರೆ ಸಾಯಂಕಾಲ ಬಿಯರ್ ಗ್ಯಾರಂಟಿ ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮಗಳಿಗೆ ಮಿಂಡನ್ ಚಿಂತೆ ಅಂತೆ ಒಳ್ಳೆ ಆಸಾಮಿ ನೀನು ವೈಜಿರಾವ್ ಅವರೇ ನಿಮಗೆ ಸ್ವಲ್ಪ ಏನಾದರೂ ಕಾಮನ್ ಸೆನ್ಸ್ ಇದೆಯಾ ಓದು ಆಚೆಗೆ ಇದೆಯಾ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳಿ ಅಂತ ಅಭಿಮಾನಿ ಹೆಸರಿನಲ್ಲಿ ಕಾಗದ ಬರೆದು ಮೋಸ ಮಾಡಿದ್ದೀರಿ ನೀವು ನಿಜವಾಗಿಯೂ ಸಂಗೀತ ಪ್ರೇಮಿ ನನ್ನ ಅಭಿಮಾನಿ ಅಂತ ತಿಳ್ಕೊಂಡು ನಾನು ಮೋಸ ಹೋದೆ ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗಲಿ ಅಂತ ಇನ್ಯಾರಿಗೂ ಈ ತರದ ಸ್ವಾರ್ಥದ ಕಾಗದ ಬರೀಬೇಡಿ ನಿಮ್ಮಿಂದ ನೊಂದಿರುವ ಶ್ರುತಿ ಏನೋ ಗೋಲ್ಮಾಲ್ ಆಗಿಬಿಟ್ಟಿದೆ ಕಣ ಫುಲ್ ಎಡವಟ್ ಆಗ್ಬಿಟ್ಟಿದೆ ನಿನಗಾಗದೇ ಇರೋರು ಯಾರೋ ಅವಳಿಗೆ ಕಾಗದ ಬರೆದು ಕಿತಾಪತಿ ಮಾಡಿದ್ದಾರೆ ಅಥವಾ ನೀನ್ ಅವಳಿಗೆ ಕಾಗದ ಬರೆಯೋ ವಿಷಯ ತಿಳ್ಕೊಂಡು ಅವಳನ್ನ ಮೀಟ್ ಮಾಡಿ ಪಾಲ್ಸಿ ಕೇಳಿದ್ದಾರೆ ಲೇ ಗಣೇಶ ಯಾವ್ದಕ್ಕೂ ನೀನು ಡೀಟೇಲ್ ಆಗಿ ಕಾಗದ ಬರೆಯೋ ಸಖತ್ತಾಗಿ ಹೊಗಳು ಬರೀ ಹೊಗಳಿಕೆಗೆ ಬೀಳದೇ ಇರೋ ಹೆಣ್ಣೆ ಇಲ್ಲ ಜಗತ್ತಲ್ಲಿ ಆ ಬರೀ ಈಗಲೇ ಬರೀತೀನಿ ಬರೀ ಬರೀ ಏನ್ ಬರ್ದಿದ್ಯಾ ಇಲ್ ಬೇಡ ಬಾ ಶ್ರೀದೇವಿ ಮಾಧವಿ ಕಣ್ಣೋಟ ಬೇಡ ಮಾಲಾ ಶ್ರೀ ಮಾಧುರಿ ಮೈಮಾಟ ಬೇಡ ರೇಖಾಳ ನಗೆಯು ಬೇಡ ಖುಷ್ಬು ಜಯಪದಾಳ ಸಂತವು ಸಾಕು ಒಂದೇ ನಿನ್ನ ಇಂಪಾದ ಕಂಠವು ಬೇಡವೇ ಬೇಡ ನನಗೆ ಜಯಪದಾಳ ಸಂತವು ಸಾಕು ಒಂದೇ ನಿನ್ನ ಇಂಪಾದ ಕಂಠವು ಇಂಪಾದ ಕಂಠವು ಕಾಗದದಿ ಅನುರಾಗ ನೀನು ತಂದ
ನೋಡುವಾಸೆ, ಆ ನಿನ್ನ ಕೊರಳಲ್ಲಿ ಸೇರುವಾಸೆ, ಸಂಗೀತ ಸುಧೆಯೆಲ್ಲ ಕೇಳುವಾಸೆ, ನಿನ್ನ ಕಂಠ ನನ್ನದೆಂದು ನೀಡುವಾಸೆ, ಶ್ರೀದೇವಿ ಮಾಧವಿ ಕಣ್ಣೋಟ ಬೇಡ, ಮಾಲಾ ಶ್ರೀ ಮಾಧುರಿ ಮೈಮಾಟ ಬೇಡ, ರೇಖಾಳ ನಗೆಯು ಬೇಡ, ಖುಷ್ಬೂಳ ನಡೆಯು ಬೇಡ, ಸುಮಲತಾಳ ಬೆಡಗು ಬೇಡ, ಸುಹಾಸಿನಿಯ ಸೊಬಗು ಬೇಡ, ಬೇಡವೇ ಬೇಡ ನನಗೆ ಜಯಪತಾಳ ಸೊಂಟವು, ಸಾಕು ಒಂದೆ ನಿನ್ನ ಇಂಪಾದ ಕಂಠವು, ಬೇಡವೇ ಬೇಡ ನನಗೆ ಜಯಪತಾಳ ಸೊಂಟವು, ಸಾಕು ಒಂದೆ ನಿನ್ನ ಇಂಪಾದ ಕಂಠವು, ಇಂಪಾದ ಕಂಠವು. ಶಾರದೆಯು ಸುರವೀಣಿ ನೀಡಿದಂತೆ, ಕೋಗಿಲೆಯು ಪಂಚಮದಿ ಹಾಡಿದಂತೆ, ಕೊಳಲಿಂದ ಹೊರಬಂದ ನಾದದಂತೆ, ಹಕ್ಕಿಗಳ ಇಂಚರದ ಮೇಳದಂತೆ, ಗೆಳತಿ ನಿನ್ನ ಮಾತು ಕೂಡ ಗಾನವಂತೆ, ಮಧುರವಾದ ಕಂಠವು, ಸಾಕು ಒಂದೆ ನಿನ್ನ ಇಂಪಾದ ಕಂಠವು, ಬೇಕೇ ಬೇಕು ನಿನ್ನ ಮಧುರವಾದ ಕಂಠವು, ಸಾಕು ಒಂದೆ ನಿನ್ನ ಇಂಪಾದ ಕಂಠವು, ಇಂಪಾದ ಕಂಠವು. ಅರೇ ಇದೇನಿದು, ಆವಾಗ ನೋಡ್ತಾ ಇದ್ದೀನಿ ನೀನು ಒಬ್ಬಳೆ ನೀರು ತುಂಬಿಸ್ಕೊಳ್ತಾ ಇದ್ರೆ ಮಿಕ್ಕವರೆಲ್ಲ ಏನ್ ಮಾಡೋದು? ಸರ್ದಿ ಬಂದಾಗ ತುಂಬಿಸ್ಕೊತಾರೆ, ಕ್ಯೂ ಸಿಸ್ಟಮ್ ಮಾಡಿರೋದು ಯಾಕಕ್ಕೆ? ಅದು ನಿನಗೂ ಅನ್ವಯಿಸುತ್ತೆ, ಒಬ್ರಿಗೆ ಒಂದ್ ಸಲಕ್ಕೆ ಒಂದ್ ಬಿಂದಿಗೆ ನೀರು ಹೊಂದಿರೋದು, ಇನ್ನು ಒಬ್ಳೆ ನಾಕ್ ನಾಕ್ ಬಕೆಟ್ ತುಂಬಿಸ್ಕೊಂಡ್ರೆ ಆಮೇಲೆ ನೀರ್ ನಿಂತೋಗ್ಬಿಟ್ರೆ? ಕಷ್ಟಪಟ್ಟು ನಮ್ಮಪ್ಪ ತೋರಿಸಿಲ್ವಾ ಬಾವಿನ? ಬೇಕಾದ್ರೆ ಸೇತ್ ತುಂಬಿಸ್ಕೊಳ್ಳಿ. ಓಹೋ, ನಿನಗೆ ಕಾರ್ಪೊರೇಷನ್ ನೀರು, ನಮಗೆ ನಿನ್ನ ಅಪ್ಪನ ಹುಳ ಬಿದ್ದ ಬಾವಿ ನೀರಾ? ಎಸ್. ಆ ನೀರನ್ನು ಕುಡಿದ್ರೆ ಯಾವನಾದ್ರೂ ಬದುಕಿರ್ತಾನ, ಎಗರಿ ಬಿದ್ದು ಸತ್ತೋಗ್ತಾನೆ. ಹಾಗಾದ್ರೆ ನಾನ್ ನೀರ್ ತುಂಬಿಸ್ಕೊಂಡು ಹೋಗೋ ತನಕ ತೆಪ್ಪಿಗಿದ್ದು ಆಮೇಲೆ ತುಂಬಿಸ್ಕೊಂಡು ಹೋಗಿ, ಯಾರು ಬೇಡ ಅಂತಾರೆ? ನೋಡು, ಬೆಳಿಗ್ಗೆ ಬೆಳಿಗ್ಗೆ ನನ್ ಕೆಣಕ್ ಬೇಡ, ನನಗೆ ಆಫೀಸಿಗೆ ಟೈಮ್ ಆಯ್ತು. ಮೊದಲು ನನ್ನ ಬಕೆಟ್ಗೆ ಎರಡು ಬಿಂದಿಗೆ ನೀರು ಸುರಿದು ಆಮೇಲೆ ನಿನ್ನ ಹಣೆ ಬರ ಏನಾದ್ರೂ ಮಾಡ್ಕೋ. ಕೊಡಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಹಾಗೆ ಕೇಳು, ಏನ್ ಮಾಡ್ತೀನ? ಈ ಬಿಂದಿಗೆ ತಗೊಂಡು ನನ್ನ ಬಕೆಟ್ಗೆ ನೀರು ತುಂಬಿಸ್ಕೊಳ್ತೀನಿ, ಆಮೇಲೆ ಈ ಬಿಂದಿಗೆ ನನ್ನ ಬಕೆಟ್ ಅನ್ನು ತುಂಬಿಸ್ಕೊಳ್ತೀನಿ, ಆಮೇಲೆ ಈ ಬಕೆಟ್ ತಗೊಂಡು ನನ್ನ ಬಕೆಟ್ಗೆ ನೀರು ಹಾಕಿಸ್ಕೊತೀನಿ, ತುಂಬ್ಲಿಲ್ವಾ ಈ ಬಿಂದಿಗೆಯಿಂದ ತುಂಬಿಸ್ಕೊತೀನಿ. ನೋಡಿದ್ಯಾ, ಹಾಗೆ ಮಾಡ್ತೀರಾ? ನಾನೇನ್ ಮಾಡ್ತೀನಿ ಗೊತ್ತಾ? ಇದನ್ನ ಹೀಗ್ ತಗೋತೀನಿ, ಇದನ್ನ ಹೀಗ್ ತಗೋತೀನಿ, ಹೋಗ್ತೀನಿ ಎಲ್ಲಿಗೆ? ಏನಮ್ಮ ಪುಟ್ಟಿ, ನೋಡಪ್ಪ ನಾನ್ ತುಂಬಿಸಿಟ್ಟಿದ್ ನೀರ್ಗೆಲ್ಲ ಇವನು ಎಂಜಲು ಬಿಟ್ಬಿಟ್ಟಿದ್ದಾನೆ. ಏನೋ ಗಣೇಶ ರಾಧ ಅಂತ ನಿಂದು, ನಿನ್ನಂತ ಜಗಳ ಗಂಟಿನ ನಾನ್ ಬಾಡಿಗೆ ಕೊಟ್ಟಿದ್ ತಪ್ಪಿಗೆ ಎಕ್ಕಡದಲ್ಲಿ ಹೊಡ್ಕೋಬೇಕು. ಏನ್ ಮಾಡ್ಲಿ, ನಾನು ಹಾಕೊಂಡ್ ಬಂದಿಲ್ವಲ್ಲ. ನಾನ್ ಹಾಕೊಂಡ್ ಬಂದಿದ್ದೀನಿ. ನನಗೂ ಆಫೀಸ್ ಟೈಮ್ ಆಯ್ತು, ಒಂದ್ ಬಕೆಟ್ ನೀರ್ ಕೊಡಿ. ಇದನ್ ನಾನು ಎಂಜಲ್ ಮಾಡಿದ್ದೀನಿ. ಪರವಾಗಿಲ್ಲ, ನಿಮ್ ಎಂಜಲ್ ತಾನೇ, ನಂಗ್ ತುಂಬಾ ಇಷ್ಟ. ಓ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನೀವ್ ನೀರ್ ತುಂಬಿಸ್ಕೊಳ್ಳಿ, ನಾನು ಆಮೇಲೆ ಬಂದು ಮುಗಿತೀನಿ.
ನಮ್ಗೊಂದ್ ವಾರ ರಜೆ ಬೇಕು ಸರ್. ಒಂದ್ ವಾರ ರಜಾ ಬೇಕಾ? ಯಾಕೆ? ನಾವು ಮದ್ವೆ ಹೋಗ್ಬೇಕು ಸರ್. ಯಾರ ಮದ್ವೆಗೆ? ನಮ್ ತಂದೆ ತಾಯಿ ಮದ್ವೆಗೆ. ನಿಮ್ ತಂದೆ ತಾಯಿ ಮದ್ವೆನಾ? ಹೌದು ಸರ್. ನಿಮ್ ತಂದೆ ತಾಯಿಗೆ ಮದ್ವೆ ಆಗದೆ ನೀವ್ ಹೇಗ್ ಹುಟ್ಟಿದ್ರು? ಅದ್ ನಮಗ್ ಗೊತ್ತಿಲ್ಲ ಸರ್, ನಮ್ ತಂದೆ ತಾಯಿನ ಕೇಳ್ಕೊಂಡ್ ಬಂದ್ ಹೇಳ್ತೀವಿ ಸರ್. ಅಮ್ಮ ಅಮ್ಮ, ನಿಮ್ಮಿಬ್ರೆ ಮದ್ವೆ ಆಗದೆ ಹೇಗಮ್ಮ ಹುಟ್ಟಿದ್ವಿ ನಾವು? ಮುಚ್ಚೆ ಬಾಯಿ ತಲಹಟೆ. ಹಾಗಂತ ನಮ್ ಸಾರ್ ಕೇಳಿದ್ದಮ್ಮ. ಯಾರದು ನಿಮ್ ಸಾರ್? ಹೀಗೆಲ್ಲ ಮಕ್ಳನ್ ಕೇಳೋದಕ್ ನಾಚಿಕೆ ಆಗಲ್ಲ ಅವ್ರಿಗೆ? ಅವ್ರಿಗೆ ಯಾಕೆ ನಾಚಿಕೆ ಆಗ್ಬೇಕು? ನಾಚಿಕೆ ಆಗ್ಬೇಕಾಗಿರೋದು ನಮ್ಗೆ. ಎರಡ್ ಮಕ್ಳು ತಂದೆ ತಾಯಿ ಆಗಿರೋ ನಮ್ಗೆ ಮದ್ವೆ ಮಾಡಕ್ ಕೊಟ್ಟಿದಾರಲ್ಲ ನಿಮ್ಮಪ್ಪ ರಮಣ ಮೂರ್ತಿಗೆ, ನನಗಂತೂ ಆಫೀಸ್ ನಲ್ಲಿ ಮುಖ ತೋರ್ಸಕ್ಕೆ ನಾಚಿಕೆ ಆಗುತ್ತೆ. ಏನ್ ಮಾಡಕ್ಕಾಗುತ್ತೆ ರೀ? ನಾವಂತೂ ಬಿಸಿ ರಕ್ತದ ಆವೇಶದಲ್ಲಿ ಹೆತ್ತವ್ರನ್ನ ತಿರಸ್ಕರಿಸಿ ರಿಜಿಸ್ಟರ್ ಮದ್ವೆ ಮಾಡ್ಕೊಂಡ್ವಿ. ಈಗ ಅಪ್ಪ ಅಮ್ಮ ಬೇಕು ಅಂತ ಹಂಬಲಿಸ್ತಿದೀವಿ, ಅದಕ್ಕೆ ಅವ್ರು ಹೇಳ್ದ ಕೇಳಲೇಬೇಕಲ್ಲ. ಹಾಗಂತ ಈ ವಯಸ್ಸಿನಲ್ಲಿ ಇದೇನ್ ಹಣೆ ಬರಾನೆ? ಅಪ್ಪ ಅಮ್ಮನ ಆಸ್ತಿ ಬೇಕು, ಅವ್ರ ಕಂಡೀಷನ್ ಬೇಡ ಅಂದ್ರೆ ಅದಿಹಾಗ್ರಿ? ಅವ್ರ ಪ್ರಕಾರ ನಾನ್ ನಿಮ್ ಹೆಂಡತಿನೇ ಅಲ್ಲ, ಗೊತ್ತಾ? ಇನ್ನೇನಂತೆ? ಅವ್ರ ದೃಷ್ಟಿಲಿ ಸಪ್ತಪದಿ ತುಳಿದು ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿಸ್ಕೊಂಡವಳು ಮಾತ್ರ ಹೆಂಡತಿ, ಇಲ್ದೇ ಇದ್ರೆ ಅವಳು ಇಟ್ಕೊಂಡಿರೋಳು. ನಮ್ ಮನೆಗೆ ಸುಣ್ಣ ಹೊಡಿಬೇಕು. ಆಯ್ತು, ಮೆಟೀರಿಯಲ್ಸ್ ಎಲ್ಲ ನಾನೇ ತಂದು ಕೊಡ್ತೀನಿ. ಆಯ್ತು, ಕೂಲಿ ಎಷ್ಟಾಗತ್ತೆ ಹೇಳು? ಪೂರ ಒಟ್ಟಾರೆ ಕೊಡಬೇಕು ಸ್ವಾಮಿ. ಓ, ಇಡೀ ಬೀದಿಗೆ ಹೊಡೆದ್ಬಿಡು. ಆಯ್ತು ಸ್ವಾಮಿ. ನಮ್ ಮನೆಗ್ ಮಾತ್ರ ಕಣ, ಅವ್ರು ಕೊಡ್ತಿರೋ ಬಾಡಿಗೆಗೆ ಸುಣ್ಣ ಬೇರೆ ಕೇಳು. ಎಲ್ಲೆಲ್ಲಿ ಹೊಡಿಬೇಕು ಕರೆಕ್ಟ್ ಆಗಿ ಜಾಗ ತೋರಿಸ್ತೀನಿ ಬಾಯಲ್ಲಿ. ಆಯ್ತು ಸ್ವಾಮಿ. ಇದು ತುಂಬಾ ಅನ್ಯಾಯ. ನಾವಿರೋ ಪುರುಷರಿಗೆ ಸುಣ್ಣ ಹೊಡೆದು 10-12 ವರ್ಷ ಆಗಿದೆ. ನಾವೇನ್ ಪುಕ್ಸಟನ ಇದೀವಿ? ಅಷ್ಟೆಷ್ಟೋ ಬಾಡಿಗೆ ಕೊಡ್ತಿಲ್ಲ, ನಮ್ ಮನೆಗೂ ಸುಣ್ಣ ಬಳಸ್ಲಿ. ನಾವೆಲ್ಲರೂ ಒಟ್ಟಿಗೆ ಹೋಗಿ ಕೇಳಿದ್ರೆ ಒಪ್ಕೊಂಡ್ರು ಒಪ್ಕೋಬಹುದು. ಅಕಸ್ಮಾತ್ ಒಪ್ಕೊಳ್ದೇ ಇದ್ಬಿಟ್ರೆ, ನಾವ್ ಹೋದಾಗ ಮುಖದ ಮೇಲೆ ರಪ್ಪ ಅಂತ ಹೊಡೆದ್ಬಿಟ್ರೆ ಸಾಕು. ಒಪ್ಕೊಳ್ದೇ ಇದ್ರೆ ಯುದ್ಧ ಮಾಡೋದು? ಯಾರೋ ಯುದ್ಧ ಮಾಡೋದು? ಆ ರಮಣ ಮೂರ್ತಿಗಳು ಎದುರುಗಡೆ ನಿಂತ್ಕೊಂಡು ಗಂಡ್ಸು ಅಂದ್ರೆ ಈ ವಠಾರದಲ್ಲಿ ನೀವೊಬ್ರೆ ತಾನೆ ಗಣೇಶ? ಇದು ಬಹಳ ಓಲ್ಡ್ ಡೈಲಾಗು ಬಿಡಿ ಅಭಿಲಾಷ್ ಅವ್ರೆ, ಏನಾದ್ರು ಹೊಸ ತರ ಹುಮ್ಮಸ್ ಕೊಡಿ. ಆ ಜಯಲಕ್ಷ್ಮಿ ನಿಮಗ್ ಒಲಿಲಿ ಅಂತ ನಾನ್ ಪ್ರೇ ಮಾಡ್ತೀನಿ. ಶುಭ್ರವಾದ ಸುಣ್ಣದ ಶ್ವೇತವರ್ಣನ್ ನೋಡ್ತಾ ಆನಂದದಿಂದ ಮೈ ಮರಿಬಹುದು. ಏನಂತೀರಾ? ಇದು ಡೈಲಾಗ್ ಅಂದ್ರೆ ನೋಡ್ರಯ್ಯ, ಮೂಲೆಯಿಂದ ಸೀದಾ ಇಲ್ಲಿಂದ ತಕ್ಕ ಹೊಡೆದು ಇಲ್ಲಿಗೆ ನಿಲ್ಸ್ಬಿಡ್ಬೇಕು. ಆಯ್ತು, ಒಂದ್ ಮೂರುವರೆ ಮಳೆ ಆಗ್ಬಹುದು. ಆಯ್ತು ಸ್ವಾಮಿ. ಏನ್ ಗುದ್ದಾಟಕ್ಕೆ ತಿರ್ಗ ಬಂದ್ಬಿಟ್ಟೆ ನೀನು? ಅದಕ್ಕೆ ಗುದ್ದಾಟಕ್ಕೆ ಅವಕಾಶ ಕೊಡದೆ ನಮ್ಮ ಬೇಡಿಕೆ ಒಳ್ಳೆ ಮಾತಿನಲ್ಲಿ ಈಡೇರಿಸ್ಬಿಡಿ. ಏನ್ ನಿಮ್ ಬೇಡಿಕೆ? ನೀವು ನಿಮ್ಮ ಮನೆಗೆ ಸುಣ್ಣ ಹೊಡಿಸೋ ಹಾಗೆ ಇಡೀ ವಠಾರಕ್ಕೆ ಸುಣ್ಣ ಹೊಡಿಸ್ಬೇಕು. ಇಡೀ ವಠಾರಕ್ಕೆಲ್ಲ ಸುಣ್ಣ ಹೊಡಿಸ್ಬೇಕಾ? ಏನ್ ನೋಟ್ ಪ್ರಿಂಟ್ ಮಾಡ್ತೀವ? ನೋಡಿ, ನಾನು ಜೋರಾಗಿ ಮಾತಾಡಿದ್ರೆ ನಾನು ಜಗಳಗಂಟ ಅಂತೀರಿ, ನಾನು ಮೆತ್ತಗೆ ಮಾತಾಡಿದ್ರೆ ನಾನು ಹೇಳೋದನ್ನ ನೀವು ಕೇಳೋದಿಲ್ಲ. ನೀನ್ ಹೇಳಿದ್ ನಾನು ಕೇಳಬೇಕಾದ್ರೆ ಒಬ್ಬೊಬ್ರು 50-50 ರೂಪಾಯಿ ಬಾಡಿಗೆ ಜಾಸ್ತಿ ಕೊಡಬೇಕು, ಅವಾಗ ಎಲ್ಲಕ್ಕೂ ಹೊಡಿಸ್ತೀನಿ. ಇಲ್ಲಾಂದ್ರೆ ನೀನ್ ತಿಪ್ಪುರ್ಲಾಗ ಹಾಕಿದ್ರು ನಾನು ಹೊಡಿಸೋದಿಲ್ಲ. ಹೇಗ್ ಹೊಡಿಸೋದಿಲ್ಲ ನಾನು ನೋಡ್ತೀನಿ. ಏನ್ ಮಾಡ್ತೀಯ? ನಾಳೆ ಬೆಳಿಗ್ಗೆ ಆಗ್ಲಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಏನೋ ರಮಣಮೂರ್ತಿ, ಬೆಳಿಗ್ಗೆ ಬೆಳಿಗ್ಗೆನೆ ಬೊಗಳೋಕ್ ಶುರು ಮಾಡ್ತೀಯನೋ? ಒದ್ದು ಬಿಡ್ತೀನಿ ನೋಡು. ಏಯ್ ರಮಣಮೂರ್ತಿ, ನಾಯಿ ಮುಂಡದೆ ಬಿಟ್ಟ ಅಂದ್ರೆ ಉಚ್ಚೆ ಹೋಯ್ಕೊಂಡ್ಬಿಡ್ಬೇಕು. ಬ್ರೆಡ್ ಬೇಕಾ? ಮಾಂಸ ಬೇಕಾ? ಹೇಳ, ಏನಾಸ್ತು ಬೇಡ. ಯಾಕೋ ರಮಣಮೂರ್ತಿ, ಸಂಪ್ರದಾಯಸ್ಥರ ವಟಾರ ಮಾಂಸ ಕೊಡೋಲ್ಲ ಅನ್ಕೊಂಡ್ಯಾ? ಮಟನ್ ಕೊಡ್ತೀನಿ, ಚಿಕನ್ ಕೊಡ್ತೀನಿ, ಚಿಕನ್ 65 ಕೊಡ್ತೀನಿ. ನಾಯಿ ನಾಯಿ ಅಂತ ಗೊತ್ತು? ಏನ್ ನೀವು ಬೈತಾ ಇರೋದು? ಅಯ್ಯ, ನಮ್ ನಾಯಿ ನಾನು ಬೈತಾ ಇದ್ದೀನಪ್ಪ. ನಿಮ್ ನಾಯಿಗೆ ನೀವು ಬೈಕೊಳ್ರಿ, ನಮ್ಮ ಅಪ್ಪನ ಹೆಸರಿಗೆ ಯಾಕ್ರಿ ಬೈತಾ ಇದ್ದೀರಾ? ನೋಡು, ನಾನು ನಿನ್ನ ಅಪ್ಪನ ಹೆಸರಿಗೆ ಬೈತಾ ಇಲ್ಲ, ನಮ್ಮ ನಾಯಿ ಹೆಸರು ರಮಣಮೂರ್ತಿ ಅಂತ. ಗೊತ್ತು ನಂಗೆ, ನಮ್ಮ ಅಪ್ಪನ ಬೈಯೋದಕ್ಕೋಸ್ಕರ ನಾಯಿ ತಗೊಂಡ್ಬಂದು ಅದಕ್ಕೆ ನಮ್ಮ ಅಪ್ಪನ ಹೆಸರಿಟ್ಟು ಕರಿತಾ ಇದ್ದೀರಾ? ನೋಡು, ಮೊದ್ಲಿಂದ್ಲೂ ನಮ್ಮ ನಾಯಿ ಹೆಸರು ರಮಣಮೂರ್ತಿ ಅಂತ. ಹೆಸರು ಚೆನ್ನಾಗಿದೆ ಅಂತ ಯಾರೋ ನಿಮ್ ತಂದೆಗೆ ಆ ಹೆಸರಿಟ್ಟಿರ್ಬೇಕು, ಬೇಕಾದ್ರೆ ಬದಲಾಯಿಸ್ಕೊಳ್ಳಿ. ಏನಮ್ಮ ಅದು, ಮತ್ತೆ ಶುರು ಆಯ್ತಾ ನಿನ್ ಕೋಳು? ನೋಡಪ್ಪ, ನಿನ್ ಹೆಸರು ಆ ನಾಯಿಗೆ ಇಟ್ಬಿಟ್ಟು ಅವಾಗಿಂದ ರೇಗಿಸ್ತಾ ಇದಾರೆ. ಇಲ್ಲ ಇವ್ರ, ನನ್ನ ಹೆಸರು ನಾಯಿಗೆ ಇಟ್ಟಿದಾನಾ? ನಾಯಿ ಮುಂಡಿದೆ ನಿಜವನೆಯ? ನೋಡಿ ರಮಣಮೂರ್ತಿ, ಅಲ್ಲ ನೋಡಿ ರಮಣಮೂರ್ತಿಗಳೇ, ಅದು ಹೆಣ್ಣು ನಾಯಿ ಆಗಿದ್ರೆ ಆದಿ ಲಕ್ಷ್ಮಿನೋ ಕನಕ ಲಕ್ಷ್ಮಿನೋ ಅಂತಿದ್ದೆ. ಸರಿ, ಆದ್ರೆ ಅದು ಗಂಡು ನಾಯಿ, ಅದಕ್ಕೆ ರಮಣಮೂರ್ತಿ ಅಂತ. ಅದಕ್ಕೆ ಏನೋ ಗಣೇಶ, ಆಗ್ಲೇ ಜಗಳ ಶುರು ಮಾಡ್ಬಿಟ್ಯಾ? ನೋಡಿ ಪೀಡೆ, ಈ ನಾಯಿ ಅದು ಈ ತರ್ಕಲಾಂಡಿ ನಾಯಿ ತಂದು ನನ್ನ ಸುಟ್ಟು ಹೋಯ್ತಾ ಇದ್ದಾನೆ. ಏನೋ ಗಣೇಶ, ಎಷ್ಟು ಲೋ ಲೆವೆಲ್ ಅಲ್ಲಿ ಏನೋ ಅವ್ರನ್ನ ಅವಮಾನ ಮಾಡೋದು. ಪಾಪ, ಬೆಳಿಗ್ಗಾದ್ರೆ ಮದುವೆಗೆ ಅಂತ ಅವ್ರನ್ನ ಇಂಟ್ರೆಸ್ಟ್ ಎಲ್ಲ ಬಂದು ಇಲ್ಲಿ ಇಳ್ಕೋತಾರೆ. ಅವ್ರ ಎದುರಿಗೆಲ್ಲ ಈ ಕಂತ್ರಿ ನಾಯಿ ಇಲ್ಲಿ ಕಟ್ಟಿ ಇದಕ್ಕೆ ರಮಣ ಮೂರ್ತಿಗಳು ಬೈಯುವಾಗ ಬೈತಾ ಇದ್ರೆ ಅವರೆಲ್ಲ ಪಾಪ ಏನ್ ತಿಳ್ಕೋತಾರೆ. ಏನ್ ರಮಣ ಮೂರ್ತಿಗಳೇ, ಏನಿದು, ಯಾಕಿವನ್ ಹೀಗಾಡ್ತಿದ್ದಾನೆ? ಅಲ್ಲಪ್ಪ, ರಾತ್ರಿ ಬಂದು
ಇಡೀ ವಟಾರಕ್ಕೆಲ್ಲ ಸುಣ್ಣ ಹೊಡಿಸ್ಬೇಕು ಅಂತ ಜಗಳಕ್ಕಾದ. ನನ್ನ ಹತ್ರ ದುಡ್ಡಿಲ್ಲ, ನಾನು ಹೊಡ್ಸಲ್ಲ, ಏನೋ ನಮ್ಮ ಮನೇಲಿ ಮದುವೆ ಕಾರ್ಯ, ನಮ್ಮ ಮನೆಗೆ ಮಾತ್ರ ಹೊಡ್ಸ್ಕೋತೀನಿ ಹಿಂದೆ. ಅದಕ್ಕೆ ಇವಂದೇ ನನ್ನ ಥಟ ಹೊಡ್ಸೋರು ಎಲ್ಲ ವಟಾರಕ್ಕೂ ಹೊಡ್ಸ್ಬೇಕಂತೆ, ಇಲ್ಲದ್ರೆ ನಮ್ಮನೆಗೂ ಹೊಡ್ಸ್ಬೇಕು ಕೂಡ್ದಂತೆ. ಇಷ್ಟಕ್ಕಿಷ್ಟು ಅಂದ್ ರಾಮಾಯಣ ಏನು ಹೋಗ್ಲಿ, ನೀವು ಒಪ್ಕೊಂಡ್ ಬಿಡಿ. ಇಲ್ಲಪ್ಪ, ನನ್ನ ಹತ್ರ ಕಾಸೇ ಇಲ್ಲ. ಮೊದಲೇ ಇವನ್ ಜಗಳ ಗಂಟ, ಆಮೇಲೆ ನಿಮ್ ಬೀಗ್ರೆ ಎದುರಿಗೆ ನಿಮಗೆ ಅವಮಾನ ಮಾಡ್ಬಿಟ್ಟಾನು. ನಾ ಏನ್ ಹೊರಗಡೆ ತಳ್ಳಿದ್ರು ಒಪ್ಕೋತೀನಿ ನಾಯಿ? ನಾನು ಹೊರಗಡೆ ತಳ್ತೀನಿ. ಏನ್ ಇವನ್ ಆಡ್ದಾಗೆಲ್ಲ ಬಿಟ್ಬಿಡಕ್ ಆಗತ್ತಾ? ನಾನು ನಾಯಿನ ಮಾತ್ರ ಬಿಡೋಲ್ಲ, ಅದು ವಠಾರಕ್ಕೆ ರಕ್ಷಣೆಗೆ ಬೇಕು. ನಾಯಿ ಯಾಕೋ ಬೇಕು? ರಮಣ ಮೂರ್ತಿಗಳಿಲ್ವಾ? ದಬಾಯಿಸು ದಬಾಯಿಸು. ನೋಡು, ನಾನು ಈ ನಾಯಿಯನ್ನ ಹೊರ ಕಳಿಸ್ಬೇಕು ಅಂದ್ರೆ ಅವ್ರು ನನ್ನ ಕಂಡೀಷನ್ಗೆ ಒಪ್ಕೋಬೇಕು. ಓ, ಹೋಗ್ಲಿ ಒಪ್ಕೊಳ್ಳಿ. ಹಾಳಾಗೋಗ್ಲಿ, ಒಪ್ಕೊಂಡಿದ್ದೀನಿ. ಒಪ್ಕೊಂಡ್ರ ಎಲ್ಲರ ಮನೆಗೂ ಸುಣ್ಣ ಬಳಸ್ತೀರ ರಮಣ ಮೂರ್ತಿಗಳೇ? ನಾನು ಒಪ್ಕೊಂಡಿರೋದು ಆ ಕಂಡೀಷನ್ಗೆ ಅಲ್ಲ. ಇನ್ಯಾವ ಕಂಡೀಷನ್ಗೆ? ನಮ್ಮನೆಗೂ ಸುಣ್ಣ ಬಳಸೋದಿಲ್ಲ. ಅಡ್ರೆಸ್ ಕೇಳ್ಕೊಂಡ್ಬಿಡ್ತೀನಿ ಸರ್. ಒಂದ್ ನಿಮಿಷ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಗೊತ್ತಾ? ಲೇ, ನಮ್ಮನೆ ಅಡ್ರೆಸ್? ಲೇ ಗೋವಿಂದ, ಲೇ ರಮಣ. ಲೇ ಲೇ, ಎಷ್ಟು ವರ್ಷ ಆಗೋಗಿತ್ತು ನಾನು ನಿನ್ನ ನೋಡಿ ಗೋವಿಂದ. ನನಗೂ ಅಷ್ಟೇ, ನನ್ನ ಗುಡ್ ಓಲ್ಡ್ ಫ್ರೆಂಡ್ ನೋಡಿ ಎಷ್ಟು ಸಂತೋಷ ಆಗ್ಬಿಡ್ತು ಗೊತ್ತಾ? ಆಟೋದಲ್ಲಿ ನನ್ನ ಹೆಂಡತಿ ಕೂತಿದ್ದಾಳೆ, ಅವಳಿಗೂ ಒಂದು ಸರ್ಪ್ರೈಸ್ ಆಗುತ್ತೆ. ಎಲ್ಲಪ್ಪ ನನ್ನ ಹೆಂಡತಿ? ಅಲ್ಲಿ ನೋಡಿ. ಅಯ್ಯೋ, ಇನ್ನು ಇವಳನ್ನ ಕರ್ಕೊಂಡ್ಬರೋದು ನನ್ನ ಕರ್ಮ. ಸ್ವಲ್ಪ ಇಲ್ಲಾರಪ್ಪ, ಬಂದ್ಬಿಡ್ತೀನಿ. ಆಯ್ತು, ಬಂದ್ಬಿಟ್ಟೆ. ಒಂದ್ ನಿಮಿಷ. ಮೂದೇವಿ ಅಲ್ವೇ, ನಾನ್ ನಿನ್ ಗಂಡ. ಬಾರೆ, ಅಡ್ರೆಸ್ ಇತ್ತು, ಹೋಗೋಣ. ಓ, ಸ್ವಲ್ಪ ಇರ್ರಿ, ಗೆಲ್ಲಕ್ಕೆ. ಏನಾಯ್ತ್ರಿ? ನಿನ್ ಮನೆ ಹಾಳಾಯ್ತು. ನಿನ್ ಕ್ರಿಕೆಟ್ ಹುಚ್ಚಿನಿಂದ ಜನ ನನ್ನ ಹುಚ್ಚನನ್ನಾಗಿ ಮಾಡಿದ್ದಾರೆ ಗೊತ್ತಾ? ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಗೋವಿಂದ, ತಿರುಗಿ ಬಂದ್ರಪ್ಪ. ನಾನು ಗೋವಿಂದ. ನೀನಾ? ಏನು ನಿನ್ ಅವತಾರ? ಇದು ಅವತಾರ ಅಲ್ಲಪ್ಪ, ಇದು ನನ್ನ ಹೆಂಡತಿ ಮಾಡ್ದವ ಅಂತ ಹಿಡ್ಕ. ಮೊದ್ಲು ಕೋಟ ಕಳ, ಯಾರನ್ನ ಕೊಲ್ಗಿಲ್ಲ ನೋಡ್ದಾರಿಂದ. ಬೇಗ ನಡಿ, ಮನೆಗೆ ಹೋಗೋಣ. ಬಮ್ಮ ಬರೆಯ, ಜಾರತೆ ಹುಷಾರು. ಬನ್ನಿ, ಇವಳು ನನ್ನ ಮಗಳು. ನಮಸ್ಕಾರ. ತುಂಬಾ ಸಂತೋಷ. ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀನಿ. ಬೇಗ ಬಂದ್ಬಿಡಮ್ಮ, ಬನ್ನಿ. ಕನಕ, ಲೇ ಕನಕ, ಯಾರು ಬಂದಿದ್ದಾರೆ ನೋಡಿ. ಓಹೋ, ಗೋವಿಂದ್ರಾಯರು. ಸತ್ಯಭಾಮ. ಏನ್ ಸತ್ಯಭಾಮ, ಎಷ್ಟು ವರ್ಷ ಆಯ್ತು ನಿಮ್ಮನ್ನ ನೋಡಿ. ಮ್ಯಾಚ್ ಏನಾಯ್ತು? ಮ್ಯಾಚು? ಹಾ, ಕ್ರಿಕೆಟ್ ಮ್ಯಾಚು. ಅವಳಿಗೆ ಕ್ರಿಕೆಟ್ ಹುಚ್ಚು, ಅದಕ್ಕೆ ಹೀಗ್ ನಾನು ಹುಚ್ಚನಾಗಿ. ಕೂತ್ಕೊಳ್ಳಿ, ಕಾಫಿ ತಗೊಂಡ್ ಬರ್ತೀನಿ. ನಡಿಯ ಬಟ್ಟೆ ಬದಲಾಯಿಸ್ಕ. ಹೇಗೂ ನನ್ನ ಮಗನ ಮನೆಗೆ ಹೋಗ್ತೀನಲ್ಲಯ್ಯ, ಅಲ್ಲಿ ಬದಲಾಯಿಸ್ಕೊಂಡ್ರೆ ಆಯ್ತು. ಈ ಕೋಟ್ ಇದೆಯಲ್ಲ, ಬಾ. ಅದ್ ಸರಿ, ಬಾರ ಕೂತ್ಕೋ ಫಸ್ಟ್. ಅಲ್ಲಯ್ಯ,
ನಾನ್ ತೋರಿಸಿದ ಅಡ್ರೆಸ್ ಕರ್ಕೊಂಡು ಹೋಗು ಅಂದ್ರೆ ನೆಟ್ಟಿಗೆ ನಿಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲಯ್ಯ. ನೀನ್ ತೋರಿಸಿದ ಅಡ್ರೆಸ್ ನಮ್ಮರಿದೆ ಕಣ, ಇಲ್ಲಾರು ನೋಡ್ಬೇಕಾಗಿತ್ತು. ನೀನು ನನ್ ಮಗನ್ನ ಮಗ, ಈ ವಟಾರದಲ್ಲಿ ಯಾರು ಅವನು? ಗಣೇಶ. ಗಣೇಶ ಇದೇನೇ ಇದು? ಗಣೇಶ ಅಂತಿದ್ ಕೂಡ್ಲೇ ಒಂಥರ ಆಗ್ಬಿಟ್ಟೆ. ಅವನ್ ಮಹಾ ಜಗಳ ಗಂಟ ಕಣಯ್ಯ. ಈ ವಟಾರಕ್ ಬಂದಾಗಿಂದ ಎಲ್ರನ್ನು ಗುಂಪು ಕಟ್ಕೊಂಡು ಜಗಳ ಕಾಯ್ದೆ ಇರೋ ದಿನನೇ ಇಲ್ಲ ಗೊತ್ತಾ? ಅಂದ್ರೆ ಮಾವಾಳಿಯ ಇಬ್ರು ಈಗಾಗ್ಲೇ ಜಗಳ ಶುರು ಮಾಡ್ಬಿಟ್ಟಿದ್ದೀರಾ ಅನ್ನಿ. ಮಾವಾಳಿಯ? ಹೋ, ಏನಯ್ಯ ನಿನ್ ಹೆಂಡತಿಗೆ ಹೇಳ ಇಲ್ವೇನಯ್ಯ? ನೋಡಮ್ಮ, ನಾವ್ ಯಾವಾಗ್ಲೂ ಮಾತಾಡ್ಕೊತಾ ಇದ್ವು, ನಮ್ ಸ್ನೇಹ ಶಾಶ್ವತವಾಗಿರ್ಬೇಕು ಅಂದ್ರೆ ನಾವು ಬಂಧುಗಳಾಗಿರ್ಬೇಕು. ಅದಕ್ಕೆ ಇವನಿಗೆ ಹೆಣ್ಮಗು ಆದ್ರೆ ನನಗ್ ಗಂಡ್ ಮಗು ಆಗ್ಲಿ ಅಂತ ದೇವ್ರ ದಯದಿಂದ ಹಾಗೆ ಆಗೋಯ್ತು. ಬಂದೆ, ಒಂದ್ ನಿಮಿಷ ಬಾಡಿಗೆ. ಇದಕ್ಕೇನ್ ಅವಸರ? ನಿನ್ ನೋಡೋದಕ್ಕೆ ಯಾರೋ ಬಂದಿದ್ದಾರೆ, ಬಾ ಇಲ್ಲಿ. ನಾನು ಒಳಗ್ ಬರ್ಲ? ಬಾಪ ಇಲ್ಲಿ. ಅಯ್ಯೋ ಅಪ್ಪ ಅಮ್ಮ, ಏನಿದು ಇದಕ್ಕಿದ್ದಾರೆ? ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಯ್ಯ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ಟೈಮ್ ಟೈಮಿಗೆ ಸರಿಯಾಗಿ ಲಂಚ್ ಬೇಕು, ಟೀ ಬೇಕು, ಎಲ್ಲ ಮಾಡ್ಕೊತಾ ಇದ್ದೀಯ ತಾನೇ? ಯಾವ್ದನ್ನು ಬಿಟ್ರು ಅದನ್ನ ಬಿಡಕ್ ಆಗತ್ತೇನಮ್ಮ? ಮತ್ ಸರಿ, ನೀವು ಮನೆಗೆ ಬರೋದು ಬಿಟ್ಟು ಇಲ್ಲಿ ಇಲ್ಲೇನ್ ಮಾಡ್ತಿದ್ದೀರಿ? ಇದೇನ್ ಕಾಡು ಅಂತ ನಿನ್ನ ಅಭಿಪ್ರಾಯ? ಗಣೇಶ, ಈ ರಮಣ ಮೂರ್ತಿನ ಯಾರು ಅಂತ ತಿಳ್ಕೊಂಡೆ? ನನ್ ಜಡ್ಡಿ ದೋಸ್ತಯ್ಯ. ಅಲ್ಲಯ್ಯ, ನೀನ್ ಇವ್ರ ಮನೇಲಿ ಇದೀಯ ಅಂತ ಒಂದ್ ಕಾಗದ ಬರೆಯೋದ್ ಬೇಡ. ಎಲ್ಲ ಬಿಟ್ಟು ಇವ್ರು ನಿಮ್ ಸ್ನೇಹಿತರು ಅಂತ ನನಗೇನ್ ಗೊತ್ತು? ಜಗಳ ಕಾಯಕ್ಕೆ ಪುರ್ಸೊತ್ತಿಲ್ಲ, ಇನ್ ಕಾಗದ ಬರೆಯೋದಕ್ಕೆ ಟೈಮ್ ಎಲ್ಲಿದೆ? ಏನಪ್ಪ ಗಣೇಶ, ಅವ್ರ ಹತ್ರ ನಿನ್ ಜಗಳ ಮಾಡ್ತೀಯಂತೆ? ಅಮ್ಮ, ಇದು ಬೆಂಗಳೂರು, ಇಲ್ಲಿ ಬಾಯಿ ಜೋರಾಗಿದ್ರೇನೆ ಬದುಕೋದು ಸಾಧ್ಯ. ಅದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ. ಅದೇನ್ ಮಾತಾಡೋದಿದೆ ಬೇಗ ಮಾತಾಡಿ, ಮನೆಗ್ ಬನ್ನಿ. ಗೋವಿಂದ, ಯಾಗೂ ದಂಪತಿಗಳು ಬಂದಿದ್ದೀರ, ಒಂದ್ ಮೂರ್ ದಿನ ಇದ್ದು ನನ್ನ ಮಗಳ ಮದುವೆ ಮುಗಿಸ್ಕೊಂಡು ಹೋಗಿ. ಮಗಳ ಮದುವೆ? ಹಾಗಿದ್ರೆ ನಮ್ ಸಂಬಂಧ? ಮಗಳ ಮದುವೆ? ಓ, ಇನ್ನೊಬ್ಳು ಇದ್ದಾಳ? ಹಾಗನ್ನು ಮತ್ತೆ. ಏ, ನಾನೇನ್ ಬರ್ತೀನಿ, ಆಮೇಲೆ ಬಾ, ಹರಟೆ ಹೊಡೆಯೋಣ. ಬರ್ತೀರಮ್ಮ? ಬರ್ತೀವಿ. ಏನ್ರಿ, ಮಗಳನ್ನ ಗಿಣಿ ಸಾಕದಾಗ ಸಾಕಿ ಗಣೇಶ ಅನ್ನೋ ಹದ್ದಿನ ಕೈ ಕೊಡ್ತೀರಾ? ಅಲ್ಲಿ ನೋಡಿದ್ರೆ ನಮ್ಮ ಅಣ್ಣನ ಮಗ ಪರಮೇಶಿ ಇವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನನಗೂ ಬುದ್ಧಿ ಇದೆ ಕಣೆ. ಓಹ್, ನನ್ ಮಗಳನ್ನ ಗಣೇಶನ್ ಕೊಡಲ್ಲ, ಪರಮೇಶ್ಗೂ ಕೊಡಲ್ಲ. ಪರಮೇಶ್ಗೆ ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ ಅಂದ್ರೆ, ಅವ್ದಿರೋದು ಸಿನಿಮಾ ಫೀಲ್ಡ್, ಕೆಟ್ಟು ಕೆರ ಹಿಡ್ದೋಗಿರ್ತಾನೆ. ಹ್ಮ್, ನಾಳೆ ಮದುವೆ ಮುಗಿಲಿ, ಆಮೇಲೆ ಮಾತಾಡ್ತೀನಿ. ಅಪ್ಪ ಮಂಗಲ್ಯಾನ. ಅಪ್ಪ 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 ಅಪ್ಪ, ಶ್ಯಾಮ ಹೊಡಿತಾ ಇದ್ದಾನೆ. ಈಗ ಆಡ್ಕೋ ಹೋಗಮ್ಮ, ಆಮೇಲೆ ಬರ್ತೀನಿ. ಹೋಗು ಹೋಗು, ಈಗಲೇ ಹೊಡಿ ಬಾ ಅಪ್ಪ. ಗಲಾಟೆ ಮಾಡ್ಬೇಡಮ್ಮ, ನಿಮ್ಮ ಅಪ್ಪಂಗ್ ಮದುವೆ ಆಗ್ತಾ ಇದೆ, ಹೋಗು ಬಂಗಾರ. ಇಲ್ಲ, ಆಮೇಲೆ ಮದ್ವೆ ಮಾಡ್ಕೊಂಡ್ ಬಾ ಅಪ್ಪ. ಹೇಳಿದ್ ಮಾತ್ ಕೇಳ್ತೀಯ ಇಲ್ವಾ? ಹೋಗಿ ಅಂದ್ರೆ ಏನೋ ಇದ್ರಮ್ಮ, ಮಗಳನ್ನ ಎರಡನೇ ಮದುವೆ ಕೊಡ್ತಾ ಇದೀಯ ನಾವು. ಚುಚಿ, ಇಲ್ಲ ಕಣ. ಮಕ್ಕಳು ಅವ್ರದ್ದೆ ಕಣ. ಏನೋ ನಿನ್ ಮಾತ್ರ ಅರ್ಥ, ಅವರಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ಬಿಟ್ಟು ನಮ್ಮಿಂದ ದೂರ ಹೋಗಿ ರಿಜಿಸ್ಟರ್ ಮದುವೆ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಇಷ್ಟು ದಿವಸ ನಮ್ಗಳ ಸಂಬಂಧ ಇರಲಿಲ್ಲ. ಮತ್ತೆ ಅಪ್ಪ ಅಮ್ಮ ಬೇಕು ಅಂತ ಬಂದ್ರು, ನಾನೊಂದು ಕಂಡೀಷನ್ ಹಾಕ್ದೆ ಒಪ್ಕೊಂಡ್ರು, ಅದಕ್ಕೆ ಈ ಮದುವೆ. ಅಂತೂ ಮಹಾ ಹಠ ಸ್ವಭಾವ ಕಣ. ಓದುವರೆಗೆ ಓದ್ಸೋರಲ್ಲ, ಓದಿಸ್ಬೋದು. ಅಲ್ಲಿ ಮುಹೂರ್ತ ಮುಗ್ದೋಗಿದೆ, ನೀ ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ವಸಂತ ಲಕ್ಷ್ಮಿಗೆ ಪ್ರೆಸೆಂಟೇಷನ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಏನ್ ಈ ಹರ್ಕಲ್ ಬಟ್ಟೆನ? ನಿಂದು ಅತಿ ಆಯ್ತು ಕಣ. ತಮಾಷೆ ಮಾಡಕ್ಕೂ ಒಂದ್ ಲಿಮಿಟ್ ಇರ್ಬೇಕು. ಇಂಥ ಫಂಕ್ಷನ್ ಅಲ್ಲಿ ಹರ್ಕಲ್ ಬಟ್ಟೆ ಕೊಟ್ರೆ ಅವಮಾನ ಆಗೋದಿಲ್ವಾ? ಏನು ಅವಮಾನ, ಹಳೆ ಮದುವೆಗೆ ಹಳೆ ಪ್ರೆಸೆಂಟೇಷನ್, ನೀನೇನ್ ಕೊಡ್ತಾ ಇದೀಯ? ನಾನ್ ನೋಡು, ಸ್ಟೈನ್ಲೆಸ್ ಸ್ಟೀಲ್ ಟಿಫಿನ್ ಕ್ಯಾರಿಯರ್. ನಿನಗೆ ಬುದ್ಧಿ ಇಲ್ಲ, ಅವನ 500 ರೂಪಾಯಿ ಬಾಡಿಗೆ ಬೇರೆ ತಗೋತಾನೆ. ಇದು ನಮ್ಗೆ ಬೇಕಾಗತ್ತೆ ನೋಡಪ್ಪ. ನೀನೇನೇ ಪ್ರೆಸೆಂಟೇಷನ್ ಕೊಟ್ಟರು ಅವ್ರಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಅದನ್ನೇ ಅವ್ರು ಇಟ್ಕೋಬೇಕು ತಾನೆ. ಅದೇ ಹಳೆ ಬಟ್ಟೆಗಳನ್ನು ಕೊಟ್ಟರೆ ಅದನ್ನು ಅವ್ರು ಹಾಕಿ ಹೊಸ ಬಟ್ಟೆಗಳನ್ನ ಬೇಕಾದ ಸ್ಟೀಲ್ ಪಾತ್ರೆಗಳನ್ನು ತಗೋಬಹುದು. ಹೆಣ್ಣುಗ ಗಂಡುಗ? ಹೆಣ್ಣಿಗೆ, ಗಣೇಶನ ಕಡೆಯಿಂದ. ಗಣೇಶನ ಕಡೆಯಿಂದ? ಗಣೇಶನವರು ಹೆಣ್ಣಿಗೆ ಆಶೀರ್ವಾದ ಮಾಡಿ ಕೊಟ್ಟ ಪಟ್ಟು ಪೀತಾಂಬರ. ಊಟ ಮಾಡ್ಕೊಂಡು ಹೋಗಿ. ಏ ಆದಿಲಕ್ಷ್ಮಿ, ಮದುವೆ ಮಂಟಪಕ್ಕೆ ಬಂದಿದ್ದೀನಿ, ಒಂದು ಲೋಟ ಕಾಫಿ ಕೊಡು. ನೀವೇನ್ ಗಂಡಿನ ಕಡೆಯವ್ರ ಅಲ್ವಲ್ಲ, ಹೆಣ್ಣಿನ ಕಡೆಯವ್ರ ತಾನೆ, ಹೋಗಿ ತಗೊಂಡು ಕುಡೀರಿ. ಕೆಂಪು ಸೀರೆ ಉಟ್ಕೊಂಡಿದ್ದಕ್ಕೂ ಎಲ್ಲಿ ಸುಡಾ ಗಾಜು? ಎಲ್ಲರ ಮುಂದೆ ಸುಡಾ ಬುಡ್ಡಿ ಅಂತೀನಿ ಅಂತಾನ? ಕೇರ್ಫುಲ್, ಎಡ ಬಿದ್ದು ಬಿಟ್ಟಿಯ. ಹಾಗಿದ್ರು ಶ್ರುತಿ ಇಲ್ಲೇ ಇದ್ದಾಳೆ. ಈ ಸಂದರ್ಭದಲ್ಲಿ ಅವಳು ಒಂದ್ ಹಾಡು ಹಾಡಿದ್ರೆ ಈ ಮದುವೆ ಮನೆಗೆ ಎಷ್ಟೊಂದ್ ಕಳೆ ಕಟ್ತಿತ್ತಲ್ಲ. ಸರ್ ಸರ್, ನೀವ್ ಹೇಳ್ತಾ ಇರೋದು ಆ ರೇಡಿಯೋ ಸಿಂಗರ್ ಶ್ರುತಿನ ಸರ್? ಹೌದು. ಅವ್ರು ಇಲ್ಲಿದಾರ? ಹೌದು. ಅಡಿಗೆ ಮಾಡಿಲ್ಲ, ಊಟ ಮಾಡ್ಕೊಂಡು. ಹೇ ಗಣೇಶ, ಗಣೇಶ ಹೊಡೆದಕ್ಕೋ ಚಾನ್ಸ್. ಏನಾಯ್ತು? ಈ ಮದುವೆ ಮನೆಗೆ ಶ್ರುತಿ ಬಂದಾಳಂತೆ. ಬಂದಿದಾಳ? ಎಲ್ಲೋ ಅಲ್ಲಿ ನೋಡು, ಅವರು ಆಕಾಶವಾಣಿ ಅವರು, ಅವ್ರು ಕೇಳ್ದ ಗೊತ್ತಾಗತ್ತೆ. ಬಾ, ಟೈಮ್ ಆಗತ್ತೆ, ಹೋಗೋಣ. ಸರ್ 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 ಸರ್, ಇವ್ರೇನ ಕೇಳ್ತಾರ ನೋಡಿ ಸರ್. ಎಲ್ಲಿದ್ದಾಳೆ ತೋರಿಸ್ತೀರಾ? ಯಾರೀ ನೀವು? ನಾನು ಸರ್ ಅವ್ರ ಅಭಿಮಾನಿ.
ಫ್ಯಾನ್ ಫ್ಯಾನ್ ಅಭಿಮಾನಿ ಅಂದ್ರೆ 25 ಕಾಗದ ಬರ್ದಿದ್ದೀನಿ ಸರ್. ಓಹೋ 25 ಕಾಗದಗಳ ವೈಜಿರಾವ್ ನೀವೇನು? ಹೌದು ಸರ್, ಇವರು ಶುದ್ಧಿ ಮೇಲೆ ಪ್ರಾಣನ ಇಟ್ಬಿಟ್ಟಿದ್ದಾರೆ. ದಯವಿಟ್ಟು ಅವ್ರನ್ನ ತೋರಿಸಿ. ದಯವಿಟ್ಟು ತೋರಿಸಿ ಅಲ್ಲಿ ನೋಡಿ, ಆ ಕೆಂಪಸೀರ್ ಹುಟ್ಟಿದಾರಲ್ಲ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ. ಏನಾಯ್ತು ಡ್ರಮ್ಮು? ನಮ್ಗೆ ಬೇಕಾಗಿರೋದು ಅವಳ ಮೈಮಾಟ ಅಲ್ಲ, ಅಮೃತದಂತ ಕಂಠ. ನಮಸ್ಕಾರ, ನಾನು ವೈಜಿ ರಾವ್, ಇನ್ಶೂರೆನ್ಸ್ ಅಲ್ಲಿ ಇದ್ದೀನಿ. 25 ಕಾಗದ ನಿಮ್ಗೆ ಬರ್ತಿದ್ದೀನಿ ಆಲ್ ಇಂಡಿಯಾ ರೇಡಿಯೋಗೆ. ವೈಜಿ ರಾವ್, ವೈಜಿ ರಾವ್ ನಿಮ್ ಫ್ಯಾನು, ಅಭಿಮಾನಿ. ಫ್ಯಾನು ಯಾಕೆ? ಅಯ್ಯೋ, ನೀವು ಅದೆಷ್ಟು ಚೆನ್ನಾಗಿ ಹಾಡ್ತೀರಿ. ನಾನು ಹಾಡು ಯಾವಾಗ ಕೇಳಿದಿರಿ? ನಾನು ನಿಮ್ಮ ಹಾಡುಗಳನ್ನು ಯಾವಾಗಲೂ AIR ಅಲ್ಲಿ ಕೇಳ್ತಾ ಇರ್ತೀನಿ. ನಿಮ್ಮ ಹಾಡು ಕೇಳಿದ ತಕ್ಷಣ ನನಗೆ ಹುಚ್ಚಿಡಿದಾಗ ಆಗ್ತದೆ. ನಾನು ನಿಮ್ಮ ಹಾಡುಗಳನ್ನೆಲ್ಲ ಟೇಪ್ ಮಾಡಿ ಇಟ್ಟಿದ್ದೀನಿ ಗೊತ್ತಾ? ನಾನು ಸಣ್ಣ ಹುಡುಗಿ ಇದ್ದಾಗ ಸ್ಕೂಲ್ನಲ್ಲಿ ಜನಗಣ ಮನ ಮಾತ್ರ ಅದು ರಾಗೋ ಹಾಡ್ತಿದ್ದೆ, ಅದನ್ನ ಬಿಟ್ರೆ ಬೇರೆ ಯಾವುದು ಹಾಡಿಲ್ಲ. ಒಳ್ಳೆ ತಮಾಷೆ ಮಾಡ್ತಿದ್ದಾರೆ. ನೀವು ಶ್ರುತಿ ಅಲ್ವಾ? ನಾನು ಗಜಲಕ್ಷ್ಮಿ. ಅಲ್ಲ, ನಿಮ್ಮ AIR ಡೈರೆಕ್ಟರ್ ಹೇಳಿದ್ರು ಅಲ್ಲಿ ಕೆಂಪ್ ಸೀರಿಯಲ್ ನಿಂತಿದಾರಲ್ಲ ಅವರೇ ಶ್ರುತಿ ಅಂತ. ಕೆಂಪ್ ಸೀರೆ ಅವರ ಅವರು ಒಳಗಿದ್ದಾರೆ. ಹೌದಾ? ಐ ಆಮ್ ಸಾರಿ. ರೀ, ನೀವು ನನ್ನ ಫ್ಯಾನ? ಇಲ್ಲ ಇಲ್ಲ, ಅವರು ನನ್ನ ಫ್ಯಾನ್. ಶಾಸ್ತ್ರಿ. ಏನಪ್ಪ ಇದು, ಎಲ್ಲರೂ ಕೆಂಪ್ ಸೀರೆ ಉಟ್ಕೊಂಡಿದ್ದಾರೆ? ಏನ್ ಮಾಡೋಕ್ಕಾಗತ್ತೆ, ಒಬ್ಬೊಬ್ಬರ ಹತ್ರನೂ ಹೋಗಿ ನೀವು ಶ್ರುತಿನಾ, ನೀವು ಶ್ರುತಿನಾ ಅಂತ ಕೇಳ್ಬೇಕಾಗತ್ತೆ. ಹೆಂಗಸರು ಡ್ರೆಸ್ ಮಾಡ್ಕೊಳ್ಳೋ ಕಡೆ ನಿಮ್ಗೆ ಏನ್ರಿ ಕೆಲ್ಸ? ಹೋಗ್ರಿ ಹೊರಗಡೆ. ಈ ಜನ್ಮದಲ್ಲಿ ಶ್ರುತಿ ನನಗೆ ಭೇಟಿ ಆಗಲ್ಲ ಅಂತ ಕಾಣುತ್ತೆ. ಯಾಕೈ ಆಗೋದಿಲ್ಲ? ಸಂಬಂಧ ಬೆಳೆಸೋದ್ರೊಳಗೆ ಏನ್ ತಪ್ಪು? ತಪ್ಪೇನೂ ಇಲ್ಲ. ನಿನ್ನ ಮಗ ನನ್ನ ಮಗಳು ಒಂಥರ ಹಾವು ಮುಂಗ್ಸಿ ಇದ್ದಾಗೆ, ಒಬ್ರನ್ನ ಕಂಡ್ರೆ ಇನ್ನೊಬ್ರು ಕತ್ತಿ ಮಸಿತಾರೆ. ಅವರಿಬ್ರು ಗಂಟು ಹಾಕ್ಬಿಟ್ರೆ ಸುತ್ತಮುತ್ತ 3 ಮೈಲಿ ದೂರದಲ್ಲಿ ಯಾರು ವಾಸ ಮಾಡೋ ಹಾಗೆ ಇಲ್ಲ. ರಮಣಮೂರ್ತಿ, ನಿನಗೆ ವಯಸ್ಸಾಗಿದೆಯಾ ಹೊರತು ಲೋಕಜ್ಞಾನ ಒಂದ್ ಸ್ವಲ್ಪನೂ ಇಲ್ಲ. ಒಂದು ಗಂಡು ಒಂದು ಹೆಣ್ಣು, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್, ದೂರ ಇರುವವರೆಗೂ ಹೊಂದಾಣಿಕೆ ಇರೋದಿಲ್ಲ. ಒಂದ್ ಸರ್ತಿ ಕನೆಕ್ಷನ್ ಕೊಟ್ರೆ ಹ್ಯಾ ಕರೆಂಟ್ ಪಾಸ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಅನ್ಯೋನ್ಯತೆ. ಮದುವೆ ಆಗುವವರೆಗೂ ಅಷ್ಟೇ ಕಣೆಯ ಈ ಕೋಳಿ ಜಗಳ. ಆದ್ಮೇಲೆ ಅವಳದೆಲ್ಲ ಇವನಿಗೆ ಗೊತ್ತಾಗುತ್ತೆ, ಇವನ್ದೆಲ್ಲ ಅವಳು ಗೊತ್ತಾಗುತ್ತೆ. ಗುಣ ಸ್ವಭಾವ ಎಕ್ಸ್ಚೇಂಜ್ ಆದ್ಮೇಲೆ ತನಗ ತಾನೇ ಸರೋ ಹೋಗುತ್ತಯ್ಯ. ಹೇಳೋ ಐಡಿಯಾನು ಕರೆಕ್ಟ್ ಕಣೆಯ. ವಟಾರದಲ್ಲಿ ಇರೋರ್ನೆಲ್ಲ ಕಟ್ಕೊಂಡು ಜಗಳಕ್ಕೆ ಬರೋ ನಿನ್ ಮಗನ್ನೇ ನನ್ನ ಅಳಿನನ್ನಾಗಿ ಮಾಡ್ಕೊಂಡ್ಬಿಟ್ರೆ ವಟಾರದಲ್ಲಿ ಇರೋರ್ಗೆ ಯಾರು ಲೀಡರ್ ಇರೋದಿಲ್ಲ, ಅವರೆಲ್ಲ ನನ್ ಹೇಳದಾಗೆ ಕೇಳ್ತಾರೆ. ನಾಳೆ ನಿಶ್ಚಿತಾರ್ಥ ಇಟ್ಕೊಂಡು ಸಾಧ್ಯವೇ ಇಲ್ಲಪ್ಪ. ಆ ಬಾಯಿ ಬಡ್ಕಿನ ನಾನ್ ಮದುವೆ ಮಾಡ್ಕೊಳ್ಳೋದ? ನಿನ್ನ ಆದಿಲಕ್ಷ್ಮಿ ಮದುವೆ ಈಗ ನಿಶ್ಚಯ ಮಾಡಿದ್ದಲ್ಲಪ್ಪ, 20 ವರ್ಷದ ಹಿಂದೆನೆ ಮಾತುಕತೆ ಆಗಿದೆ. ಈಗೇನಿದ್ರು ಮದುವೆ ಮಾಡೋದಷ್ಟೇ. ಅಪ್ಪ ಅಪ್ಪ, ನೀವು ಯಾಕೆ ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ? ಇದೆಲ್ಲ ವ್ಯರ್ಥ ಕಾಲ ಹರಡ ಅಷ್ಟೇ. ಅಪ್ಪ, ನಾನೊಂದು ಹುಡುಗಿಯನ್ನ ಪ್ರೀತಿಸಿದ್ದೀನಿ, ನಾನು ಈ ಜನ್ಮದಲ್ಲಿ ಮದುವೆ ಮಾಡ್ಕೊಂಡ್ರೆ ಅವಳನ್ನೇ. ನಾನ್ ಹೋಗಿ ಹೋಗಿ ಆ ಜಗಳ ಗಂಟನ್ ಮದುವೆ ಮಾಡ್ಕೊಳ್ಳೋದಾ? ಹೌದು, ಈ ವಟಾರದಲ್ಲಿ ನಿತ್ಯ ನಡೀತಿರೋ ರಾಮಾಯಣ ನಿಲ್ಬೇಕು ಅಂತಂದ್ರೆ ನೀನ್ ಈ ಮದುವೆ ಒಪ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಅಲ್ಲರಿ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಇಷ್ಟ ಇಲ್ದೇ ಇರೋ ಮದುವೆಗೆ ಅವಳನ್ನ ಯಾಕ್ರಿ ಬಲವಂತ ಪಡಿಸ್ತೀರಾ? ಓ, ಇಷ್ಟ ಇಲ್ದೇ ಇರೋ ಮದುವೆ ಅಂತ ಆಗೇ ಬಿಟ್ರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಆಗ್ಬಿಟ್ರೆ ಏನ್ ಗತಿ? ಗೋವಿಂದನಂತ ಒಳ್ಳೆ ಮಂತ್ರನ ಸಂಬಂಧ ಸಿಕ್ಕಿರೋದು ನಿನ್ ಪುಣ್ಯ ಅಂತ ತಿಳ್ಕೊ. ನಾಳೆ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ದೀನಿ, ಸಿದ್ಧವಾಗುವ ಅಷ್ಟೇ. ಅಮ್ಮ, ನಂಗೆ ಈ ಮದುವೆ ಇಷ್ಟ ಇಲ್ಲಮ್ಮ. ದಿನ ಬೆಳಗಾದ್ರೆ ಸೋಡಾ ಬುಡ್ಡಿ ನಾಲ್ಕು ಕಣ್ಣೋಳು ಅಂತ ಹಂಗಿಸ್ತಾ ಇರ್ತಾನೆ. ಆ ಜಗಳ ಗಂಟನ್ ಮದ್ವೆ ಮಾಡ್ಕೊಂಡ್ರೆ ನನ್ ಹಾಡಕ್ ಬಿಡ್ತಾನೇನಮ್ಮ? ನಾನೇನ್ ಮಾಡ್ಲಮ್ಮ? ಅದಕ್ಕೆ ನಮ್ ಪರಮೇಶ್ ಹೇಗೂ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿದ್ದಾನೆ, ಅವನ್ ಮದ್ವೆ ಮಾಡ್ಕೊಂಡ್ರೆ ನಿನ್ ಕಲೆಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ನಾನು ಪ್ರಯತ್ನ ಪಟ್ಟೆ. ಆದ್ರೆ ಸಿನಿಮಾದವ್ರಿಗೆ ಖಂಡಿತ ಹೆಣ್ಣು ಕೊಡಲ್ಲ ಅಂತ ಕೂತಿದಾರಿಯೇ. ಅಮ್ಮ, ನಿಂಗ್ ನನ್ ಮೇಲೆ ನಿಜವಾದ ಪ್ರೀತಿ ಇದ್ರೆ ನಂದೊಂದ್ ಮಾತ್ ನಡ್ಸ್ಕೊಡ್ತೀಯಾ? ಆಯ್ತು, ಅದೇನ್ ಕೇಳಮ್ಮ? ಅಮ್ಮ, ಇನ್ಶೂರೆನ್ಸ್ ಆಫೀಸ್ನಲ್ಲಿ ವೈಜಿ ರಾವ್ ಅಂತ ಒಬ್ರಿದಾರಮ್ಮ, ಅವ್ರಿಗೆ ನನ್ ಹಾಡು ಅಂದ್ರೆ ತುಂಬಾ ಪ್ರಾಣ ಅಂತೆ. ನಾನ್ ರೇಡಿಯೋದಲ್ಲಿ ಹಾಡಿರೋ ಹಾಡ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡು ದಿನಕ್ 3 ಸಲ ಕೇಳ್ತಾರಂತಮ್ಮ. ಅಮ್ಮ, ನಾನ್ ಅವ್ರನ್ನೇ ಮದ್ವೆ ಮಾಡ್ಕೊಂಡ್ರೆ ನನ್ ಕಲೆಗೂ ಪ್ರೋತ್ಸಾಹ ಸಿಗುತ್ತೆ, ನನ್ ಆಸೆನೂ ಫಲಿಸುತ್ತಮ್ಮ. ಆಯ್ತಮ್ಮ, ಹೇಗೋ ನಿನ್ ಕಲೆಗೆ ಪ್ರೋತ್ಸಾಹ ಸಿಕ್ಕರೆ ಸಾಕು. ನಾಳೆ ಬೆಳಿಗ್ಗೆ ಅವ್ರನ್ನ ಮನೆ ಕರ್ಕೊಂಡು ಬಾ, ನೋಡಿ ಮುಂದಿನ ಯೋಚನೆ ಮಾಡೋಣ. ಸಾಧ್ಯ ಇಲ್ಲಮ್ಮ, ನಾನ್ ಅವ್ರನ್ನ ಮೀಟೇ ಮಾಡಿಲ್ಲ. ಹಾಗಿದ್ರೆ ನಾನೇನ್ ಮಾಡ್ಲಮ್ಮ? ನಾಳೆ ಒಂದಿನ ಹೇಗಾದ್ರೂ ಮಾಡಿ ನಿಶ್ಚಿತಾರ್ಥ ತಪ್ಪಿಸ್ಬಿಡಮ್ಮ, ಆಮೇಲೆ ನಾನು ಖಂಡಿತ ವೈಜಿರ ಅವ್ರನ್ನ ಕರ್ಕೊಂಡ್ಬರ್ತೀನಿ. ತಪ್ಪಿಸ್ಕೊಳ್ಳೋ ಉಪಾಯ ನಿನ್ನತ್ರನೇ ಇದೆ. ಏನಮ್ಮ ಅದು? ಬಾಯಿಲಿ. ನಮಸ್ಕಾರ ರಮಣಮೂರ್ತಿಗಳೇ,
ನಮಸ್ಕಾರ ರಾಮಕೃಷ್ಣ ಶಾಸ್ತ್ರಿಗಳೇ, ಬನ್ನಿ. ಒಂದಕ್ ನಾಲ್ಕು ಸಲ ಪಂಚಾಂಗ ಅಂತ ತಿರುವಿ ತಿರುವಿ ಹಾಕಿದೀನಿ. ಇವತ್ ಸಾಯಂಕಾಲ 5:30 to 6:30 ನಿಶ್ಚಿತಾರ್ಥಕ್ಕೆ ಒಳ್ಳೆ ಸಮಯ. ಪೂಜೆಗೆ ಬೇಕಾದ ಸಾಮಾನೆಲ್ಲ ಪಟ್ಟಿ ಮಾಡಿ ತಂದಿದ್ದೀನಿ. ಸಾಗಾಳಿ ಶಾಸ್ತ್ರಿಗಳೇ, ಆದಷ್ಟು ಟೈಮಿಗ್ ಸರಿಯಾಗಿ ಬಂದ್ಬಿಡಿ. ಆಮೇಲೆಲ್ಲ ವೈಕುಂಠ ಸಮಾರಾಧನೆ ತಿಥಿ ಅಂತ ಹೋಗ್ಬಿಟ್ಟಿರಾ? ಎಲ್ಲಾದ್ರೂ ಉಂಟಾ? ನಿಮ್ ಮನೇಲಿ ಮದುವೆ ಆಗ್ಲಿ ನಾನೇ ಪುರೋಹಿತ, ನಿಮ್ ತಿಥಿ ಆಗ್ಲಿ ನಾನೇ ಪುರೋಹಿತ. ಅಲ್ಲ, ಮಾತಿನ ವರ್ಷಕ್ಕೆ ಹಾಗಂದೆ. ಇವತ್ ಮೂರು ಕಾರ್ ಆಗ್ಲಿ ಆರಕ್ ಮೂರ್ ಆಗ್ಲಿ ನಿಶ್ಚಿತಾರ್ಥ ನಡೆದೇ ನಡೆಯುತ್ತೆ. ಅದ್ ಹೇಗ್ರಿ ನಡೆಯುತ್ತೆ? ಸ್ವಲ್ಪ ಬನ್ನಿಲ್ಲಿ. ಅಲ್ಲಿ ನೋಡಿ, ಅಭಿಷೇಕನ ವಾಯ್ತು. ಯಾವತ್ ಕನಕಮ್ಮ? ಇವತ್ ಬೆಳಿಗ್ಗೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ನೀರು. ಈಗ ಏನ್ ಮಾಡೋದು ಪುರೋಹಿತರೇ? ಮಾಡೋದೇನು, ಇವತ್ ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿ ಶುಕ್ರವಾರ ಇಟ್ಕೊಳ್ಳಿ. ಅಬ್ಬ ದೇವ್ರ ದಯದಿಂದ ಈ ಹಾಳ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಯ್ತು. ಹಾಗಂತ ಕೈ ಕೊಟ್ಕೊಂಡು ಸುಮ್ನೆ ಕೂತ್ಕೋಬೇಡ. ಶುಕ್ರವಾರ ತಿರ್ಗಾ ಗ್ರಾಚಾರ ಒಕ್ಕರ್ಸ್ಕೊಂಡ್ ಬಿಡುತ್ತೆ. ಮೊದಲು ನಿನ್ ಪ್ರೀತಿ ಶ್ರುತಿಗೆ ಒಂದ್ ಕಾಗದ ಹಾಕು. ಹಾಗೆ ಆಗ್ಲಮ್ಮ, ಇವತ್ತೇ ವೈದ್ಯರಾವ್ ಕಾಗದ ಹಾಕ್ತೀನಿ. ಎಷ್ಟು ಬೇಗ ನೀನ್ ಅವ್ರನ್ನ ಭೇಟಿ ಮಾಡ್ತೀಯೋ ಅಷ್ಟು ಒಳ್ಳೇದು. ಈ ಶನಿ ಎದುರಿಗೆ ಬಂದ್ರೆ ಆಗೋ ಕೆಲ್ಸಾನು ಆಗೋದಿಲ್ಲ. ಈ ದರಿದ್ರದವಳು ಎದುರಿಗೆ ಬಂದಳು ಅಂದ್ರೆ ಆಗೋ ಕೆಲ್ಸಾನು ಆಗಲ್ಲ. ಹಿಂದೆ ಯಾಕ್ರಿ ಬರ್ತಾ ಇದ್ದೀರಾ? ನಿನ್ನಿಂದ ಬರ್ತಾ ಇಲ್ಲ, ನಾನು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಒಂದು ಇನ್ಲೈನ್ ಲೆಟರ್ ಕೊಡಿ. ಚೇಂಜ್ ಇಲ್ಲಮ್ಮ, ಕೊಡಿಮ್ಮ ಪ್ಲೀಸ್, ದಯವಿಟ್ಟು ಚೇಂಜ್ ಕೊಡಿ. ಚಿಲ್ಲರೆ ಇಲ್ಲ ಅಂತ ಹೇಳಿದ್ಮೇಲೆ ಏನ್ ಮಾತು? ಬಾಯಿ ಕಡೆ ರೀ, ಬಂದ್ ಕಡಲೆಲ್ಲ ಬಾಯುದ್ದ ಮಾಡ್ಬೇಡಿ, ಚಿಲ್ಲರೆ ಇದ್ರೆ ಕೊಡ್ರಿ. ಗಂಡು ಕಂಡವ್ರಿಗೆ ಚಿಲ್ಲರೆ ಕೊಡೋದಕ್ಕೆ ಚಿಲ್ಲರೆ ಮನಸ್ಸಿನಲ್ಲ ನಾನು. ಬಾಯಿಚೆ ತಾರಿ ಬಿಡು. ಹ್ಮ್, ಎರಡು ಇನ್ಲೈನ್ ಲೆಟರ್ ಕೊಡಿ. ಹೋಗ್ಲಿ ಪಾಪ ಅಂತ ಕೊಡ್ತಾ ಇದ್ದೀನಿ, ತಗೋ. ಥ್ಯಾಂಕ್ಸ್. ಮನೆ ಹೊಸಲು ತುಳಿದ ತಕ್ಷಣ ದುಡ್ಡು ಬಿಸಾಕ್ತೀನಿ. ಸೊಕ್ಕಿಗೇನು ಕಡಿಮೆ ಇಲ್ಲ. ನೀವು ಇಲ್ಲೇ ಬರ್ಬೇಕಾ? ಅಲ್ಲಿದೆ ಹೋಗಿ. ಬೆಳಿಗ್ಗೆ ಯಾರ ಮುಖ ನೋಡಿದ್ನು? ಎಲ್ಲಿ ಹೋದ್ರು ಅಲ್ಲೇ ಬರ್ತಾಳೆ ಪೀಡೆ, ನನ್ನ ಪ್ರೀತಿಯ ಶ್ರುತಿಗೆ. ನಲ್ಮೆಯ ವೈಜಿರಾವ್ ಅವರಿಗೆ ನನ್ನ ತಂದೆ ಒಂದು ಹೆಣ್ಣನ್ನು ನನ್ನ ತಲೆಗೆ ಕಟ್ಟಲು ಅವಣಿಸುತ್ತಿದ್ದಾನೆ. ಅವನನ್ನು ನಾನು ಖಂಡಿತ ಮದುವೆ ಆಗಲಾರೆ. ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಿದ್ದೀನಿ. ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಮಾಡಬೇಕು. ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ನಿಮಗೆ ಬಿಚ್ಚಿ ಹೇಳಬೇಕು. ಅದಕ್ಕೆ ನೀವು ದಯವಿಟ್ಟು ಗುರುವಾರ ಸಂಜೆ 5 ಗಂಟೆಗೆ ಗಣೇಶನ ಗುಡಿಗೆ ಬರುವುದು. ನಿಮಗೋಸ್ಕರ ಗಣೇಶನ ಗುಡಿಯಲ್ಲಿ ಗಣೇಶನ ಪ್ರಾರ್ಥಿಸ್ತಾ ಕಾದಿರ್ತೀನಿ. ಗುರುವಾರ ನೀವು ಬರದೇ ನಿರಾಸೆ ಮಾಡಿದರೆ ಮತ್ತೆ ನಾನು ನಿಮ್ಮನ್ನು ನೋಡೋ ಪ್ರಯತ್ನ ಮಾಡಲ್ಲ. ಇಂತಿ ನಿಮ್ಮ ರೀ, ಸ್ವಲ್ಪ ಪೆನ್ ಕೊಡ್ತೀರಾ? ಕೊಡಲ್ಲ. ಬೇಡ, ಶೋಕೇಸಲ್ಲಿ ಪೂಜೆ ಮಾಡಿ. ಹಾಗೆ ಮಾಡ್ತೀನಿ ಸರ್. ಸ್ವಲ್ಪ ಪೆನ್ ಕೊಡಿ ಸರ್. ಇಂತಿ ನಿಮ್ಮ ಅಭಿಮಾನಿ ವೈ ಜಿ ರಾವ್. ಮಳೆ ಬರ್ತಾ ಇದೆ, ನಿಮ್ಮ ಸೋಡಾ ಗ್ಲಾಸ್ ವೈಪರ್ ಹಾಕೊಳ್ಳಿ. ಇಲ್ಲೇ ಬರ್ಬೇಕಾ? ಆ ಕಡೆ ಹಾಕಿ. ಇಲ್ಲೇ ಹಾಕ್ತೀನಿ. ಗಣೇಶನ ಕೃಪೆಯಿಂದ ಅವನ್ ನಿನ್ ಸಿಕ್ಬಿಟ್ರೆ ಸಾಕಮ್ಮ. ಆ ವೈಜಿರಾವ್ ಅನ್ನೋ ಪುಣ್ಯಾತ್ಮ ಅವನೇನ್ ಮುದುಕಾನೋ ಯುವಕಾನೋ ಕುಂಟಾನೋ ಕಿವುಡ ಅಂತೂ ಆಗಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ರೇಡಿಯೋದಲ್ಲಿ ನನ್ನ ಹಾಡುಗಳನ್ನೆಲ್ಲ ಕೇಳಿ ಮೆಚ್ಕೊಂಡಿದ್ದಾನೆ. ಇನ್ ಕುರುಡಾನು ಆಗಿರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಂಗೆ ಲೆಟರ್ಗಳು ಬರ್ದಿದ್ದಾನೆ. ಅವನ್ ಯಾರು ಹೇಗಿದ್ದಾನೆ ಅಂತ ತಿಳಿದೆ ನೀನು ಅವನ ಪ್ರೀತಿ ಮಾಡ್ತಾ ಇದೀಯಲ್ಲ, ಒಂಥರ ವಿಚಿತ್ರ ಪ್ರೇಮ ನಿಮ್ದು. ಇರ್ಲಿ, ನೀನು ಹೋಗೋವಾಗ ಆ ಹಸಿರು ಲಂಗ ದಾವಣಿ ಹಾಕೊಂಡು ಹೋಗು, ನಿನಗೆ ಚೆನ್ನಾಗಿ ಒಪ್ಪುತ್ತೆ. ಅವನು ನಿನ್ನ ನೋಡಿದ ಕೂಡಲೇ ಒಪ್ಕೊಂಡು ಬಿಡ್ಬೇಕು. ಖಂಡಿತ ಒಪ್ಕೊಳ್ಳಲ್ಲ ನೀನ್ ಈ ಡ್ರೆಸ್ ಹಾಕೊಂಡೋದ್ರೆ. ಮತ್ತೆ ಹೋಗ್ಬೇಕು? ಲವ್ ಮಾಡ್ಬಿಟ್ರ ಆಯ್ತಾ? ಲವರ್ನ ಅಟ್ರಾಕ್ಟ್ ಮಾಡೋದ್ ಹೇಗೆ ಅಂತ ತಿಳ್ಕೋಬೇಕು. ನಿನ್ ಬ್ರೌನ್ ಪ್ಯಾಂಟ್ ಮೇಲೆ ಕ್ರೀಮ್ ಶರ್ಟ್ ಹಾಕೊಂಡು ಹೋಗು, ನೋಡಿದ ತಕ್ಷಣ ಮೂರ್ಛೆ ಹೋಗ್ಬಿಡ್ತಾಳೆ. ಕನ್ನಡಕ ತೆಗ್ದಿಟ್ಟು ಹೋಗಮ್ಮ, ನಿನ್ನ ಐಬನ್ನ ಮೊದ್ಲೇ ಯಾಕೆ ಅವನಿಗೆ ತೋರಿಸ್ಕೋಬೇಕು? ಸರಿಮ್ಮ. ವೆರಿ ಗುಡ್, ಈಗ ನೋಡ್ ಹೇಗಿದ್ಯಾ. ನಿಮ್ ಪ್ರೇಮ ಯಶಸ್ವಿ ಆಗ್ಲಿ, ಗಣೇಶನ ಮದುವೆ ಬೇಗ ಆಗ್ಲಿ. ಆ ಗಣೇಶ ನಿನ್ಗೆ ಒಲ್ದು ರಾವ್ ನಿನಗ್ ಸಿಗೋ ಹಾಗಾಗಲಿ. ಅರೆ ಸೋಡಾ ಗ್ಲಾಸ್ ಇಲ್ದೆ ಹೋಗ್ತಿದ್ಯಾ? ಎಲ್ಲಿಗೆ ಹೊರಟೆ? ಒಳ್ಳೆ ಕೆಲ್ಸ ಕೊಟ್ಟಿರ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ರ ಅಂತ ಕೇಳ್ತಿದ್ರಲ್ರಿ. ಆಯ್ತು, ಹೋದ ಕೆಲ್ಸ ಆದಾಗೇನೆ. 2 ನಿಮಿಷ ಕೂತ್ಕೊಂಡು ಹೋಗ್ತೀನಿ. ಕೂತ್ಕೋ ಕೂತ್ಕೋ.
ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ಯಾ? ಮಳೆ ಬೇರೆ ಬರೋ ಹಾಗಿದೆ, ನಿನ್ನ ಕೆಲಸ ಆದಾಗೆ. ಅಯ್ಯಯ್ಯೋ, ಮಳೆ ಬೇರೆ ಬರ್ತಾ ಇದೆ. ಏನಮ್ಮ ಎಲ್ಲಿಗೆ ಹೋಗ್ತಿದ್ಯಾ? ನನ್ನ ಫ್ರೆಂಡ್ ಮದುವೆಗಪ್ಪ. ಅಯ್ಯಾ, ಮಳೆನಲ್ಲಿ ಮದುವೆ ಅಂತ ನಡಿಯಮ್ಮ, ನಡಿ ಹೊಡಿ ನಡಿ. ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ವೈಜೀರ್ ಅವನ್ ಮೀಟ್ ಮಾಡಕ್ಕೆ. ಅಪ್ಪ ಬಂದ್ ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಇದಕ್ಕಿಂತ ಹೆಚ್ಚಿಗೆ ಸಹಾಯ ನಾನೇನು ಮಾಡ್ಲಾರೆ. ಏನೋ ಅವನ್ ಮದುವೆ ಆಗಿ ನೀನು ದೊಡ್ಡ ಸಿಂಗರ್ ಆಗ್ತಿ ಅಂತ ನಾನು ನನ್ನ ಕೈಲಾದದ್ದು ಮಾಡಿದೆ. ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಒಳ್ಳೆ ಚಾನ್ಸ್ ಮಿಸ್ ಆಗೋಯ್ತು, ಅನ್ಯಾಯ. ಇವತ್ತ ಶ್ರುತಿ ಬಂದ್ಬಿಟ್ಟಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಿತ್ತು. ನೀನು ಶ್ರುತಿ ಒಂದ್ಗೂಡೋ ಭಾಗ್ಯ ಇಲ್ಲ ಅಂತ ಕಾಣತ್ತೆ. ಸುಮ್ನೆ ನಿಮ್ ಅಪ್ಪ ಹೇಳ್ದಂಗೆ ಆದಿಲಕ್ಷ್ಮಿನೇ ಮದುವೆ ಮಾಡ್ಕೋ. ಅದ್ ಖಂಡಿತ ಸಾಧ್ಯ ಇಲ್ಲಮ್ಮ. ಹಾಗಂದ್ರೆ ಆಗಲ್ಲಮ್ಮ, ನಾಳೆ ಶುಕ್ರವಾರ ನಿಶ್ಚಿತಾರ್ಥ ಗ್ಯಾರಂಟಿ ಅಂತ ನಿಮ್ ಅಪ್ಪ ಅಂತಿದ್ದಾರೆ. ಈಗೇನ್ ಮಾಡೋದು? ತಪ್ಪಿಗೆ ಮುಸ್ಕ್ ಹಾಕೊಂಡ್ ಮಲ್ಕೋ. ಇದನ್ ಕೇಳಿಸ್ಕೊಂಡ್ ನಿಮ್ ಅಪ್ಪ ಸಿಟ್ಟು ಮಾಡ್ಕೊಂಡ್ ಹೊರಗೆ ಬಂದಾರು. ಸಿಕ್ಕತ್ತೆ ಅಂತ ಸಿಕ್ಕಿದ್ದೆಲ್ಲ ತಿಂದ್ಬಿಟ್ರೆ ಇನ್ನೇನಾಗತ್ತೆ? ತಿಂದದ್ದೆಲ್ಲ ಒರಗಿದ ಮೇಲೆ ಓದದ್ದೆಲ್ಲ ಒಳಿತೆಯೋ ಈತು, ಶಿವ ಶಿವ ಓದದ್ದೆಲ್ಲ ಒಳಿತೆಯೋ ಈತು. ಅಯ್ಯೋ, ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ಲೇಬೇಕಲ್ವೇ. ಅಲ್ಲಯ್ಯ ಶಾಸ್ತ್ರಿ, ಅವತ್ ನೀನೇನ್ ಹೇಳ್ದೆ? ವಠಾರದ ಕಾವಲಿಗೆ ನಾಯಿ ಬೇಡ, ರಮಣ ಮೂರ್ತಿಗಳಿದ್ದಾರೆ ಅಂತ ಹೇಳ್ದೆ. ನಿನ್ನೆ ಕಳ್ಳರು ನುಗ್ಗಿದಾಗ ರಮಣ ಮೂರ್ತಿಗಳು ಬೊಗಳಿದ್ರ, ಅದೇ ನನ್ನ ನಾಯಿ ಇದ್ದಿದ್ರ? ಕರೆಕ್ಟ್ ಆಗಿ ಹೇಳಿದ್ರಿ ಗಣೇಶ್. ಅವತ್ ನೀವು ತಂದಿದ್ದು ನಾಯಿನ ಅದು ಹುಲಿ ಟೈಗರ್, ಅದ್ರ ಕಣ್ಣಂತೂ ಎಕ್ಸ್ಟ್ರಾರ್ಡಿನರಿ. ಎಲ್ಲ ನಿಮ್ ತರಾನೆ. ಮಿಸ್ ರಮಣಮೂರ್ತಿ, ರಿಪೋರ್ಟ್ ಎಲ್ಲ ಬರ್ಕೊಂಡಾಯ್ತು, ಇಲ್ಲೊಂದು ಸೈನ್ ಮಾಡಿ. ನೀವೇನು ಯೋಚನೆ ಮಾಡಬೇಡಿ, ಕಳ್ಳನ್ನು ಹಿಡಿದು ಎಲ್ಲ ವಸ್ತುಗಳನ್ನು ನಿಮ್ಮ ಮನೆಗೆ ತಲುಪಿಸ್ತೀವಿ. ಸಾಕು, ಒಂದಲ್ಲ ಒಂದ್ ನಡೀತಾನೆ. ಆ ಯೋಚನೆ ಎಲ್ಲ ನಿನಗ್ಯಾಕಯ್ಯ? ಗಂಡಿನ ತಂದೆ ಆದ ನಾನೇ ಆ ಯೋಚನೆ ಮಾಡ್ತಾ ಇಲ್ಲ. ನೋಡೋ, ಇಂತ ಸಾವಿರ ತೊಂದರೆಗಳು ಬಂದ್ರು ನಾಳೆ ನಿಶ್ಚಿತಾರ್ಥ ನಡೆದೇ ನಡೆಯುತ್ತೆ. ಅಪ್ಪ ನನ್ನ ಬಿಟ್ಬಿಡಿ ಅಪ್ಪ, ನನಗೆ ಮದುವೆ ಬೇಡ ಅಪ್ಪ. ಹೆಚ್ಚಿಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋಲ್ಲ, ನಾನ್ ನೇಣ ಹಾಕೊಂಡ್ಬಿಡ್ತೀನಿ. ಗಣೇಶ ಇಷ್ಟ ಹೇಳ್ದಿದ್ರನು ಪಾಪ, ಕಪಿಲ್ ದೇವ್ ನ್ಯೂಜಿಲೆಂಡ್ ಹೋಗಿ ಆಡಿ ಗೆದ್ ಬರ್ಲಿಲ್ವೇನಪ್ಪ, ಜೀವನನು ಹಾಗೆ ಕಣಪ್ಪ. ನಡಿಯಪ್ಪ ಕೂತ್ಕೋ ಬಾಪ. ತ್ರಿಪುರ ಸುಂದರಿ ಮುಖ ನೋಡು, ಸುಡಾ ಬುದ್ಧಿ. ಅಯ್ಯೋ ದೇವ್ರೇ, ಹೇಗಾದ್ರೂ ಮಾಡಿ ನಿಶ್ಚಿತಾರ್ಥ ನಿಲ್ಸಪ್ಪ. ಬಾಮಾ ಪಾಪ. ನಡಿಯಪ್ಪ ಫೀಲ್ಡ್ಗೆ. ಈಗ ನಿಮ್ ಬಗ್ಗೆ ಲಕ್ಷಣ ಕಾಣಿಸ್ತೇನೆ. ಏನಾದ್ರೂ ಐಡಿಯಾ ಮಾಡಿ, ಇದನ್ನ ತಪ್ಸಯ್ಯ. ನನಗಂತೂ ಏನು ತೋರಿಸ್ತಾ ಇಲ್ಲ ಕಣೋ, ದೇವ್ರ ದಯ ಇದ್ರೆ ತನಕ್ ತಾನೇ ನಿಂತು ಹೋಗ್ಬೇಕಷ್ಟೇ. ಗಂಡನ್ ತಂದೆ ಹೆಣ್ಣನ್ ತಂದೆ ತಾಮೂಲ ಬದಲಾಯಿಸ್ಕೊಳ್ಳಿ. ಮಿಸ್ ರಮಣಮೂರ್ತಿ, ಒಂದ್ ಹ್ಯಾಪಿ ನ್ಯೂಸ್. ನಿಮ್ಮನೇಲಿ ಕಳವಾದ ವಸ್ತುಗಳೆಲ್ಲ ಸಿಕ್ಕದು. ನೀವು ಸ್ಟೇಷನ್ಗೆ ಬಂದು ಐಡೆಂಟಿಫೈ ಮಾಡಿ ಅವುಗಳನ್ನ ಕಾನೂನು ಪ್ರಕಾರ ವಾಪಸ್ ಪಡಿಬಹುದು. ಅದೃಷ್ಟ ಒಲದ್ ಬರಬೇಕು ಅಂದ್ರೆ ಹೀಗ್ ಬರಬೇಕು. ಇದೆಲ್ಲ ನನ್ನ ಮಗನ ಪುಣ್ಯ ಕಣಯ್ಯ. ನಿಜ ನಿಜ, ಇವನ್ನ ನಳಿಯಾಗೋದು ನನ್ನ ಭಾಗ್ಯ ಕಣೋ. ಗೋವಿಂದ, ನಿಮ್ಮಿಂದ ತುಂಬಾ ಉಪಕಾರವಾಯ್ತು ಇನ್ಸ್ಪೆಕ್ಟ್ರೆ. ಯಾಕೋ ಇಲ್ಲಿಗೆ ಬಂದಿದ್ದೀರಾ? ನನ್ನ ಮಗಳ ನಿಶ್ಚಿತಾರ್ಥ ಬೇರೆ, ನನ್ನ ಮಗನ ಜೊತೆಗೆ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ. ಇನ್ಸ್ಪೆಕ್ಟರ್,
ಹೊರಟಿದ್ದೀರಾ? ನಿಮ್ ವರ್ತನೆ ಮಿತಿ ಮೀರ್ತಾ ಇದೆ. ಡ್ಯೂಟಿ ಮೇಲಿರೋ ಇನ್ಸ್ಪೆಕ್ಷನ್ ಹೊಡಿತಾ ಇದೆಯಾ? ನಿನ್ನ ನೋ 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 ಗಣೇಶ, ಯಾಕೋ ತಲೆಗಿಲ್ಲ ಕೆಟ್ಟಿದ್ಯೋ? ತಲೆ ಕೆಟ್ಟಿರೋದು ನನಗಲ್ಲ, ಈ ಇನ್ಸ್ಪೆಕ್ಟರ್ಗೆ. ಇನ್ಸ್ಪೆಕ್ಟರ್, ದಯವಿಟ್ಟು ಕ್ಷಮಿಸಿ, ನನ್ನ ಮಗನ್ ಬಿಟ್ಬಿಡಿ. ಬಿಡೋದ? ಇವನ ಒದ್ದು ಬೋಟೆ ತೆಗೆದು ಜೈ. ಗಣೇಶ ಶಾಸ್ತ್ರಿ, ಗಣೇಶನ್ ಗಿದ್ಕಿದ್ದಾಗ ಏನಾಯ್ತು? ಅದೇ ನನಗೂ ಆಶ್ಚರ್ಯ ಆಗ್ತಾ ಇದೆ. ಆ ತರ ಹುಚ್ಚುಚ್ಚ ಗಾಡಿದ್ದನ್ನ ನಾನ್ ಯಾವತ್ತೂ ನೋಡೇ ಇಲ್ಲ. ಅಂಥದ್ ಏನಾಯ್ತು ಅವನಿಗೆ ಅಂತ? ಅಯ್ಯೋ ಏನಾಯ್ತು ಅಂತ ಇಲ್ಲೇ ಮೀನವೇಷ ಎಣಿಸ್ತಾ ನಿಂತಿದ್ದೀರಲ್ರಿ, ಬೇಗ ಹೋಗಿ ಬಿಡಿಸ್ಕೊಂಬನ್ರಿ. ಇಲ್ದಿದ್ರೆ ಕಪಿಲ್ ದೇವ್ ಜಿಂಬಾ ಮೇಲೆ ಒಂದ್ ಸಿಮಿಟ್ ಮೇಲೆ ಹೊಡೆದಾಗೆ ಅವನ್ನ ಹೊಡೆದು ಹೊಡೆದು ಸಾಯಿಸ್ಬಿಡ್ತಾರೆ. ವ್ಯಾಸ್ಕಲ್, ಯೂನಿಫಾರ್ಮ್ ನಲ್ಲಿರೋ ಒಬ್ಬ ಎಸ್ ಐ ಮೇಲೆ ಕೈ ಮಾಡೋಷ್ಟು ಕೊಬ್ಬೇನೋ ನಿನಗೆ? ಸರ್, ನನ್ನನ್ನು ಕ್ಷಮಿಸಿ ಸರ್, ನಾನ್ ನಿಮ್ಗೆ ಯಾಕೆ ಹೊಡೆದೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಸರ್. ಅದನ್ನ ಕೇಳಿದ್ಮೇಲೆ ನಿಮ್ಗೆ ಆಗ್ಲೂ ನನ್ನ ಹೊಡಿಬೇಕು ಅಂತ ಅನ್ಸಿದ್ರೆ ಬೆಲ್ಟ್ ಅಲ್ಲಿ ಬೇಕಾದ್ರೂ ಹೊಡಿರಿ, ಬುಟ್ಸಲ್ಲಿ ಬೇಕಾದ್ರೂ ಹೊಡಿರಿ, ಹೊಡಿಸ್ಕೋತೀನಿ. ಏನೇ ಅಂಥ ರಾಜಕಾರಣ ಸರ್? ನಾನೊಬ್ಬ ಪ್ರೇಮಿ ಸರ್. ಶ್ರುತಿ ಅನ್ನೋ ಒಬ್ಬ ಹುಡುಗಿಯನ್ನ ಮನಸಾರೆ ಪ್ರೀತಿಸಿದ್ದೀನಿ ಸರ್. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸರ್. ಆದ್ರೆ ನಮ್ಮ ತಂದೆ ಬಲವಂತವಾಗಿ ಆ ಗಯ್ಯಾಳಿ ಆದಿಲಕ್ಷ್ಮಿ ಜೊತೆ ನನ್ನ ಮದುವೆ ಮಾಡೋಕೆ ಹೊರಟಿದ್ರು. ಈ ಇಕ್ಕಟ್ಟಿನಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಏನೇನೆಲ್ಲ ಉಪಾಯ ಮಾಡಿದೆ ಸರ್, ಎಲ್ಲ ಫೇಲ್ ಆಗಿಹೋಯ್ತು. ಆದ್ರೆ ನನ್ನ ಪುಣ್ಯ, ಸಮಯಕ್ಕೆ ಸರಿಯಾಗಿ ನೀವು ಬಂದ್ರಿ ಸರ್. ಆ ನಿಶ್ಚಾರ್ಥದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿ ಕಾಣದೆ ನಿಮ್ಗೆ ಕೆನ್ನೆಗೊಂದು ಬಿಟ್ಟೆ ಸರ್. ತಕ್ಷಣ ನೀವು ನನ್ನನ್ನು ಅರೆಸ್ಟ್ ಮಾಡ್ತೀನಿ ಅನ್ಕೊಂಡೆ ಸರ್, ನೀವು ಮಾಡಲಿಲ್ಲ. ಇನ್ನೊಂದು ಹೊಡೆದೆ ಸರ್, ಆಗ್ಲೂ ನೀವು ನನ್ನನ್ನು ಅರೆಸ್ಟ್ ಮಾಡಲಿಲ್ಲ. ಹೀಗೆ ನೀವು ನನ್ನನ್ನು ಅರೆಸ್ಟ್ ಮಾಡೋವರೆಗೂ ನಿಮ್ಗೆ ಹೊಡಿತಾನೆ ಇರಬೇಕಾಯ್ತು ಸರ್. ಸರ್, ಈಗ ಹೇಳಿ ಸರ್, ನಾನು ಮಾಡಿದ ತಪ್ಪ ಸರ್? ಸರ್, ಏನ್ ಸರ್ ಯೋಚನೆ ಮಾಡ್ತಿದ್ದೀರಿ? ಫ್ಲಾಶ್ ಬ್ಯಾಕ್ ಹೋಗಿದ್ದೆ ಕಣಪ್ಪ. ನನ್ನ ನೋಡಿಲ್ವಾ ಸರ್? ಖಂಡಿತ ಇಲ್ಲಪ್ಪ. ನಿನ್ನಂತ ಅಮರ್ ಪ್ರೇಮಿನ ಹೊಡೆದು ನಾನು ಯಾವ ನರ್ಕಕ್ಕೆ ಹೋಗ್ಲಿ ಸರ್? ಏನ್ ಸರ್ ಕಣ್ಣಲ್ಲಿ ನೀರು? ಇನ್ನೆಲ್ಲಿಂದ ಬರಕ್ ಸಾಧ್ಯನಪ್ಪ, ದುಃಖ ಆದಾಗ ಅಲ್ಲಿಂದಾನೆ ಬರೋದು. ನಿಮ್ಗೇನ್ ಸರ್ ದುಃಖ? ನಾನು ಒಂದ್ ಹುಡುಗಿನ ಪ್ರೀತಿಸಿದ್ದೆ, ಆದ್ರೆ ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ಬೇರೆ ಒಳಗೆ ಮದುವೆ ಆದೆ. ನಿನಗಿರೋ ಧೈರ್ಯ ಬುದ್ಧಿವಂತಿಕೆ ಆಗ ನನ್ಗೆ ಇರ್ಲಿಲ್ವೇ ಅಂತ ದುಃಖ ಆಗ್ತಾ ಇದೆ. ಹೋಗಪ್ಪ ಹೋಗು, ಶ್ರುತಿನ ಕರ್ಕೊಂಬ. ನಿಮ್ಮ ಅಪ್ಪ ಅಮ್ಮನಿಗೆ ನಾಳೆ ದಬಾಯಿಸಿ ಈ ಪೊಲೀಸ್ ಸ್ಟೇಷನ್ಲೇ ಮದುವೆ ಮಾಡ್ತೀನಿ. ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ರುತಿ ಸಿಕ್ಕಿದ ಕೂಡ್ಲೆ ಕರ್ಕೊಂಡ್ ಬರ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಗೋವಿಂದ, ಬೆಳಗಾದ್ರೆ ಅಮಾವಾಸ್ಯೆ, ಅದ್ ಕಳೆದ್ರೆ ಆಷಾಢ, ಇನ್ನೊಂದು ತಿಂಗಳು ನಾವ್ ಏನು ಮಾಡಕ್ಕಾಗುದಿಲ್ಲ. ಅದಕ್ಕೆ ಪೊಲೀಸ್ನವ್ರು ಕೈಯೋ ಕಾಲೋ ಹಿಡಿದು ನಿಶ್ಚಿತಾರ್ಥ ಮುಗಿಸ್ಕೊಂಬೋಣ. ಸರ್, ಅವರೆಲ್ಲ ಬರ್ತಾ ಇದಾರೆ ಸರ್. ಯಾರು? ದಯವಿಟ್ಟು ನನ್ನ ಜೈಲಿಗೆ ಹಾಕಿ ಸರ್, ಇವತ್ತು ನನ್ನ ಬಿಡ್ಬೇಡಿ ಸರ್. ಇಲ್ಲಾಂದ್ರೆ ಅವರೆಲ್ಲ ಕರ್ಕೊಂಡು ಹೋಗಿ ನಿಶ್ಚಿತಾರ್ಥ ಮಾಡ್ಬಿಡ್ತಾರೆ ಸರ್. ಪ್ಲೀಸ್ ಸರ್, ಬನ್ನಿ ಸರ್. ಕಾನ್ಸ್ಟೇಬಲ್ ಬಾಗಲ ಕಣಪ್ಪ, ನಿನ್ ಪುಣ್ಯ ಬರುತ್ತೆ. ಗಣೇಶ, ಇದೇ ನಿಮ್ ಮಾವನ್ ಮನೆ ಅಂತ ತಿಳ್ಕೊಂಡ್ ಹಾಗೆ ಒಳಗಡೆ ನುಗ್ಗಕ್ಕೆ? ಏನೋ ನಮ್ಮ ಹುಡುಗ ತಿಳಿದೇ ತಪ್ಪು ಮಾಡ್ಬಿಟ್ಟ. ಹೊಸ ಬ್ಯಾಟ್ಸ್ಮನ್ ತರ ರಾಂಗ್ ಶಾಟ್ ಹೊಡೆದ್ಬಿಟ್ಟ. ಆಗ್ಬೇಕಾಗಿರೋ ನಿಶ್ಚಿತಾರ್ಥ ನಿಂತು ಹೋಗ್ಬಿಡ್ತೇ. ಸ್ವಲ್ಪ ಏನು ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ರೆ ಸಾಕು, ಶಾಸ್ತ್ರ ಎಲ್ಲ ಮುಗಿದ್ ಕೂಡ್ಲೆ ಮತ್ತೆ ಇಲ್ಲಿಗೆ ಕಳ್ಸ್ಬಿಡ್ತೀವಿ. ರಿಟೈರ್ಡ್ ಹರ್ಟ್ ಆಗಿ ಬ್ಯಾಟ್ಸ್ಮನ್ ತಿರುಗಿ ಬಂದ ಆಡ್ತಾರಲ್ಲ ಹಾಗೆ. ಅವನು ಬಿಡೋದ? ಇವತ್ ನನ್ನ ಹೊಡೆದ, ನಾಳೆ ಕಮಿಷನ್ ಹೊಡಿತಾನೆ, ನಾಳೆ ಮಿನಿಸ್ಟರ್ನೇ ಹೊಡಿತಾನೆ ಅವನು. ಚಿಚ್ಚೆ, ಹಾಗಾಗುದಕ್ಕೆ ನಾವು ಬಿಡೋದಿಲ್ಲ ಸರ್. ತಗೊಳ್ಳಿ, ನಮ್ ನಮ್ಮಲ್ಲಿ ಏನ್ರಿ ಇದು, ಲಂಚ ಕೊಡಕ್ ಬರ್ತಿದ್ದೇನ್ರಿ? ಹಾಗನ್ಕೋಬೇಡಿ, ಪ್ರೀತಿಯ ಬಳುವಳಿ ಏನ್ ಕೊಡಿ. ಹುಷ್ಯ, ಸೆಕ್ಷನ್ 162 ಪ್ರಕಾರ ಲಂಚದ ಕೇಸ್ ಅಂತ ನಿಮ್ಮನ್ನೆಲ್ಲ ಒಳಗಡೆ ಹಾಕ್ಬೇಕಾಗುತ್ತೆ. ಕಾನ್ಸ್ಟೇಬಲ್ಸ್, ಇವ್ರ ಗಲಾಟೆ ಜಾಸ್ತಿ ಆಯ್ತು, ಇವ್ರನ್ನೆಲ್ಲ ಹಿಡಿದು ಒಳಗಡೆ ತಳ್ಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ರಾತ್ರಿ ಇಡೀ ನಿಮ್ಮ ಜೈಲಿನಲ್ಲಿ ಇರಿಸಿಕೊಂಡು ನೀವು ನನಗೆ ತುಂಬಾ ಸಹಾಯ ಮಾಡಿದ್ರಿ. ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ಅಯ್ಯೋ, ನಾನು ನಿನಗೆ ಸಹಾಯ ಮಾಡಲಿಲ್ಲಪ್ಪ, ನಿನ್ನ ಪವಿತ್ರವಾದ ಪ್ರೇಮಕ್ಕೆ. ನಿನ್ನ ಪ್ರೇಮ ಯಶಸ್ವಿಯಾಗಲಿ, ಹೋಗ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಬಾಯ್. ಗುಡ್ ಮಾರ್ನಿಂಗ್ ಗಣೇಶ್. ಗುಡ್ ಮಾರ್ನಿಂಗ್. ಏನಿದು, ಎಂದೂ ಇಲ್ಲ ಇವತ್ತು ಜಾಗಿಂಗ್ ಬಂದ್ಬಿಟ್ಟಿದ್ದೀರಿ? ಹಾ, ಸ್ಟೇಷನ್ ಕಡೆನೇ ಬರ್ತಾ ಇದ್ದೆ. ರಾತ್ರಿ ಎಲ್ಲ ಒಂದೇ ಕೆಟ್ಟ ಕನಸು. ಆ ಪೊಲೀಸ್ನವ್ರು ನಿಮ್ಗೆ ಏನ್ ಮಾಡ್ಬಿಟ್ಟಿದಾರೆ ಅಂತ ಗಾಬ್ರಿ. ಅದಕ್ಕೇನೆ ನೋಡ್ಕೊಂಡು ಹೋಗೋಣ ಅಂತ ಬೆಳಗ್ಗೆನೆ ಬಂದ್ಬಿಟ್ಟೆ. ಆ ಪೊಲೀಸ್ನವರು ನಿಮ್ಗೆ ಏನು ಮಾಡ್ಲಿಲ್ಲ ತಾನೇ? ನನಗೆ ಯಾರೇನ್ ಮಾಡ್ತಾರೆ, ನನ್ನ ಮೈ ಮುಟ್ಟೋ ಧೈರ್ಯ ಯಾರಿಗಿದೆ? ಈಗ ನಾನು ಮುಟ್ಟೆ. ನಿಮ್ದು ಸ್ಪೆಷಲ್ ಕೇಸ್ ಬಿಡಿ. ಥ್ಯಾಂಕ್ ಯು ಗಣೇಶ್. ಅದ್ ಸರಿ, ನೀವೇ ಎಸ್ಐ ಕಪಾಳಕ್ಕೆ ಹೊಡೆದ್ರಂತೆ? ಆದಿಲಕ್ಷ್ಮಿ ಮದುವೆ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇರಲಿಲ್ಲ, ಅದನ್ನ ತಪ್ಪಿಸ್ಕೊಳ್ಳೋಕೆ ಎಸ್ಐ ಒಂದು ಹೊಡೆದೆ. ಅಂದ್ರೆ ನೀವು ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀರಾ? ಹೌದು. ಅವಳು ಯಾರು ಅಂತ ಕೇಳಬಹುದಾ? ನೀವೇ ಮುಖ್ಯ, ನಿಮಗೆ ಹೇಳದೇ ಇರ್ತೀನ. ಅವಳು ನಿಮ್ಮನ್ನು ಪ್ರೀತಿಸ್ತಿದ್ದಾಳ? ನಮ್ಮಿಬ್ಬರದು ಒಂಥರ ಮಾನಸಿಕ ಪ್ರೇಮ, ಒಬ್ರಿಗೊಬ್ರು ಎದುರಾಗಿ ಸಿಕ್ಕಿ ಹೇಳ್ಕೊಳ್ಳೋಕೆ ಅವಕಾಶನೇ ಸಿಗ್ತಾ ಇಲ್ಲ. ನೀವೇ ಹೇಳ್ಬಿಡದಪ್ಪ. ಕರೆಕ್ಟ್, ಸಮಯ ಬರಲಿ ಹೇಳ್ಬಿಡ್ತೀನಿ. ನಾನು ಬರಲ, ಅಪ್ಪ ಅಮ್ಮ ಎಷ್ಟು ಗುಳಾಡ್ತಾರ. ಗಣೇಶ್ ಖಂಡಿತ ನನ್ನನ್ನೇ ಪ್ರೀತಿಸ್ತಿರ್ಬೇಕು. ಟಿವಿನಲ್ಲಿ ರಿಲೇನೂ ಇಲ್ಲದೆ, ರೇಡಿಯೋನಲ್ಲಿ ಕಾಮೆಂಟ್ರಿನೂ ಬರ್ದೇ ಇರೋ ಮ್ಯಾಚ್ ತರ ಆಗೋಯ್ತು ನನ್ನ ಮಗನ ಜೀವನ.
ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ನಡೀತಾ ಇದೆಯೋ ಏನು, ಹೋಗಿ ನೋಡ್ಕೊಂಡ್ ಬನ್ರಿ. ಯಾರು ಹೋಗ್ಬೇಕಾಗಿಲ್ಲಮ್ಮ, ನಾಳೆ ಬಂದ್ಬಿಟ್ಟೆ. ಅಯ್ಯೋ ಗಣೇಶ ಬಂದ್ಬಿಟ್ಟಿಯಪ್ಪ, ಏನೋ ಇದು ಕಪಿಲ್ ದೇವ್ ತರ ಗುಂಡು ಗುಂಡಕ್ಕಿದ್ದವನು, ಒಂದೇ ರಾತ್ರಿಲಿ ಅಜರುದ್ದೀನ್ ತರ ಒಣಕಲ್ ಕಡ್ಡಿ ಆಗೋಬಿಟ್ಟಲ್ಲಪ್ಪ. ಹೌದಾ? ಯಾಕೋ ಗಣೇಶ, ಇನ್ಸ್ಪೆಕ್ಟರ್ ಕಪಾಳಕ್ಕೆ ಪಟಾರ ಅಂತ ಇದ್ದಕ್ಕಿದ್ದಾಗೆ ಹೊಡೆದ್ಬಿಟ್ಟೆ. ಅಯ್ಯೋ ಏನ್ ಕೇಳ್ತಿದ್ರೆ ರಮಣ ಮೂರ್ತಿಗಳೇ, ಆ ಇನ್ಸ್ಪೆಕ್ಟರ್ ಲಾಕ್ಅಪ್ ನಲ್ಲಿ 4 ಮರ್ಡರ್ 3 ರೇಪ್ ಮಾಡಿದಾನೆ. ನಿನಗೆ ಹಾಗೋ ಗೊತ್ತಾಯ್ತು? ಹೇಗ್ ಗೊತ್ತಾ? ಪೇಪರ್ ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ಬಂದಿತ್ತಲ್ಲಪ್ಪ. ಮರ್ಡರ್ ಆದವನು ಬೇರೆ ಯಾರು ಅಲ್ಲ, ನನ್ನ ಪ್ಲಾಂಟ್ ಸ್ನೇಹಿತ. ಅದಕ್ಕೆ ಆ ಇನ್ಸ್ಪೆಕ್ಟರ್ ನೋಡಿದ ಕೂಡಲೇ ನನಗೆ ಎಲ್ಲಿಲ್ಲದ ಕೋಪ ಉಕ್ಕಿ ಬಂತು, ಕೂಟ್ಬಿಟ್ಟೆ. ಅವನ್ ನಿನ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ದಲ್ಲೋ. ನನ್ ಮೇಲೆ ಕೇಸ? ಅಪ್ಪ, ನಾನೇ ಅವನಿಗೆ ಹೇಳ್ದೆ ನೀನು ಮಾಡಿದ ಅಕ್ರಮ ನಾನು ಸಾಬೀತುಪಡಿಸ್ತೀನಿ, ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿ ನಿನ್ನ ವಿರುದ್ಧ ಸಾಕ್ಷಿ ಹೇಳಿ ನಿನಗೆ ಗಲ್ಲಿ ಗೇರಿಸ್ತೀನಿ ಅಂತ. ಅವನ ಎದುರು ಕಂಗಾಲಾಗಿ ನಡಗ್ಬಿಟ್ಟ, ನನ್ ಕಾಲಿಗೆ ಬಿದ್ಬಿಟ್ಟ, ಹತ್ ಬಿಡ ಗುಳೋ ಅಂತ. ಅಯ್ಯಪ್ಪ ನನ್ನ ಬಿಟ್ಬಿಡಪ್ಪ, ನನ್ನ ಹೆಂಡತಿ ಮಕ್ಕಳಿದಾರಪ್ಪ ಅಂದ. ಹಾಳಾಗಿ ಹೋಗ್ಲಿ ಅಂತ ಎತ್ತಿ ಬೀಸಾಡಿ ಬಂದ್ಬಿಟ್ನವ. ಅಲ್ಲ, ಹಾಕ್ ಪೊಲೀಸ್ನರ ಹತ್ರ ದ್ವೇಷ ಕಟ್ಕೊಳ್ಳೋದು, ಮಾರ್ಷಲ್ ಬೌನ್ಸರಿಗೆ ತಲೆ ಕೊಡೋದು, ಎರಡು ಒಂದೇ ಅಲ್ವೇನಪ್ಪ? ಏನ್ ಯೋಚನೆ ಮಾಡ್ಬೇಡಮ್ಮ, ನಾನು ಗಾವಸ್ಕರ್ ತರ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗು ಮಾಡ್ತೀನಿ, ರೈಟ್ ಹ್ಯಾಂಡ್ ಬ್ಯಾಟಿಂಗು ಮಾಡ್ತೀನಿ. ಯಾವ ಕಡೆ ಬೌನ್ಸರ್ ಬರುತ್ತೆ ಆ ಕಡೆ ಬೌಂಡ್ರಿ ಹೊಡಿತೀನಿ. ರಮಣ ಮೂರ್ತಿಗಳೇ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಅಳಿಯ ಆಗವನು ಜೈಲಿಗೆ ಹೋಗಿ ಬಂದಲ್ಲ ಅಂತ ನಿಮ್ಗೆ ಬೇಜಾರಾಗಿದೆ. ಇಂಥವನಿಗೆ ನಿಮ್ಮ ಮಗಳನ್ನು ಹೇಗೆ ಕೊಡೋದು ಅಂತ ನಿಮ್ಗೆ ಸಂಕಟ ಆಗ್ತಿದೆ. ಹೇಗಾದ್ರೂ ಮಾಡಿ ಈ ಸಂಬಂಧದಿಂದ ತಪ್ಪಿಸ್ಕೋಬೇಕು ಅಂತ ನಿಮ್ಮ ಮನಸ್ಸಿಗೆ ಯೋಚನೆ ಬಂದಿದೆ. ರಮಣ ಮೂರ್ತಿಗಳೇ, ನಮ್ಮ ಅಭ್ಯಂತರವೇನಿಲ್ಲ, ನೀವು ನಿಮ್ಮ ಮಗಳಿಗೆ ಬೇರೆ ಕಡೆ ಸಂಬಂಧ. ಇಲ್ಲ, ಅದು ಸಾಧ್ಯನೇ ಇಲ್ಲ. ನಾನ್ ಸತ್ರು ನೀನೇ ನನ್ನ ಅಳಿಯ. ಯಾಕೆ ಗೊತ್ತಾ? ಕರ್ತವ್ಯದ ಹೆಸರಿನಲ್ಲಿ ಮೋಸ ಮಾಡ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಕಪಾಳ ಪಟಾರ್ ಅಂತ ನನ್ನ ಅಳಿಯ ಹೊಡೆದ ಅಂತ 4 ಜನರ ಮುಂದೆ ಹೇಳ್ಕೊಂಡ್ರೆ ನನ್ನ ಪ್ರೆಸ್ಟೀಜ್ ಹೆಚ್ಚಾಗುತ್ತೆ. ಕಪಾಳಕ್ಕೆ ಹೊಡೆದ ಮಗನ ತಂದೆ ಅಂತ ನನ್ನ ಪ್ರೆಸ್ಟೀಜು ಹೆಚ್ಚಾಗುತ್ತೆ. ಗೋವಿಂದ, ಈಗ ಊರ್ ಹೋಗ್ತೀನೋ ಹೋಗ್ಬಿಡು, ಆಷಾಢ ಮುಗಿತಿದ್ದಂಗೆ ಬಂದ್ಬಿಡು. ಶ್ರಾವಣದ ಮೊದಲನೇ ದಿವಸನೇ ನಿಶ್ಚಿತಾರ್ಥ ಇಟ್ಕೊಂಬೇಡಣ. ಶಾಸ್ತ್ರಿ, ನಾನು ರಮಣಮೂರ್ತಿಗೆ ಬಾಡಿಗೆ ಕೊಟ್ಟು ಹಾಗೆ ಆಫೀಸಿಗೆ ಹೋಗ್ತೀನಿ. ಹಾಗೆ ಹೋಗ್ತಾ ಚಿದಂಬರ್ ಶೆಟ್ ರಂಗಿಗೆ ದುಡ್ಡು ಕೊಟ್ಟು ಹೋಗು, ಮುಂದಿನ ತಿಂಗಳು ನಾನು ಕೊಡ್ತೀನಿ. ಬಾಡಿಗೆ ಕೊಟ್ಟು ಹೋಗೋಣ ಅಂತ ಬಂದೆ, ಎಣಿಸ್ಕೊಳ್ಳಿ. ಅದು ಟೇಪ್ ರೆಕಾರ್ಡ್ರ. ಇವನ್ ಜೊತೆ ನನ್ನ ಮದುವೆ. ಅಪ್ಪ ದೇವ್ರೆ, ಇವತ್ತು ವೈಜಿರಾವ್ಗೋಸ್ಕರ ಕೊನೆಯ ಸಲ ಟ್ರೈ ಮಾಡ್ತೀನಿ, ಸಿಗೋ ಹಾಗೆ ಮಾಡಪ್ಪ. ಇನ್ವೆಸ್ಟಿಗೇಷನ್ಗೆ ಅಂತ ಗುಲ್ಬರ್ಗಾಗ ಹೋಗೋ ಪ್ರೋಗ್ರಾಮ್ ಬಿದ್ದಿದೆ. ಹೌದಾ? ಬರೋಕೆ ಒಂದು ವಾರ ಆಗುತ್ತೆ. ಕೇಳಪ್ಪ, ಅಷ್ಟರಲ್ಲಿ ಶ್ರುತಿ ಫೋನ್ ಬಂದ್ರೆ ಅವಳ ಅಡ್ರೆಸ್ ತಿಳ್ಕೊ. ಬಿಯರ್ ಕೊಡಿಸ್ತೀಯ? ಎರಡು ಕೊಡಿಸ್ತೀನಿ. ಹಲೋ, ಯಾರು? ನಾನ್ ಶ್ರುತಿ ಅಂತ, ವೈಜರ ಅವರಿದಾರ? ಹಾ, ಶ್ರುತಿ ಅವರ. ಅವ್ರು ಈಗ ತಾನೆ ಊರಿಗೆ ಹೋದ್ರು. ಶ್ರುತಿ ಅವರೇ, ನಾನು ಶಾಸ್ತ್ರಿ ಅಂತ, ಅವ್ರ ಫ್ರೆಂಡು, ರೂಮ್ಮೇಟು. ನೀವು ಫೋನ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಬರೆದುಟ್ಕೊಂತ ಹೇಳಿದ್ದಾರೆ. ಪ್ಲೀಸ್ ಸ್ವಲ್ಪ ನಿಮ್ಮ ಅಡ್ರೆಸ್ ಹೇಳ್ತೀರಾ? ಹಲೋ, ಹಲೋ, ಹಲೋ. ಗಣೇಶ, ಈ ಜನ್ಮದಲ್ಲಿ ನಿನಗೆ ಶ್ರುತಿ ಸಿಗೋದಿಲ್ಲ, ಟ್ರ್ಯಾಕ್ ಬದಲಾಯಿಸಿ. ಶಾಸ್ತ್ರಿ. ಓ, ಅಭಿಲಾಷ ಅವರು, ಬನ್ನಿ ಬನ್ನಿ. ಗಣೇಶ ಇಲ್ವಾ? ಗಣೇಶ ಇಲ್ವಲ್ಲ, ಯಾವ್ದೋ ಕೆಲ್ಸದ ಮೇಲೆ ಊರ್ಗ್ ಹೋಗಿದ್ದಾನೆ. ಬರೋದು ಒಂದ್ ವಾರ ಆಗ್ಬಹುದು. ನಾನ್ ನಿಮ್ಮ ಹತ್ರನೇ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನಾ? ಏನ್ ಹೇಳಿ.
ಒಂದು ಬಿಯರ್ ಬಾಟ್ಲು ಕೊಡಿಸಿದ್ರೆ ಅಗಾಧವಾದ ಐಡಿಯಾಗಳನ್ನ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ನನ್ನ ಜೀವನಕ್ಕೆ ಸಂಬಂಧಪಟ್ಟಂತ ಒಂದು ಐಡಿಯಾ ಕೊಟ್ಟು ನಂದೊಂದು ದೊಡ್ಡ ಬಯಕೆನ ಈಡೇರಿಸ್ಕೊಟ್ರೆ ನಾನು ಬದುಕಿರೋವರೆಗೂ ಪ್ರತಿದಿನ ರಾತ್ರಿ ಒಂದೊಂದು ಬಿಯರ್ ಬಾಟ್ಲು ಕೊಡಿಸ್ತೀನಿ. ಆ ಬೇಕಾದ್ರೆ ನಾನು ಸತ್ತ ಮೇಲೂ ಕೊಡೋ ಹಾಗೆ ವಿಲ್ ಬರ್ದಿರ್ತೀನಿ. ಪರವಾಗಿಲ್ವೇ, ಮೈನ್ ಸ್ವಿಚ್ ಎಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ನಿಮ್ ಪ್ರಾಬ್ಲಮ್ ಏನು? ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ, ಗಣೇಶ ನನ್ನವರಾಗ್ಬೇಕು ಅಂತ. ಇದು ತುಂಬಾ ಕಷ್ಟ. ಅವನು ಶ್ರೀರಾಮನಂತವನು. ನೀವು ಮನಸ್ ಮಾಡಿದ್ರೆ ಅವರು ಕೃಷ್ಣ ಪರಮಾತ್ಮ, ನಾನು ಗೋಪಿಕಾಸ್ತ್ರಿ. ಈ ಶಾಸ್ತ್ರಿಗೆ ಬಿಯರ್ ಬಾಟ್ಲ್ ಆಸೆ ತೋರಿಸಿ ಇಸ್ತ್ರಿ ಮಾಡ್ಬಿಟ್ಟಿದ್ದೀರಾ, ಬಿಡಕ್ ಮನಸ್ಸಾಗ್ತಾ ಇಲ್ವೇ? ಏನಾದ್ರೂ ಐಡಿಯಾ ಮಾಡಿ, ಗಣೇಶ ನಿಮ್ ಮನೆ ಬಾಗಿಲು ತಟ್ಟು ಹಾಗೆ ಮಾಡ್ತೀನಿ. ತಟ್ಟಿದ್ಮೇಲೆ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಶಾಸ್ತ್ರಿ, ನಿಮ್ಮ ಈ ಉಪಕಾರನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಈಗಲೇ ಅಲ್ಲ, ಒಂದಷ್ಟು ಬಿಯರ್ ಬಾಟ್ಲ್ಗಳು ಉರುಳಿ, ಗಣೇಶ ಬರ್ಲಿ. ಬಾರಯ್ಯ ಬಾ, ನಿನ್ಗೊಂದು ಒಳ್ಳೆ ಸಿಹಿ ಸುದ್ದಿ. ಶುಚಿ ಸಿಕ್ಕಿದ್ಲ? ಸಿಕ್ಕಿರ್ಲಿಲ್ಲ, ಫೋನ್ ಮಾಡಿದ್ಲು. ಏನಂದ್ಲು? ಅಡ್ರೆಸ್ ತಗೊಂಡ್ಯಾ? ಊರಲ್ಲಿ ಇಲ್ಲ ಅಂತ ಹೇಳ್ತಿದ್ದಾಗ್ಲೇ ಫೋನ್ ಡಿಸ್ಕನೆಕ್ಟ್ ಮಾಡ್ಬಿಟ್ಲಪ್ಪ. ನೋಡು, ನಿನಗೂ ಶ್ರುತಿಗೂ ಋಣಾನ್ ಬಂದ ಇಲ್ಲ, ಇರೋದೇ ನಿನಗೂ ಆದಿಲಕ್ಷ್ಮಿಗೂ. ಸಾಧ್ಯವೇ ಇಲ್ಲ. ಶ್ರಾವಣ ಬರ್ಲಿ, ಗೊತ್ತಾಗುತ್ತೆ. ಅಷ್ಟರೊಳಗೆ ಅವಳಿಂದ ಪರ್ಮನೆಂಟ್ ಆಗಿ ತಪ್ಪಿಸ್ಕೊಳ್ಳೋಕೆ ಏನಾದ್ರೂ ಒಂದು ಐಡಿಯಾ ಕೊಡಪ್ಪ. ನನ್ನ ಹತ್ರ ಐಡಿಯಾ ಇಲ್ಲಪ್ಪ. ಬಿಯರ್ ಬಾಟ್ಲ್ ಅಲ್ಲಿ ಇದೆ, ನನ್ಗೆ ಗೊತ್ತಪ್ಪ. ಏನು ಇದು? ಆಗ್ಲೇ ಎರಡು ಬಾಟ್ಲ್ ಬಿಯರ್ ಮುಗಿಸಿ ಮೂರನೇದ ಕೈ ಹಾಕಿದ್ಯಾ? ಪ್ರೇಮ ಅನ್ನೋದು ಪುಗಿಸಾಟೆ ಸಿಗಲ್ಲಮ್ಮ, ಅದು ಸ್ವಲ್ಪ ಕಾಸ್ಟ್ಲಿ ಐಟಮ್, ನೀನು ಖರ್ಚು ಮಾಡ್ಬೇಕು. ನಿನ್ ತಲೆ ಏನಾದ್ರು ಐಡಿಯಾ ಬಂತ? ಬರುತ್ತೆ, ತಡಿಯೋ. ಬಿಯರ್ ಎಲ್ಲ ಹೊಟ್ಟೆ ಒಳಗಡೆ ಹೋಗಿ ಗುಡುಗಾಡದ ಮೇಲೆ ಒಳಗಡೆ ಇರೋ ಐಡಿಯಾಕ್ ಜಾಗ ಇಲ್ದೇ ಇದ್ದಾಗ ಪಟಾಕ್ ಅಂತ ಹೊರಗಡೆ ಬರುತ್ತೆ. ತಡಿ ಗಣೇಶ, ಐಡಿಯಾ ಬಂತು. ನಿನ್ಗೂ ಆದಿಲಕ್ಷ್ಮಿಗೂ ಆಗೋ ಮದುವೆ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ನೀನ್ ಕಷ್ಟ ಪಡ್ಬೇಕು. ಹೋಗ, ಮೊದ್ಲು ಖರ್ಚು ಮಾಡ್ಬೇಕು ಅಂದಿ, ಕಷ್ಟ ಪಡ್ಬೇಕು ಅಂತೀಯ, ಏನ್ ಐಡಿಯಾ ಹೇಳು? ಮೊದಲನೇ ಪಾಯಿಂಟ್, ನಿನ್ನ ತಂದೆ ತಾಯಿಗಳ ದೃಷ್ಟಿಲಿ ಆ ಆದಿಲಕ್ಷ್ಮಿ ನಡತೆಗೆಟ್ಟವಳು ಅಂತ ಆಗ್ಬೇಕು. ಚಚೆ, ತುಂಬಾ ಅನ್ಯಾಯ ಕಣ, ಅದರಿಂದ ಅವಳ ಭವಿಷ್ಯನೇ ಹಾಳಾಗೋಗುತ್ತಲ್ಲೋ. ಅದೆಲ್ಲ ನಿಂಗೆ ಯಾಕೋ, ಆದಿಲಕ್ಷ್ಮಿಯಿಂದ ದೂರ ಆಗಿ ನಿನಗ್ ಶ್ರುತಿ ಸಿಗ್ಬೇಕು ಅಷ್ಟೇ ತಾನೆ. ಸರಿ, ಅವಳ ನಡತೆಗೆಟ್ಸೋದು ಹೇಗೆ? ಹಾ ಕೇಳು, ಹೇಳ್ತೀನಿ. ಆದಿಲಕ್ಷ್ಮಿಗೆ ಈಶ್ವರ್ ರಾವ್ ಅಂತ ಒಬ್ಬ ಲವರ್ ಇದ್ದಾನೆ. ಈಶ್ವರ್ ರಾವ್ ಅವನ್ಯಾರು? ನನಗೂ ಗೊತ್ತಿಲ್ಲ. ಮತ್ತೆ? ನಿನ್ನ ಮತ್ತು ಶ್ರುತಿಯ ಪ್ರೇಮ ಕಾದಂಬರಿಗೆ ನಾನು ಸೃಷ್ಟಿಸಿದ ಪಾತ್ರ, ಆದಿಲಕ್ಷ್ಮಿಯ ಲವರ್. ಆಮೇಲೆ ನೀನು ಅಭಿಲಾಷನ್ ಸಾವಾಸ ಮಾಡ್ಬೇಕು. ಹಾಕ್ತಿ ನೋಡು, ನನ್ನ ಮಗನ ದವಡೆ ಹಲ್ಲು ಉದುರೋಗ್ಬೇಕು. ಉದುರ್ಸುವಂತ ಇರು, ಆದ್ರಗಾರನ್ ಬುದ್ಧಿ ಮಟ್ಟು ಅನ್ನೋದು ಇದಕ್ಕೆ ನೋಡು. ಅಲ್ಲ, ಸಾವಾಸ ಇರಬೇಕು ಅಂದ್ರೆ ಸಂಬಂಧ ಇರಲೇಬೇಕು ಅಂತ ಅಲ್ಲ. ಸುಮ್ ಸುಮ್ನೆ ಅಭಿಲಾಷನ್ ಮನೇಲಿ ಕೂತು ಹರಟೆ ಹೊಡಿತಿರ್ಬೇಕು, ರಮಣ ಮೂರ್ತಿ ನೋಡಿದಾಗ ಕಾರಣ ಇಲ್ದೇ ಇದ್ರು ಜೋರಾಗಿ ನಗಬೇಕು, ನಿನಗೆ ಬೇಡದೆ ಇದ್ರು ಅವನು ಅಪಾರ್ಥ ಕಲ್ಪಿಸ್ಕೊಳ್ಳೋ ಹಾಗೆ ನೀನು ವರ್ತಿಸಬೇಕು. ಇಷ್ಟಾದ್ರೆ ಆ ರಮಣ ಮೂರ್ತಿ ಸತ್ರು ಆದಿಲಕ್ಷ್ಮಿನ್ ನಿನಗೆ ಕೊಡೋದಿಲ್ಲ. ಇದು ಸ್ವಲ್ಪ ರಿಸ್ಕ್, ಆದ್ರೆ ಪರ್ಮನೆಂಟ್ ಪರಿಹಾರ. ಥ್ಯಾಂಕ್ ಯು ಕಣ. ಈಗ ನಾನು ಏನ್ ಮಾಡ್ಲಿ? ಏನು ಮಾಡಬೇಡ, ನಾಳೆ ಎರಡು ಲೆಟರ್ ತಗೊಂಡ್ ಬಾ. ನಾನು ಈಶ್ವರ ಹೆಸರು ಒಂದು ಕಾಗದ ಬರ್ಕೊಡ್ತೀನಿ, ಅದನ್ನ ನಿಮ್ಮ ಅಪ್ಪಂಗ್ ಪೋಸ್ಟ್ ಮಾಡು, ಆಮೇಲೆ ನೋಡು ಮುಂದಿನ ನಾಟಕ. ಸರ್, ಪೋಸ್ಟ್ ಬಂದೇನಪ್ಪ. ಗೇಟ್ ಹಾಕೊಂಡೋಗು. ಯಾರಿದ್ರಿ ಕಾಗದ? ಈಗ ತಾನೇ ಬಂದಿದೆ, ಯಾರ್ದು ಅಂತ ನೋಡೋಣ, ಓದ್ತೀನಿ. ಪ್ರೀತಿಯ ಗೋವಿಂದರಾವ್ ಅವರಿಗೆ ಈಶ್ವರರಾವ್ ಮಾಡುವ ವಂದನೆಗಳು. ನೀವು ರಮಣಮೂರ್ತಿಯವರ ಮಗಳನ್ನು ಸೊಸೆಯಾಗಿ ಮಾಡಿಕೊಳ್ಳುವ ವಿಷಯ ತಿಳಿಯಿತು. ನಾನು ಒಬ್ಬ ಪ್ರೇಮಿಯಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಾನು ಆದಿಲಕ್ಷ್ಮಿ ಇಬ್ಬರು ಪ್ರೇಮಿಗಳು. ನಾನು ಅವಳನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ, ಅವಳು ನನ್ನ ಮನಸಾರ ಪ್ರೀತಿಸ್ತಾ ಇದ್ದಾಳೆ. ಆದರೆ ಅವಳು ಅವರ ಅಪ್ಪ ಅಮ್ಮಂಗೆ ಹೆದರ್ಕೊಂಡು ಈ ವಿಷಯ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನಾನೇ ಪರ್ಸನಲ್ ಆಗಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅವಳನ್ನ ಸೊಸೆಯಾಗಿ ಮಾಡಿಕೊಂಡು ನಮ್ಮ ಪ್ರೇಮಕ್ಕೆ ಕಲ್ಲು ಹಾಕಬೇಡಿ. ನಮ್ಮಿಬ್ಬರ ಪ್ರೇಮ ಪ್ರಣಯಕ್ಕೆ ತಿರುಗಿ ಪ್ರತಿಯೊಂದು ನಡೆದು ಹೋಗಿದೆ, ಇನ್ನೇನು ಬಾಕಿ ಇಲ್ಲ. ಅದಕ್ಕೆ ಅವಳ ವಕ್ಷಸ್ಥಳದ ಎಡಭಾಗದಲ್ಲಿ ಒಂದು ಪುಟ್ಟ ಹುಟ್ಟುಮಚ್ಚೆ ಇರುವುದನ್ನು ನಾನು ನೋಡಿರುವುದೇ ಸಾಕ್ಷಿ. ಇಂತಿ ನೀವು ಪ್ರೇಮಿಗಳನ್ನು ಅಗಲಿಸುವುದಿಲ್ಲ ಎಂದು ನಂಬಿರುವ ಈಶ್ವರ್ ರಾವ್. ಅಯ್ಯೋ, ಯಾರು ಇದು ಎಕ್ಸ್ಟ್ರಾ ಪ್ಲೇಯರ್ ಈಶ್ವರ್ ರಾವ್? ಎಕ್ಸ್ಟ್ರಾ ಪ್ಲೇಯರ್ ಅಲ್ವೇ, ಈಗ ನಿನ್ನ ಮಗನ ಭವಿಷ್ಯಕ್ಕೆ ಅಂಪೈರ್. ಹಾಗಂತ ಅವನ್ ಮಾತು ಕೇಳ್ಕೊಂಡು ನೀವು ಆದಿಲಕ್ಷ್ಮಿ ಔಟ್ ಕೊಟ್ಬಿಡ್ತೀರಾ?
ಅದು ಯೋಚಿಸಬೇಕಾದ್ದೆ. ಅದಕ್ಕೆ ಅಂತ ಕಾಣುತ್ತೆ, ಯಾವಾಗ ನಿಶ್ಚಿತಾರ್ಥ ಇಟ್ಕೊಂಡ್ರು ಒಂದಲ್ಲ ಒಂದು ಅಪಶಕ್ನ ನಡೆದೇ ನಡೆಯುತ್ತೆ. ಅದಕ್ಕೋಸ್ಕರ ಮೊದಲು ಈ ಸಂಬಂಧನ ಕೈ ಬಿಡಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಇಷ್ಟೊತ್ತಿಗೆ ನಿರ್ಧಾರ ತಗೊಂಡಿರ್ತಾರೆ. ಈಗ ನಿನ್ ಸರ್ದಿ ಅಂದ್ರೆ ರಮಣಮೂರ್ತಿ ದೃಷ್ಟಿಲಿ ನೀನು ಕೆಟ್ಟವನಾಗೋದು. ನಾನು ಅಭಿಲಾಷ ಮನೆಗೆ ಹೋಗ್ಬೇಕಾ? ಶ್ರುತಿ ಬೇಕು ಅಂದ್ರೆ ಹೋಗ್ಲೇಬೇಕು. ಅವಳ ನೋಟಾನೆ ಸರಿ ಇಲ್ವಲ್ಲೋ? ಇದೆಲ್ಲ ನಾಟಕ ಕಣೋ, ನಾನು ಅವಳಿಗೆಲ್ಲ ಹೇಳಿದೀನಿ. ಬಾರೋ ಹೇಳಿದ್ ಜ್ಞಾಪಕ ಇದೆ ತಾನೆ? ನೋಡು ರಮಣಮೂರ್ತಿ ಬರೋ ಹೊತ್ತಾಯ್ತು, ಕಳ್ಸ್ಕೊ ಹೊರಡು. ಗಣೇಶ್ ನೀವಾ? ಶಾಸ್ತ್ರಿ ಏನು ಕಳ್ಸ್ದ ಅಭಿಲಾಷ? ಬನ್ನಿ ಗಣೇಶ್ ಬನ್ನಿ. ಗಣೇಶ್ ನಿಮ್ ಕೈಲಿ ಅಭಿಲಾಷ ಅನ್ನಿಸ್ಕೊಡಕ್ಕೆ ನನಗೆ ಎಷ್ಟ ಅಭಿಲಾಷ ಇತ್ತು ಗೊತ್ತಾ? ಕೂತ್ಕೊಳ್ಳಿ. ಪರವಾಗಿಲ್ಲ, ನನ್ ಮಂಚಿದ ಮೇಲೆ ಕೂತ್ಕೊಳ್ಳಿ. ನಾನು ಯಾಕೆ ಕುಂಟಿತಾ ಇದ್ದೀನಿ ಅಂತ ಕೇಳಲೇ ಇಲ್ಲ. ಬಡ್ಡಿ ಮಗ ಶಾಸ್ತ್ರಿ ಏನು ಹೇಳಲೇ ಇಲ್ಲ. ಪರವಾಗಿಲ್ಲ, ಈಗ ಕೇಳಿ. ಈಗ ಕೇಳಿದ್ರೆ ಪರವಾಗಿಲ್ವಾ? ಕೇಳ, ಯಾಕೆ ಕುಣ್ತಾ ಇದ್ದೀರಿ? ಬೆಳಿಗ್ಗೆ ನಿಮ್ಮಿಂದ ಅನಾಹುತ. ನನ್ನಿಂದ ಅನಾಹುತ? ರಮಣಮೂರ್ತಿ ನೋಡಿದಾಗ ಕಾರಣ ಇಲ್ಲದೆ ಇದ್ರು ಜೋರಾಗಿ ನಗಬೇಕು. ಕನಕ, ಆ ಗಣೇಶ ಓ ಬೈಲಿ ಏನಾಯ್ತು ಗೊತ್ತಾ ಗಣೇಶ್? ಬೆಳಿಗ್ಗೆ ಸ್ನಾನ ಮಾಡ್ತಾ ಇದ್ನ, ಆಗ ನಿಮ್ಮನ್ನೇ ನೆನ್ಸ್ಕೊತಾ ಇದ್ದೆ. ಸೋಪ್ ಹಚ್ಕೊಳಕ್ಕೆ ಈ ಕಡೆ ತಿರ್ಗದ್ನ, ಕಾಲ್ ದಡಾರ್ ಅಂತ ಬಿದ್ಬಿಟ್ಟೆ ನೋಡಿ, ಎಷ್ಟು ಗಾಯ ಆಗಿದೆ ನೋಡಿ. ಕಾಯ್ ಕೊಟ್ಬಿಟ್ಟಿದೆ, ಬೇಕಾದ್ರೆ ಮುಟ್ ನೋಡಿ. ನಿನಗೆ ಬೇಡದಿದ್ರು ಅವನ ಅಪಾರ್ಥ ಕಲ್ಪಿಸ್ಕೊಳ್ಳೋ ಹಾಗೆ ನೀನು ವರ್ತಿಸಬೇಕು. ಮಗನಿಗೆ ನಾವು ಸತ್ರು ಹೆಣ್ಣು ಕೊಡಬೇಡ. ಹೌದು, ಒಂದೇ ಬಾಣದಲ್ಲಿ ಎರಡು ಹಕ್ಕಿ ಹೊಡೆದಾಯ್ತು, ಇಷ್ಟೊತ್ತಿಗೆ ಇನ್ನೊಂದು ಬಾಣ ಹೊರಟಿರುತ್ತೆ. ಪ್ರೀತಿಯ ಅಪ್ಪ ಮತ್ತು ಅಮ್ಮನಿಗೆ ಸೋಮವಾರ ನನಗೊಂದು ಕಾಗದ ಬಂತು. ಯಾರೋ ಈಶ್ವರ ಅವಂತೆ ಅವನು ಆದಿಲಕ್ಷ್ಮಿನ ಮನಸಾರೆ ಪ್ರೀತಿಸಿದ್ದಾನಂತೆ. ಅವರಿಬ್ಬರಲ್ಲಿ ನಡೆದ ಎಷ್ಟೋ ರಹಸ್ಯ ವಿಚಾರಗಳನ್ನು ನಾಚಿಕೆಯಲ್ಲದೆ ಅಸಹ್ಯವಾಗಿ ಬರೆದಿದ್ದಾನೆ. ನಾನೇನಾದರೂ ಅವಳನ್ನು ಮದುವೆ ಮಾಡಿಕೊಂಡ್ರೆ ನನ್ನ ಕೈಕಾಲು ಮುರಿದು ಮಾಂಸದ ಅಂಗಡಿಗೆ ಮಾರ್ತಾನಂತೆ. ತೀರಾ ಕೋಪ ಬಂದ್ರೆ ಪ್ರಾಣನೇ ತೆಗಿತಾನಂತೆ. ನಿಮಗಿರೋ ಒಬ್ಬನೇ ಒಬ್ಬ ಮಗ, ನಿಮ್ಮ ವಂಶದ ಕುಡಿ ನಿಮಗೆ ಶಾಶ್ವತವಾಗಿ ಬೇಡ ಅನ್ನೋದಾದ್ರೆ ಆದಿಲಕ್ಷ್ಮಿಗೂ ನನಗೂ ಮದುವೆ ಮಾಡಿ, ಇಲ್ಲ ಅಂದ್ರೆ ಮೊದಲು ಈ ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿ. ನಿಮ್ಮ ಒಬ್ಬನೇ ಮಗ ಗಣೇಶ. ಚಚಿ, ನನ್ನ ಮಗನ ಪ್ರಾಣಕ್ಕೆ ಕಂಟಕ ತಂದಿರೋ ಈ ಸಂಬಂಧಕ್ಕೆ ನಾನು ಸತ್ರು ಒಪ್ಪಲ್ಲ. ಹಾಗಾದ್ರೆ ಶ್ರಾವಣ ಮಾಸ ಟೂರ್ ಕ್ಯಾನ್ಸಲ್ ಮಾಡ್ತೀರಾ? ಟೂರ್ ಕ್ಯಾನ್ಸಲ್ ಮಾಡಲ್ವೇ, ಮ್ಯಾಚ್ ಮಾತ್ರ ಕ್ಯಾನ್ಸಲ್ ಮಾಡ್ತೀನಿ. ರಿಲೇಶನ್ಶಿಪ್ ಬೇಡ ಅಷ್ಟೇ, ಆದ್ರೆ ಫ್ರೆಂಡ್ಶಿಪ್ ಯಾಕೆ ಕಳ್ಕೋಬೇಕು? ಅದು ಕರೆಕ್ಟ್ ಕಣೆ, ಅವ್ನ ನಿಶ್ಚಿತಾರ್ಥಕ್ಕೆ ಅಂತ ಬಂದಾಗ ಸ್ನೇಹ ಮಾತ್ರ ಇಟ್ಕೊಳ್ಳೋಣಪ್ಪ, ಸಂಬಂಧ ನಮಗೆ ಬೇಡ ಅಂತ ಹೇಳ್ಬಿಡೋಣ. ಪಾಪ ಈ ವಯಸ್ಸಿನಲ್ಲಿ ಆ ಮಗನ ವಿಷಯ ಹೇಳಿ ಅವನ್ ಯಾಕೆ ಹೊರಗತ್ಸ್ಬೇಕು? ನಾನು ಅವತ್ತೇ ಬಡ್ಕೊಂಡೆ ನಮ್ಮ ಅಣ್ಣನ ಮಗ ಪರಮೇಶ್ಗೆ ಕೊಟ್ಟು ಮದುವೆ ಮಾಡೋಣ ಅಂತ. ಕೇಳಿದ್ರ ನೀವು ನನ್ನ ಮಾತು? ಅವನು ಸಿನಿಮಾ ಡೈರೆಕ್ಟ್ರು, ಕೆಟ್ಟು ಕುಲಗೆಟ್ಟು ಹೋಗಿರ್ತಾನೆ ಅಂತ ನನ್ನೇ ದಬಾಯಿಸ್ಬಿಟ್ರಿ. ಓ, ಸಿನಿಮಾದಲ್ಲಿರೋರೆಲ್ಲ ಹಾಳಾಗಿ ಹೋಗಿರ್ತಾರೆ ಅನ್ಕೊಂಡಿದ್ದೆ. ಈ ಸಾಮಾನ್ಯ ಜನರಲ್ಲೂ ಹಾಳಾಗಿ ಹೋಗಿರ್ತಾರೆ ಅಂತ ನನಗೇನು ಗೊತ್ತು? ಈ ಸಿನಿಮಾದವರ ಉಳುಕು ಕಣ್ಣಿ ಕಾಣಿಸುತ್ತೆ, ಅವ್ರು ಕಾಣಿಸಲ್ಲ ಅಷ್ಟೇ. ಈಗಲಾದ್ರೂ ಗೊತ್ತಾಯ್ತಾ ನೋಡ್ರಿ, ನಮ್ಮ ಅಣ್ಣ ಹೇಗಿದ್ರು ಶೂಟಿಂಗ್ ಅಂತ ಇದೇ ಊರಿಗೆ ಬಂದಿದ್ದಾನೆ. ವಿಷ್ಣುವರ್ಧನ್ ಹಾಕೊಂಡು ಪಿಕ್ಚರ್ ತೆಗಿತಾ ಇದ್ದಾನೆ. ನಮ್ಮ ಅಣ್ಣನ ಮಗ ಪರಮೇಶ್ನೇ ಡೈರೆಕ್ಟ್ರು, ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತೆ. ಹಂಗ್ರೆ ನಾಳೆ ಬೆಳಿಗ್ಗೆ ಶೂಟಿಂಗ್ ಜಾಗ ಹೋಗೋಣ, ಅಲ್ಲೇ ಮಾತಾಡ್ಕೊಂಡು ಬರೋಣ. ಸರ್, ಸ್ವಪ್ನ ನಿಮ್ ಕಂಡ್ರೆ ತುಂಬಾ ಇಷ್ಟ, ಯಾಕಾದ್ರೂ ಮಾಡಿ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ತುಂಬಾ ಒದ್ದಾಡ್ತಿರ್ತಾಳೆ. ಅವಳು ಸ್ವಿಮ್ ಮಾಡ್ತಿರ್ತಾಳೆ ಸರ್, ನೀವು ಆ ಕಡೆ ಇದ್ದಕ್ಕಿದ್ದಾಗೆ ಹೋಗ್ತೀರಾ, ಅವಳು ಸ್ವಿಮ್ ಮಾಡ್ತಿದ್ದಳು ನಿಮ್ ಕಡೆ ಹಾಗೇ ನೋಡ್ತಾಳೆ. ವಿಷ್ಣುವರ್ಧನ್ ಜೊತೆ ನಮ್ ಪರಮೇಶ್ ಹೇಗ್ ಮಾತಾಡ್ತಾ ಇದ್ದಾನೆ? ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ.
ಬನ್ನಿ ಮಾವ ಬನ್ನಿ ಅತ್ತೆ, ಇಷ್ಟು ದಿವಸಕ್ಕೆ ಇವತ್ತಾದ್ರೂ ನನ್ನ ಶೂಟಿಂಗ್ ನೋಡಕ್ ಬಂದ್ರಲ್ಲ. ಏನೇ ಅತ್ತೆ ಮಗಳೇ ಮುತ್ತಿನ ಚಂದೆ, ನೀನು ಬಂದ್ಬಿಟ್ಟಿಯಾ? ಪರಮೇಶಿಯೇ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಿ ಮಾವ. ನಿಮ್ಮ ಅಪ್ಪ ಎಲ್ಲ? ನಮ್ಮಪ್ಪ ಪ್ರೊಡ್ಯೂಸರ್ ತಾನೆ, ಶೂಟಿಂಗ್ ಸ್ಪಾಟ್ ಅಲ್ಲಿ ಎಲ್ಲಿರ್ತಾರೆ? ಫ್ಲೋರ್ ಹತ್ರ ಯಾವ್ದೋ ಸೆಟ್ಲ್ಮೆಂಟ್ ಮಾಡ್ತಾ ಇರ್ತಾರೆ. ದಾಮು ಇದೇನು ಎಲ್ಲರೂ ಹೇಗೆ ಆಡ್ತಿದ್ದೀರಾ? ಅದು ಮಾಮೂಲು. ಇವತ್ತು ನಮ್ಮ ಫಾದರ್ ಹತ್ರ ಕರ್ಕೊಂಡು ಹೋಗು, ಹೋಗಿ. ಅಪ್ಪ ನಾನು ಇಲ್ಲೇ ಇದ್ದು ಶೂಟಿಂಗ್ ನೋಡ್ತಾ ಇರ್ತೀನಿ. ಆಯ್ತಮ್ಮ ನೋಡಿ ಬಾ. ನೋಡಿಯಲ್ಲೋ ಏ ಬಾಯ್ ಎಟ್ಟೇರಾಕು ಕೂತ್ಕೋ. ಶಾರ್ಟ್ ರೆಡಿ ಸರ್. ಬಂದೆ. ಈ ಶಾರ್ಟ್ ಏನ್ ಸರ್? ನೀವು ಹೀರೋ ಮೇಲೆ ತುಂಬಾ ಆಸೆ ಇಟ್ಕೊಂಡಿರ್ತೀರಾ, ಏನಾದ್ರೂ ಮಾಡಿ ಅವ್ನು ಟ್ರ್ಯಾಪ್ ಮಾಡ್ಬೇಕು ಅಂತ ಇದ್ರಾ? ಆ ಸಮಯಕ್ಕೆ ಸರಿಯಾಗಿ ಹೀರೋ ಈ ಕಡೆ ಬರ್ತಾರೆ, ನೀವು ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ದು ಬಂದಿದ್ದೀರಾ, ಅವನ್ ನೋಡ್ತಾ ಇರೋ ಹಾಗೆ ಅಂದ್ಮೇಲೆ ಬಿಡ್ತೀರಾ? ಓಕೆ ಓಕೆ ಸರ್. ಎಲ್ಲಿ ಗೌನ್ ತೆಗಿರಿ. ಜಯರಾಮ್ ಈಗ ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ದು ಬಂದಿದ್ದಾರೆ, ನೀರು ಹಾಕ್ಸ್ಬೇಕು. ಸರಿ ಸರ್. ಹಾಕ್ಸಿ. ಹೇಗೆ ಎಂಬ್ರೇಸ್ ಮಾಡ್ಲ ಸರ್? ಚಿಚ್ಚಿ ಇಂಥವ್ನ ಜೊತೆ ನನ್ ಮದ್ವೆನಾ? ಹೌದಯ್ಯ ನಾಡಕರ್ಣಿ, ನಿನ್ನ ಮಗ ಪರಮೇಶಿಗೂ ನನ್ನ ಮಗಳ ಆದಿಲಕ್ಷ್ಮಿಗೂ ಮದುವೆ ಅಂತ ನಾವೇ ನಿಶ್ಚಯ ಮಾಡ್ಕೊಂಡ್ಬಂದ್ಬಿಟ್ಟಿದೀವಿ. ಡೆಫಿನೆಟ್ ಆಗಿ ಫ್ಲಾಪ್ ಆಗತ್ತೆ ಅನ್ಕೊಂಡಿದ್ ಪಿಕ್ಚರು, ಇದ್ದಕ್ಕಿದ್ದಾಗ ಸೂಪರ್ ಹಿಟ್ ಆದಷ್ಟು ಆಶ್ಚರ್ಯ ಆಯ್ತು ನಿನ್ ಮಾತು ಕೇಳಿ. ನಗ್ತೀವಿ ನಾನೇ ನಂಬಕ್ಕಾಗ್ತಿಲ್ಲ. ಇವ್ರ ಬುದ್ಧಿ ನಿಂಗೆ ಗೊತ್ತಾ ಇದೆಯಲ್ಲಣ್ಣ. ಗೊತ್ತಮ್ಮ, ಅವತ್ ನಾನಾಗ ನಾನೇ ನಿಮ್ಮನೆ ಹೆಣ್ ಕೇಳಕ್ ಬಂದಾಗ ಶೋ ಕ್ಯಾನ್ಸಲ್ ಆದ್ರೆ ಜನ ಬಾಯಿವಾಗಿ ಬೈದ್ಬಿಟ್ಟ ನಿನ್ ಗಂಡ? ಇವತ್ತು ಕಲೆಕ್ಷನ್ ಇಂಪ್ರೂವ್ ಆಗ್ತಿದ್ದ ಹಾಗೆ ಹುಡ್ಕೊಂಡು ಓರ್ ಬರೋ ಡಿಸ್ಟ್ರಿಬ್ಯೂಟರ್ ತರ ಬಂದಿದ್ದಾನೆ. ಏನೋ ನಮ್ಮಿಬ್ರು ಗ್ರಾಚಾರ ಚೆನ್ನಾಗಿರಲ್ಲ, ನಡೆದೋಯ್ತಪ್ಪ, ಈಗ ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ? ಶುಭಸ್ಯ ಶೀಘ್ರ. ಈಗ ಆಷಾಢ ಅಲ್ವೇನಣ್ಣ? ಹೌದಲ್ಲ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ನಾನು ಪರಮೇಶ್ವರ್ ನಾಳೆ ಸಿಂಗಪುರ್ ಹೋಗ್ತಾ ಇದೀವಿ ಶೂಟಿಂಗ್ ಅಂತ, ಬರೋದು ಒಂದ್ 20 ದಿವಸ ಆಗ್ಬಹುದು. ಬರ್ತಿದ್ದಾಗೆ ನಿಶ್ಚಿತಾರ್ಥ ಅಂತ ಒಂದ್ ಇಟ್ಕೊಂಡು ಮದುವೆ ಶಾಸ್ತ್ರ ಮುಗಿಸ್ಬೋಣ ಅಷ್ಟೇ. ನೀವ್ ತಳಿದ ಫೋರ್ಸ್ಗೆ ಹೀರೋ ಹೀಗ್ ಬಿದ್ದಿದ್ದಾರೆ, ನೀವ್ ಅವ್ರ ಮೇಲೆ ಬಿದ್ದು ರೋಲ್ ಆಗ್ಬೇಕು. ಓಕೆ ಮಾಡ್ಕೊಳ್ಳೋದಾ? ಇವನಿಗಿಂತ ಜಗಳಗಂಟ ಗಣೇಶನೇ ಎಷ್ಟೋ ವಾಸಿ. ಅದೇನೇ ಹಾಗಂತೀಯ, ಇಷ್ಟು ದಿವಸ ಗಣೇಶ ಅಂದ್ರೆ ಸಿಡಿದು ಬೀಳ್ತಾ ಇದ್ದಿ. ಆ ಪರಮೇಶ್ ನೋಡಿದ್ಮೇಲೆ ಗಣೇಶನೇ ಎಷ್ಟೋ ವಾಸಿ ಅನ್ನಿಸ್ತು. ಅದಕ್ಕೆ ಯಾಕೆ ನಮ್ ಪರಮೇಶ್ಗೆ ಏನಾಗಿದೆ? ಏನಾಗಿದ್ಯಾ? ನಾನೇ ನೋಡಿದ್ನಲ್ಲ, ಅವ್ನ್ ನಡತೆ ನಂಗೊಂಚೂರು ಸರಿ ಬರ್ಲಿಲ್ಲ ಅಮ್ಮ. ಓಹೋಹೋ, ಆ ಗಣೇಶನ್ ನಡತೆ ಮಾತ್ರ ಸರಿ ಬಂದ್ಬಿಡ್ತೇನೋ? ಅದು ಸರಿ ಬರ್ಲಿಲ್ಲ, ಆದ್ರೆ ಏನ್ ಮಾಡೋದು, ವೈದ್ಯರಾವ್ ಸಿಗ್ಲಿಲ್ವೇ? ಗಣೇಶ ಆದ್ರೆ ಬರೀ ಜಗಳ ಗಂಟ, ಮದ್ವೆ ಆದ್ಮೇಲೆ ತಿದ್ಕೊಂಡ್ಬಿಡ್ಬೋದು. ಈಗಿನ ಕಾಲದ ಹುಡುಗಿಯರೆ ಹೀಗೆ, ಒಂದು ಕ್ಷಣ ಇದ್ ಮನ್ಸು ಇನ್ನೊಂದ್ ಕ್ಷಣಕ್ಕಿರಲ್ಲ. ನೋಡಮ್ಮ, ವೈದ್ಯರಾವ್ ಆದ್ರೆ ಯಾವ ನಿಮಿಷಕ್ಕಾದ್ರೂ ಕರ್ಕೊಂಡ್ ಬಾ, ಅವನು ನಿನ್ ಮೇಲಿಟ್ಟಿರೋ ಅಭಿಮಾನಕ್ಕೆ ಒಪ್ಕೊಂತೀನಿ. ಆದ್ರೆ ಈ ಗಣೇಶನ್ ಮಾತ್ರ ಅದನ್ನು ನೀವೇ ತಾನೇ ಫಿಕ್ಸ್ ಮಾಡಿರೋದು. ನಾಳೆ ಬೆಳಗಾದ್ರೆ ಅವನ ಅಪ್ಪ ಅಮ್ಮ ಬಂದು ಇಳಿತಾ ಇದಾರೆ. ಬರ್ಲಿ ಬಿಡು, ಏನಾದ್ರೂ ನೆವ ಹೇಳಿ ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿಸ್ತೀನಿ ಅಂದಿದ್ದಾರೆ ನಿಮ್ಮಪ್ಪ. ಎಷ್ಟಪ್ಪ? ನಾಲ್ಕೂವರೆ. ಚಿಲ್ಲರೆ ಇಟ್ಕೋ. ಓಹೋ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಇರ್ಲಿ, ಗಣೇಶ ಇದ್ದಾನೆ ಮನೇಲಿ? ಅವನ ಊರಲ್ಲೇ ಇಲ್ಲ ಸದ್ಯ. ಒಳ್ಳೇದಾಯ್ತು ಒಳ್ಳೇದಾಯ್ತು. ಇದೇನ್ ಸರ್ ಹೀಗೆ ಹೇಳ್ತೀರಾ, ನಾಳೆ ನಿಶ್ಚಿತಾರ್ಥ ಇಲ್ವಾ? ಅನಿವಾರ್ಯ ಕಾರಣಗಳಿಂದ ಕ್ರಿಕೆಟ್ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ, ಹಾಗೆ ನಿಶ್ಚಿತಾರ್ಥನೂ ಕ್ಯಾನ್ಸಲ್ ಆಯ್ತು. ಯಾಕೆ ಯಾಕೆ ಅಂತ ನೀನ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಗೋವಿಂದ. ನಂದು ಅದೇ ಪರಿಸ್ಥಿತಿ ಆಗಿದೆ. ಕಾರಣ ಮಾತ್ರ ಏನು ಅಂತ ಕೇಳ್ಬೇಡ. ಈ ಮದುವೆಗೆ ನನ್ನ ಮನಸ್ಸು ಯಾಕೆ ಒಪ್ಕೋತಾ ಇಲ್ಲ? ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ, ಆದ್ರೆ ರಿಲೇಶನ್ಶಿಪ್ ಮಾತ್ರ ಬೆಳೆಸೋದ್ ಬೇಡ. ತುಂಬಾ ಸಂತೋಷ, ನಾನು ಅದೇ ಮಾತು ಹೇಳ್ಬೇಕು ಅಂತ ಇದ್ದೆ, ನೀನೇ ಹೇಳ್ಬಿಟ್ಟಿಯಲ್ಲ. ನಮ್ ಇಬ್ಬರ ಮನಸ್ಸಲ್ಲೂ ಒಂದೇ ಇರೋದ್ರಿಂದ ಕಾರಣ ಏನು ಅಂತ ಇಬ್ರು ಕೆದ್ಕೋದ್ ಬೇಡ, ಅದರಿಂದ ಫ್ರೆಂಡ್ಶಿಪ್ಗೂ ಧಕ್ಕೆ ಬರಲ್ಲ. ಅದಕ್ಕೆ ಈ ನಿಶ್ಚಿತಾರ್ಥ ನಿಂತೋಯ್ತು ಅನ್ನೋ ಕಹಿ ಭಾವನೆಯನ್ನು ಮರೆತು ಇವತ್ ರಾತ್ರಿ ನಮ್ಮ ಮನೇಲಿ ಸಿಹಿ ಊಟ ಮಾಡೋಣ. ಕಾರಣ ಕೇಳ್ಬೇಡ, ಕಾರಣ ಕೇಳ್ಬೇಡ ಅಂತ ಮಾತಾಡ್ಕೊತಿದಾರಲ್ಲ, ಕಾರಣ ಏನ್ರಿ ಶಾಸ್ತ್ರಿ ಅವರೇ? ಓ ನೀವು, ನಿಮ್ಮನ್ನೇ ನೋಡ್ಬೇಕು ಅಂತ ಬಂದೆ. ಯಾಕೇನ್ ಸಮಾಚಾರ, ಏನ್ ಇಷ್ಟೊಂದು ಗಾಬರಿ ಆಗಿದೀರಾ? ಗಾಬರಿ ಏನಿಲ್ಲ, ನನ್ ತಂದೆನು ಗಣೇಶನ್ ತಂದೆನು ಇಬ್ರು ಸೇರ್ಕೊಂಡು ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಿ. ಯಾಕೆ ನಿಮ್ಗೆ ಗಣೇಶನ್ ಮದುವೆ ಮಾಡ್ಕೋಬೇಕು ಅಂತ ಇಷ್ಟನಾ? ಚೇ ಇಲ್ಲ ಇಲ್ಲ, ಆ ಪರಮೇಶನ್ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಗಣೇಶನೇ ಎಷ್ಟೋ ವಾಸಿ ಅಂತ. ಆದ್ರೂ ಇವರಿಬ್ರು ಸೇರ್ಕೊಂಡು ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿ ಕಾರಣ ಕೇಳ್ಬೇಡಿ ಕಾರಣ ಕೇಳ್ಬೇಡಿ ಅಂತಿದಾರಲ್ಲ, ಅವ್ರ ಮನ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಅಷ್ಟೇ. ರೀ ಶಾಸ್ತ್ರಿ, ಒಂದ್ ಬಿಯರ್ ಬಾಟ್ಲ್ ಕೊಡ್ಸಿದ್ರೆ ಅದೇನೇನೋ ಐಡಿಯಾಗಳು ಕೊಡ್ತೀರಂತೆ, ಅವ್ರ ಮನ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಒಂದ್ ಐಡಿಯಾ ಕೊಡ್ರಿ ಪ್ಲೀಸ್. ನೀವಾಗ ನೀವು ನಮ್ ಮನೆಗೆ ಬಂದು ಬಿಯರ್ ಕೊಡಿಸ್ತೀನಿ ಅಂತ ಹೇಳುವಾಗ ನಾನು ಬೇಡ ಅಂತ ಯಾವ ನರ್ಕಕ್ಕೆ ಹೋಗ್ಲಿ. ನೋಡಿ ಮೇಡಮ್, ನನಗೆ ಬಿಯರ್ ಮುಖ್ಯ ಅಲ್ಲ, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಮುಖ್ಯ. ಬೈದವೇ ನಿಮಗೆ ದೇವರ ಮೇಲೆ ನಂಬಿಕೆ ಇದೆಯಾ? ಇದೆ. ಸರಿ ಬಿಡಿ, ನಾನು ನಿಮ್ಗೊಂದು ಮಂತ್ರದ ನೀರು ಕೊಡ್ತೀನಿ,
ಅದನ್ನ ನೀವು ನಿಮ್ ತಂದೆಗೆ ಗಣೇಶನ್ ತಂದೆಗೆ ಇಬ್ರಿಗೂ ಒಟ್ಟಿಗೆ ಕುಡಿಸಿ, ಆಮೇಲೆ ನೋಡಿ ಹೊಟ್ಟೆ ಒಳಗೆ ಮುಚ್ಚಿಟ್ಕೊಂಡಿರೋ ರಹಸ್ಯ ರಪ್ಪ ಅಂತ ಹೊರಗೆ ಬಿದ್ದು ಹೋಗುತ್ತೆ. ಸರಿ, ಹಾಗಾದ್ರೆ ಹೇಗಿದ್ರು ಇವತ್ ರಾತ್ರಿ ನಮ್ಮ ಮನೆಯಲ್ಲೇ ಎಲ್ಲರೂ ಊಟ ಮಾಡ್ತಿದ್ದಾರೆ, ನಾನು ನೋಡ್ಕೋತೀನಿ. ಒಂದ್ ಕ್ವಾರ್ಟರ್ ಜಿನ್ ಕೊಡಿ. ನೋಡೋದಕ್ಕೆ ಪವಿತ್ರವಾದ ಗಂಗಾಜಲ, ಇದನ್ನ ಕಂಡಿಡಿದವನ ಕೈ ಮುಗಿಲೇಬೇಕು, ಕುಡಿದ್ರೆ ವಾಸನೆನೂ ಬರಲ್ಲ. ಬೇಗ ಕೊಡಿ ಶಾಸ್ತ್ರಿ, ಅವರೆಲ್ಲ ಊಟ ಕೂತ್ಕೊಂಡ್ಬಿಟ್ಟಿದ್ದಾರೆ. ಆತುರ ಪಡಬೇಡಿ, ಧೂಪ ತೋರಿಸಿ ಕೊಡಿ ಅಂತ ಹೇಳಿದ್ದಾರೆ. ಪವಿತ್ರ ಗಂಗಾಜಲವೇ, ರಮಣಮೂರ್ತಿ ಹಾಗೂ ಗೋವಿಂದರಾವ್ ಅವರ ಹೊಟ್ಟೆಯಲ್ಲಿರುವ ಗುಟ್ಟು ಆದಷ್ಟು ಬೇಗ ಹೊರಗೆ ಬರುವಂತೆ ಮಾಡು. ದಕ್ಷಿಣ ಇಡಿ. ಇದು ನಮ್ಮಪ್ಪಂಗೆ, ಇದು ಗಣೇಶ್ ಅಪ್ಪಂಗೆ, ನಿಮ್ಮಮ್ಮಂಗೆ. ನೀರ್ ಕೊಡಮ್ಮ. ನೀರಲ್ಲೇನು ಹೆಸರು ಹಾಕಿರ್ತಮ್ಮ, ನಾನು ಊಟ ಆಗಿ ಅರ್ಧ ಗಂಟೆ ಆಗೋವರೆಗೂ ನೀರು ತಗೊಳ್ಳ. ಏನೇ ಕನಕ, ನಿಮ್ಮ ಊರ್ ನೀರು ಒಂಥರ ಇದೆ. ಹೌದಾ? ಹ್ಮ್, ಬೇಕಾದ್ರೆ ಕುಡಿದ್ ನೋಡು. ಹೌದು, ಚೆನ್ನಾಗಿದೆ ಅಲ್ವಾ? ಪೈಪೋಟಿ ಮೇಲೆ ಬರೀ ನೀರ್ ಕುಡಿದು ಹೊಟ್ಟೆ ತುಂಬಿಸ್ಕೋತಿದ್ದೀರಾ? ನಿಜಕ್ಕೂ ಈ ನೀರ್ ತುಂಬಾ ಚೆನ್ನಾಗಿದೆ, ಬೇಕಾದ್ರೆ ನೀವು ಕುಡಿದು ನೋಡಿ. ಏ ದಡ್ಡಿ, ನಾನು ಆಯುರ್ವೇದಕ್ಕೆ ಔಷಧಿ ತಗೋತಾ ಇರೋದು ಗೊತ್ತಿಲ್ಲ? ಊಟದ ಮಧ್ಯ ನೀರ್ ಕುಡಿಬಾರ್ದು. ಚೆನ್ನಾಗ್ ಕುಡಿ, ಆದಿಲಕ್ಷ್ಮಿ ಅಂತ ಮಗಳನ್ ಹತ್ ಮೇಲೆ ನೀರೇನು ವಿಷ ಕುಡಿದ್ರು ಮೈ ಹತ್ತಲ್ಲ. ಏ ಭಾಮ ಭಾಮ, ಏನಿದು ಸುಮ್ನೆ? ಈ ಕನಕಲಕ್ಷ್ಮಿ ಇವ್ರ ಮಗಳ ಆದಿಲಕ್ಷ್ಮಿ ಆಡೋ ನಾಟಕ ಏನು ಅಂತ ನಂಗ್ ಚೆನ್ನಾಗ್ ಗೊತ್ತಿದೆ. ಸುಮ್ನಿರೆ, ನಾಟಕ ಅಂತ ನಾಟಕ, ಕೆಟ್ಟು ಕುಲಿಗೆ ಹಾಳಾಗಿ ಹೋಗಿರೋ ಮಗನ ಎತ್ತೆ ಅಂತ ಜಂಬ ಕೊಚ್ಕೋಬೇಡ. ನನ್ ಮಗ ಏನೇ ಹಾಳಾಗಿರೋದು, ಸದ್ಯ ಅವನ ಅದೃಷ್ಟ ಚೆನ್ನಾಗಿತ್ತು, ಈ ಮದ್ವೆ ನಿಂತೋಯ್ತು. ಈ ಮದ್ವೆ ನಿಂತದ್ದೇ ಒಳ್ಳೇದಾಯ್ತು, ನನ್ ಮಗಳು ಬಹಳ ಹಾಳಾಗೋದ್ ತಪ್ಪು. ನಿನ್ನ ಮಗ ಹುಕ್ಕನ್ನು ಮುಚ್ಚಿಟ್ಕೊಳ್ಳೋ ಸಲುವಾಗಿ ನನ್ನ ಮಗಳ ಅಪವಾದ ಹೊರಿಸ್ತಿದ್ದೀನಿ. ಏನೇ ಮನೆ ಹಾಳಿ ನೀನು.
ಮುಂಚೆ ಮುಂಚೆ ಮಲಗಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಆದಿಲಕ್ಷ್ಮಿ, ಆದಿಲಕ್ಷ್ಮಿ, ಏನ್ ಇವರೆಲ್ಲ ಹೇಳ್ತಾ ಇರೋದು? ಸುಳ್ಳಪ್ಪ, ನನ್ಗೆ ಯಾವ ಈಶ್ವರವೂ ಗೊತ್ತಿಲ್ಲ. ಯಾಕೆ ಸುಳ್ಳು ಹೇಳ್ತಿ? ಆ ನಿನ್ ಪ್ರೇತಮ್ಮ ನಿನ್ ವಿಷಯ ಎಲ್ಲ ತಿಳಿಸಿ ಕಾಗದ ಬರೆದಿದ್ದಾನೆ, ಓದ್ಕ ಬೇಕಾದ್ರೆ. ಅಮ್ಮ ಏನಿದಲ್ಲ, ಬಾಯಿ ಮಿಟ್ಕೊಂಡು ಸುಮ್ನೆ ಇರ್ತೀಯ? ಯಾಕೆ ಸುಮ್ನೆ ಇರ್ಬೇಕು? ಶ್ರೀರಾಮಚಂದ್ರ ತನ್ನ ಮಗನ ನರ್ತಗೆಟ್ಟವನು ಅಂತ ಹೇಳ್ತಾರಲ್ಲ ಈ ಮನೆ ಹಾಳೆ. ಯಾರೇ ಈಶ್ವರ ರಾವು? ದೇವ್ರ ಹಣೆಗೂ ನಂಗೆ ಗೊತ್ತಿಲ್ಲಪ್ಪ. ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ದೇವ್ರ ಮೇಲೆ ಬೇರೆ ಹಣೆ ಇಡ್ತಾ ಇದೀಯ. ಅವನ್ ಯಾರು ಮಗಳೇ? ನಿನ್ನ ನಂದ್ ಮಗಳು ಅಂತ ಜಂಬ ಕೊಚ್ಕ ತಿಂದಿಲ್ಲ, ನೀನು ನಿಮ್ಮ ಅಕ್ಕನ ದಾರಿ ಹಿಡಿದ್ಬಿಟ್ಟಿಯ. ಚೆಂಡ ಅಮ್ಮ ತಾಯಿ ಮಂತ್ರೆ, ತಂದೆಗೂ ಮಗಳಿಗೂ ತಂದಿಟ್ಟಿದ್ದಾಯ್ತು. ಹೆಣ್ಮಗು ಅಷ್ಟೊಂದು ಏರ್ತಿಂತ ಬಿದ್ದಿರೋದನ್ನ ನೋಡಿ ನಿನ್ ಹೊಟ್ಟೆ ತುಂಬ್ತು ತಾನೆ? ನನ್ ಮಗನ್ ಮೇಲೆ ಕೇಳುವಾಗ ಮಾತಾಡಿದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಿತ್ತ? ಅವಳೇನ್ ಬೇಕು ಅಂತ ಹೇಳ್ತಾ ಇಲ್ಲ, ಕಣ್ಣಾರ ಕಂಡ್ರ ಅಂತ ಹೇಳ್ತಾ ಇರೋದು. ಅವಳ ಮೇಲೆ ಯಾಕೋ ರೆಪ್ತಿಯ? ಅವಳೇನು ಸುಳ್ಳು ಹೇಳಿಲ್ಲ, ಕಾಗದ ಸಾಕ್ಷಿ ತೋರ್ಸೆ ಹೇಳಿದ್ದು. ಓ ನಿನ್ ಮಗನ್ ಸಾಚಾತನ ನಮ್ಗೆ ಗೊತ್ತೇ ಇದೆ, ಅದಕ್ಕೆ ನೇರು ಬೇಕಾಗಿಲ್ಲ, ಸಂಬಂಧರು ಬೇಕಾಗಿಲ್ಲ, ತಾವಿನ ದಯ ಮಾಡಿಸ್ಬೋದು. ಇಷ್ಟೊತ್ತು ಮಾಡಿದ್ರೆ ಅರ್ಧ ಅಂತ ಸಾಕು, ಮೊದ್ಲಿನ ಹೊರಡಿ ಹೋಗ್ತೀನಿ. ಆದ್ರೆ ನೆನಪಿರ್ಲಿ, ನನ್ನ ಜನ್ಮ ಇರುವವರೆಗೂ ಈ ಮನೆ ಹೋಗ್ತೀರೋ? ನೀನೇ ಅಲ್ಲ, ನಿನ್ ಮಗನ್ ಎರಡು ನನ್ನ ಮೈ ಮೇಲೆ ಬಿದ್ರು ಸೀಮೆ ಎಣ್ಣೆ ಹಾಕಿಟ್ಟು ಸುಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಇರಪ್ಪ, ನಾವು ಅದೇ ಆಟೋದಲ್ಲಿ ಹೋಗ್ತೀವಿ. ಇದೇನಪ್ಪ ಇಷ್ಟು ಬೇಗ ಹೊರಟ್ಬಿಟ್ರೆ? ಹೇಗೂ ಊರಿಗೆ ಬರ್ತೀಯಲ್ಲ, ಎಲ್ಲ ವಿಷಯ ಹೇಳ್ತೀರಿ, ಬರೆ. ಗಣೇಶ, ನಮ್ ಪ್ಲಾನ್ ಸಕ್ಸಸ್ ಕಣೋ. ನಿನ್ನ ಆದಿಲಕ್ಷ್ಮಿ ಮದುವೆ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗೋಯ್ತು. ಸದ್ಯ ನನ್ನ ತಲೆ ಮೇಲೆ ಜವಾಬ್ದಾರಿ ಕಳಿತಪ್ಪ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ರೈಟ್. ರೀ ಮಿಸ್ಟರ್, ನೀವು ಇಷ್ಟು ದಿನ ಬರೀ ಬಾಯ್ ಬಡ್ಕು ಅಂತ ತಿಳ್ಕೊಂಡಿದ್ದೀರಿ, ಆದ್ರೆ ಈ ರೀತಿ ಫಿಟ್ಟಿಂಗ್ ಮಾಸ್ಟರ್ ಅಂತ ತಿಳ್ಕೊಂಡಿರ್ಲಿಲ್ಲ. ಏನೇನು ಹೇಳ್ತಿರೋದು? ಈಗ ಶಾಸ್ತ್ರಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದನ್ನೆಲ್ಲ ಕೇಳಿಸ್ಕೊಂಡೆ. ಅಂದ್ರೆ ನಿನ್ನ ಮನೇಲಿ ನಡೆದ ನಾಟಕಕ್ಕೆಲ್ಲ ನೀವೇ ಕಾರಣ ಅಂತ ಆಯ್ತು. ನಿಮ್ಮ ಮನೇಲಿ ಏನ್ ನಡೀತು ಅಂತ ನನಗೇನು ಗೊತ್ತು? ಗೊತ್ತಿಲ್ಲಲ್ಲ, ಈ ಲೆಟರ್ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ನಿಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಹಿಗ್ತಾ ಇದ್ರಲ್ಲ, ನಿಮ್ ಪ್ಲಾನ್ ಇಂದ ನಾನು ಎಷ್ಟು ನೋವು ಅನ್ವಯಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲ ನೋಡ್ರಿ, ಇಲ್ಲ ನೋಡ್ರಿ. ಐ ಆಮ್ ಸಾರಿ, ಐ ಆಮ್ ಸಾರಿ ಆದಿಲಕ್ಷ್ಮಿ. ಏನು ಮಾಡೋಕ್ ಹೋಗಿ ಏನೋ ಆಗೋಯ್ತು. ಅಂದ್ರೆ ಈ ಕಾಗ್ದನ ಆ ಶಾಸ್ತ್ರ ಐಡಿಯಾನೆ ತಾನೆ? ಹೌದು. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಮದುವೆ ಮಾಡ್ಕೊಳಕ್ ನಂಗೆ ಇಷ್ಟ ಆಗ್ಲಿಲ್ಲ, ಅಪ್ಪ ಅಮ್ಮಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಬಲವಂತವಾಗಿ ಮದುವೆ ಮಾಡೋಕ್ ಹೊರಟ್ರು. ಅದಕ್ಕೆ ಅದಕ್ಕೆ ನನ್ನ ಕ್ಯಾರೆಕ್ಟರ್ಗೆ ಕಳಂಕ ತರೋದ? ಇದನ್ನ ನಾನು ಆ ಶಾಸ್ತ್ರಿಗೆ ಹೇಳ್ದೆ, ಆದ್ರೆ ಅವನು ನನ್ನ ಮಾತನ್ನು ಕೇಳಲೇ ಇಲ್ಲ. ತಪ್ಪು ಯಾರ್ದಾದ್ರೆ ನಂಗೇನು? ನಿಮ್ಮಂತ ಜಗಳ ಗಂಟನ್ ಮದುವೆ ಮಾಡ್ಕೊಳಕ್ಕೆ ನಾನು ಏನ್ ಬಿಟ್ಟು ಬಿದ್ದಿಲ್ಲ ರೀ. ನನಗೋಸ್ಕರ ದೇವ್ರಂತ ಒಬ್ಬ ವ್ಯಕ್ತಿ ಹಗಲು ರಾತ್ರಿ ತಪಸ್ ಮಾಡ್ತಾ ಇದ್ದಾನೆ. ಅಂದ್ರೆ ನೀವು ಒಬ್ಬನ್ ಲವ್ ಮಾಡ್ತಿದ್ದೀರಾ? ಯಾರಪ್ಪ ಮಹಾನುಭಾವ? ನಿಮ್ ತರ ಪ್ರೀತಿ ಪ್ರೇಮ ಗೊತ್ತಿಲ್ದಿರೋ ಗೊಡ್ಡು ಜೀವ ಅಲ್ಲ ರೀ. ಸಾಕು ನಿಲ್ಸು, ಹೋಗ್ಲಿ ಪಾಪ ಅಂತ ಸುಮ್ನಿದ್ರೆ ನನ್ನೇ ಪ್ರೀತಿ ಪ್ರೇಮ ಗೊತ್ತಿರೋದು ಗೊಡ್ಡು ಅಂತಿದೆಯಲ್ಲ. ಕೇಳು, ಕೂಗಿಲೆ ಕಂಠದ ಹುಡುಗಿಯೊಬ್ಳು ನನ್ನನ್ನು ಪ್ರೀತಿಸ್ತಿದ್ದಾಳೆ ಗೊತ್ತಾ? ನಿಮ್ಮನ್ನು ಒಬ್ಳು ಹುಡುಗಿ ಪ್ರೀತಿಸ್ತಿದ್ದಾಳ? ಯಾವಳಪ್ಪ ಅವಳು ಮತಿಗಿಟ್ಟಳು? ನೋಡು, ನಿನ್ ನನ್ಗೇನ್ ಬೇಕಾದ್ರೂ ಬೈ, ನನ್ನ ಶ್ರುತಿಗೆ ಹಾಗೆ ಗಂದ್ಯೋ. ಶ್ರುತಿ ಯಾರೇ ಅದು? ಗಾನ ಕೂಗಿಲೆ, ಅವಳು ಹಾಡಿದ್ದೆಲ್ಲ ನಾನು ಟೇಪ್ ಮಾಡಿಟ್ಟಿದ್ದೀನಿ ಗೊತ್ತಾ, ಅವಳಿಗೋಸ್ಕರನೇ ನಾನು ಇಷ್ಟೆಲ್ಲ ನಾಟಕ ಮಾಡಿದ್ದು. ಆದ್ರೆ ನಿನ್ ಮೈ ಮೇಲೆ ಬಾಸುಂಡೆ ಬಂತು. ಅವತ್ತು ನಾನು ನಿಮ್ ಮನೆಗೆ ಬಾಡಿಗೆ ಕೊಡೋಕ್ ಬಂದಾಗ ನಿನ್ ಜೋರಾಗಿ ಹಾಕಿದ್ದಿಲ್ಲ ರೆಕಾರ್ಡರ್ನಲ್ಲಿ, ಅನುರಾಗ ತೋಟದಲ್ಲಿ ಹೂವಂತೆ ನಾನು. ಅವಳೇ ಶ್ರುತಿ. ಹೇಗಿದೆ ವಾಯ್ಸ್? ಬಹಳ ಚೆನ್ನಾಗಿದೆ.
ಅದ್ ಸರಿ, ನೀವು ಅವಳನ್ನ ಪ್ರೀತಿಸಬಹುದು, ಅವಳು ನಿಮ್ಮನ್ನ ಪ್ರೀತಿಸಬೇಕಲ್ಲ. ಯಾಕೆ ಪ್ರೀತಿಸೋದಿಲ್ಲ? ಅವಳು ನನಗೆ ಬರೆದ ಲವ್ ಲೆಟರ್ಸ್ ತೋರಿಸ್ಲಾ? ನೋಡು, ಪ್ರೇಮ ಪತ್ರಗಳನ್ನ ಇನ್ನೊಬ್ರಿಗೆ ಕೊಡಬಾರ್ದು, ಆದ್ರೆ ನಿನ್ಗೆ ಡೌಟ್ ಇದೆಯಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ. ನೋಡು, ಯಾಕ್ರಿ ಬೊಗಳೆ ಬಿಡ್ತೀರಾ? ಯಾರೋ ವೈಜಿರಾವ್ ಅನ್ನೋರಿಗೆ ಬರ್ದಿರೋ ಲೆಟರ್ಗಳು ತಗೊಂಡ್ ಬಂದು ನಿಮ್ದೇ ಲೆಟರ್ ಅಂತ ಹೇಳ್ಕೊತಿದ್ದೀರಾ? ವೈಜಿರಾವ್ ನಾನೇ. ಶ್ರುತಿ ಅಂತ ಮುದ್ದಾದ ಹೆಸರನ್ನ ಅವಳು ಇಟ್ಕೊಂಡಿರುವಾಗ ಗಣೇಶ ಅಂತ ನಾನು ಬರೆದ್ರೆ ಅವಳು ಇಷ್ಟಪಡ್ತಾಳ? ಅದಕ್ಕೆ ವೈ ಗಣೇಶ್ ರಾವ್ ಅನ್ನೋದನ್ನ ಶಾರ್ಟ್ ಮಾಡಿ ವೈಜಿರಾವ್ ಅಂತ ನಾನೇ ಪತ್ರ ಬರ್ತಿದ್ದೀನಿ. ನಾನೇ ವೈಜಿರಾವ್ ಅಂದ್ರೆ ನನ್ನ ಪ್ರೀತಿಯ ವೈಜಿರಾವ್ ನೀವೇನಾ? ವೈಜಿರಾವ್ ನಾನೇ, ನಿಮ್ಮ ಪ್ರೀತಿಯ ವೈಜಿರಾವ್ ಅಲ್ಲ. ನೀವು ಆರಾಧಿಸ್ತಿರೋ ಆ ಶ್ರುತಿ ಬೇರೆ ಯಾರು ಅಲ್ಲ, ನಾನೇನೆ. ನೀನ್ ಶ್ರುತಿನಾ? ಹೌದು, ಮನೆಯಲ್ಲಿ ಆದಿಲಕ್ಷ್ಮಿ, ರೇಡಿಯೋದಲ್ಲಿ ಮಾತ್ರ ಶ್ರುತಿ. ಇಲ್ನೋಡಿ ನೀವು ಬರ್ದಿರೋ ಕಾಗದಗಳು. ಶ್ರುತಿ ವೈಜಿರಾವ್, ಶ್ರುತಿ ವೈಜಿರಾವ್, ಶ್ರುತಿ ವೈಜಿರಾವ್, ಶ್ರುತಿ ವೈಜಿರಾವ್. ಶ್ರುತಿ ಎಲ್ಲಿ? ಒಂದು ಹಾಡು ಹೇಳು. ಯಾಕೆ, ಕನ್ಫರ್ಮ್ ಮಾಡ್ಕೊಳಕ? ಹಳೆಯ ವಿರಸ ಮರೆಸಿದೆ, ಮನವು ತುಂಬಿ ಕವಿತೆ ಹಾಡಿರೆ. ಪ್ರೇಮದ ಶ್ರುತಿ ನೀಡಿದೆ, ಭಾವದಾಲೆ ತೇಲಿದೆ. ಕಂಗೆಯ ಅಂದು ಕಾಣದೆ ಇಂದು ನೋಡಿದೆ, ನನ್ನ ಜೀವ ಹೂವಾಗಿದೆ. ಹೃದಯ ಹೃದಯ ಬೆರೆತಿದೆ, ಹಳೆಯ ವಿರಸ ಮರೆಸಿದೆ, ಮನವು ತುಂಬಿ ಕವಿತೆ ಹಾಡಿದೆ. ಪ್ರೇಮದ ಶ್ರುತಿ ನೀಡಿದೆ, ಭಾವದ ಅಲೆ ತೇಲಿದೆ. ಅನುರಾಗ ನೀನು ತಂದೆ, ಎದೆಯ ಮಿಡಿಸಿ ಮಧುರ ಗೀತೆ ಉಳಿದೆ. ನೂರು ಆಸೆ ತಂದೆ ಕಂಪು ಬೀರಿ ನಿಂತೆ, ಬಾಳ ಹಾದಿ ನಿನಗೆ ಕಾದಿದೆ. ಬೆಳಕು ಹರಡಿ ಬದುಕಿನಲ್ಲಿ ಸುಳಿದೆ, ಪ್ರಣಯ
ಏಟಿದೆ ಭಾವದ ಅಲಿದೆ ಹೃದಯ ಹೃದಯ ಬೆಳೆದಿದೆ ಹಳೆಯ ವೀರ ಸಮರಸಿದೆ ಮನವ ತುಂಬಿ ಕವಿತೆ ಹಾಡಿದೆ ಪ್ರೇಮದ ಸುಖಿ ಮೀಲಿದೆ ಭಾವದ ಅಲಿದೆ ಬನ್ನಿ ಹೇಳಿ ಅಂದ್ರೆ ಕನಕ ಬಳಿಯಂದ್ರು ಬಂದಿದ್ದಾರ ಕಣೆ ಪರಮೇಶಿ ಯಾವ ಬಂದು ಸಿಂಗಪುರದಿಂದ ನನ್ನ ಲಾಸ್ಟ್ ಆಟ್ ಮುಗಿಸ್ಕೊಂಡು ಫಸ್ಟ್ ಆಟ ಬಂದೆ ಮಾವ ಒಳ್ಳೆ ಕೆಲಸ ಮಾಡಿದೆ ಬಾ ಯಾಕೋ ಪರಮೇಶಿ ನಿಮ್ಮ ಅಪ್ಪ ಬರ್ಲಿಲ್ವೇನು ಅವ್ರಿಗೆ ಸೆಟ್ಲ್ ಮಾಡದಿತ್ತು ಅತ್ತೆ ನೀನ್ ಹೋಗು ನಾನು ಆಮೇಲೆ ಬರ್ತೀನಿ ಅಂದ್ರು ಅತ್ತೆ ಮಗಳೇ ಮುತ್ತೆ ಚೆಂಡೆ ನಾಲ್ಕನ್ನು ಮತ್ತಿದ್ರಲ್ಲಿ ನಾಚ್ಕೊಂಡ್ರು ಎಷ್ಟು ಚೆನ್ನಾಗಿದ್ದಾಳೆ ಮಾವ ಅದಕ್ಕೆ ಅಲ್ವೇನು ನನ್ನ ಮಗಳನ್ನ ನಿನ್ ಮದುವೆ ಮಾಡ್ಕೊಡ್ತಾ ಇರೋದು ಪರಮೇಶ್ ನೀನ್ ರೆಸ್ಟ್ ಮಾಡು ಊಟ ಆದ್ಮೇಲೆ ನಿಧಾನವಾಗಿ ಎಲ್ಲ ಮಾತಾಡೋಣ ಕನಕ ಅಳಿಂದ್ರೆ ಕಾಫಿ ಕಿಪಿ ತಂದ್ಕೊಡೆ ನಾನ್ ಸ್ವಲ್ಪ ಸಿದ್ದಾಪುರಕ್ಕೆ ಹೋಗಿ ಬಂದ್ಬಿಡ್ತೀನಿ ಸರಿ ಮಾವ ಬಾರೆ ಪರಮೇಶಿ ಕಾಫಿ ಗಿಫಿ ತಂದ್ಕೊಡ್ತೀನಿ ಓಕೆ ಅಮ್ಮ ಪರಮೇಶಿಗ್ ನಾನೇ ಕಾಫಿ ತಗೊಂಡೋಗ್ ಕೊಡ್ತೀನಿ ಆಹಾ ಇನ್ನೂ ತಾಳಿ ಕಟ್ಟಿಲ್ಲ ಆಗ್ಲೇ ಅದೆಷ್ಟೇ ಆಸೆ ಅವನ ಜೊತೆ ಮಾತಾಡಕ್ಕೆ ಆಹಾ ನಿನ್ ಕೈಯಿಂದ ಕೊಟ್ಟಿದ್ ಕಾಫಿನೇ ಇಷ್ಟು ರುಚಿದವಾಗ ನಿನ್ ತುಟಿಯಿಂದ ಕೊಟ್ರೆ ಕುಪ್ಪಳ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಪರಮೇಶಿ ನಾನು ನಿನ್ನ ಹತ್ರ ಸ್ವಲ್ಪ ಸೀಕ್ರೆಟ್ ಆಗಿ ಮಾತಾಡ್ಬೇಕಾಗಿತ್ತು ಟೆರೆಸ್ ಗೋಗಣ ಬರ್ತೀಯಾ ನಂಗೊಂದ್ ಹೆಲ್ಪ್ ಮಾಡ್ತೀಯಾ ನನ್ ಮಾತ್ ಕೇಳ್ತೀಯಾ ಈಗ ಮಾತ್ರ ನಾನೇನು ಕೇಳಲ್ಲ ನಿನ್ ಮದುವೆ ಮಾಡ್ಕೊಂಡ ಮೇಲೆ ನೀನ್ ಹೇಳದ್ಕೆಲ್ಲ ತಾಳ ಹಾಕ್ತಾ ಕೂತ್ಬಿಡ್ತೀನಿ ನನ್ನ ಮದುವೆ ಮಾಡ್ಕೊಳಕ್ ನಿಂಗೆ ಇಷ್ಟ ಇಲ್ಲ ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ಬಿಡು ನಾನೇ ಕೇಳಿ ನಿನ್ ಮದುವೆ ಮಾಡ್ಕೋಬೇಕು ಅಂತ ನಾನು ನಮ್ಮಅಪ್ಪ ಇಬ್ರು ತುದಗಾಲಲ್ಲಿ ಇತ್ತಿದೀವಿ ನೀನು ನಿಮ್ಮಅಪ್ಪ ಇಬ್ರು ನನ್ನ ಮದುವೆ ಮಾಡ್ಕೋತೀರಾ ನಾನು ಮದುವೆ ಮಾಡ್ಕೊಳ್ಳೋದು ನಮ್ಮಅಪ್ಪ ಸೊಸೆಯಾಗಿ ತಗೊಳ್ಳೋದು ಆದ್ರೆ ನಿನ್ನ ಮದುವೆ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ ನನ್ ಮನ್ಸನ್ನ ಬೇರೆ ಒಬ್ರು ಕೊಟ್ಬಿಟ್ಟಿದೀನಿ ವಾಪಸ್ ಬಂದ್ಬಿಡು ನಾನ್ ಪ್ರೀತಿಸ್ದೊಂದ್ ಜೊತೆ ಮದುವೆ ಮಾಡ್ಕೊಳ್ದೆ ಹೋದ್ರೆ ನನ್ ಜೀವನ ವ್ಯರ್ಥ ಆಗೋಗ್ಬಿಡುತ್ತೆ ಆಮೇಲೆ ನಿನಗೂ ಸುಖ ಇರೋದಿಲ್ಲ ಅಷ್ಟೇ ತಾನೆ ಡೋಂಟ್ ವರಿ ಮದುವೆ ಆಗಿ ಫಸ್ಟ್ ನೈಟ್ ಬಿಟ್ ಮೇಲೆ ಪ್ರೀತಿ ಪ್ರೇಮ ತಾನಾಗೆ ಉಕ್ಕುತ್ತೆ ಮಗನ ಮಗಳ ಆದ್ಮೇಲೆ ಅದು ಶಾಶ್ವತವಾಗಿ ಉಳಿಯುತ್ತೆ ನಿನ್ನೆನ್ ಮದುವೆ ಮಾಡ್ಕೊಳ್ಳದೆ ಈ ಮನೆಯಿಂದ ಕಾಲ್ ತೆಗೆಯಲ್ಲ ಅಂತ ಶಪಥ ಮಾಡಿ ಬಂದಿದ್ದೀನಿ ಅಷ್ಟೊಂದು ಮೊಂಡು ಹಠ ಮಾಡ್ತಿದ್ದಾನ ಆ ಮುಟ್ಟಾಳ ಈಗ ಏನ್ ಮಾಡೋದು ಏನ್ ಮಾಡೋದಾ ನೀನು ನಿಮ್ಮಪ್ಪನ ಹತ್ರ ನಾನು ನಮ್ಮಪ್ಪನ ಹತ್ರ ವಿಷಯ ಪ್ರಸ್ತಾಪ ಮಾಡೋದು ಆಮೇಲೆ ಪರಮೇಶ್ವರ ಜೊತೆ ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಕಳಿಸ್ಕೊಟ್ಬಿಡ್ತಾರ ಅಷ್ಟೇ ಅದಕ್ಕೆ ಮೊದ್ಲು ಆ ಮದುವೆಗೆ ಕಲ್ಲು ಹಾಕ್ಬೇಕು ಆಮೇಲೆ ನಮ್ಮ ಮದುವೆಗೆ ಚಪ್ರ ಹಾಕ್ಬೇಕು ಸರಿ ತಾನೆ ಹಾಗಾದ್ರೆ ಏನ್ ಐಡಿಯಾ ಮಾಡೋದು ಹಾ ಶಾಸ್ತ್ರಿಗೊಂದ್ ಬಿಯರ್ ಕೊಡಿಸ್ಬಿಟ್ರೆ ಅವನಿಗೆ ಬರೀ ಮನೆ ಹಾಳ ಐಡಿಯಾಗಳಷ್ಟೇ ಬರ್ತಾವೆ ಅದಕ್ಕೆ ಬದಲು ನನಗೊಂದು ಸ್ವೀಟ್ ಕೊಡು ಆ ಇನ್ಸ್ಪಿರೇಷನ್ ಅಲ್ಲಿ ಏನಾದ್ರೂ ಒಂದು ಐಡಿಯಾ ಹೊಳಿಬಹುದು ನಡೀರಿ ಹಾಗಾದ್ರೆ ಅಂಗಡಿಗೆ ಕೊಡಿಸ್ತೀನಿ ಏನ್ನ ಸ್ವೀಟ್ ನಾ ಅಂಗಡಿಗ ಲವ್ ನಲ್ಲಿ ನೀನು ನಂತರ ಎಲ್ ಬೋರ್ಡೆ ಸ್ವೀಟ್ ಅಂದ್ರೆ ಬಂದ್ಬಿಡ್ತು ಐಡಿಯಾ ಬಂದ್ಬಿಡ್ತು ನಮ್ ಬೀದಿಲಿ ಕೊನೆಯಲ್ಲಿ ಒಬ್ರು ಡಾಕ್ಟರ್ ಶಾಪ್ ಇಟ್ಕೊಂಡಿದ್ದಾರೆ ಫಾರಿನ್ ರಿಟರ್ನ್ ಬಿಲಹರಿ ಅಂತ ಅವ್ರ ಹೆಸರು ಅವ್ರ ಕೈಗುಣ ತುಂಬಾ ಚೆನ್ನಾಗಿದ್ಯಂತಪ್ಪ ಅದೇನನ್ನು ಓದ್ಬಿಟ್ಟಿದಾರಂತೆ ನಾವಲ್ಲೇ ಹೋಗೋಣಪ್ಪ ಹೇಳಿದ್ದೆಲ್ಲ ಅರ್ಥ ಆಯ್ತಾನೆ ಓಕೆ ನೀನೀಗ ಏಜಿಸ್ ಆಫೀಸ್ ಕ್ಲರ್ಕ್ ಅಲ್ಲ ಡೋಂಟ್ ವಾರಿ ಮೈ ನೇಮ್ ಇಸ್ ಡಾಕ್ಟರ್ ಬಿಲಹರಿ ಬಂದ್ರ ಬನ್ನಿ 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 ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಬನ್ನಿ ಹೊಟ್ಟೆ ಅಂತ ಯಾಕೆ ಗೊತ್ತಾಯ್ತು ಮೊದ್ಲು ಹಾಗಲ್ಲ ಪೇಷಂಟ್ಸ್ಗೋಸ್ಕರ ಕಾಯ್ತಾ ಇದ್ದೆ ಎಂದೆ ನೋಡಿ ಡಾಕ್ಟರ್ ನನ್ನ ಮಗಳಿಗೆ ಹೊಟ್ಟೆ ನೋವು ತುಂಬಾ ಒದ್ದಾಡ್ತದೆ ಸ್ವಲ್ಪ ನೋಡಿ ಡೋಂಟ್ ವಾರಿ ನೋಡ್ಕೋತಾನೆ ಬಿಲ್ ಹ್ಯಾರಿ ನೀವ್ ಇಲ್ಲೇ ಕೂತ್ಕೊಳ್ಳಿ ನಿಮ್ಮ ಅಮ್ಮ ಅಲ್ಲ ನಾನು ಸುಮ್ಮನೆ ಕೂತ್ಕೊಳ್ಳಿ ಅಮ್ಮ ಡಾಕ್ಟರ್ ತುಂಬಾ ಅರ್ಜೆಂಟ್ ಡಾಕ್ಟರ್ ತುಂಬಾ ಅರ್ಜೆಂಟ್ ತುಂಬಾ ಅರ್ಜೆಂಟಾ ನೋಡಮ್ಮ ಇವ್ರಿಗೆ ತುಂಬಾ ಅರ್ಜೆಂಟ್ ಅಂತೆ ನಿನ್ಗೊಂದು ಟ್ಯಾಬ್ಲೆಟ್ ಕೊಟ್ಟಿರ್ತೀನಿ ಹೊರಗಡೆ ಚಿತ್ತ ಕೂತ್ಕೊಂಡಿರು ಅಷ್ಟೊತ್ತಿಗೆ ಇವ್ರನ್ನ ನೋಡ್ಬಿಡ್ತೀನಿ ಬಾಮ್ ಬಾ ಹ್ಮ್ ಒಳಗ್ ಬರಯ್ಯಾ
ಏನಯ್ಯ ರಕ್ತ ಪರೀಕ್ಷೆ ಮಾಡಿದ್ರಾ ಡಾಕ್ಟ್ರೆ? ಮಾಡಿದ್ನಯ್ಯ. ನಾನು ರಿಸಲ್ಟ್ ಹೇಳಕ್ ಮುಂಚೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಸರಿಯಾದ ಉತ್ತರ ಕೊಡಬೇಕು. ಏನ್ ಡಾಕ್ಟ್ರೆ? ಇತ್ತೀಚೆಗೆ ಫಾರಿನ್ಗೆ ಏನಾರು ಹೋಗಿದ್ಯಾ? ಸಿಂಗಾಪುರ್ಗೆ ಶೂಟಿಂಗ್ ಅಂತ ಹೋಗಿದ್ದೆ, 3 ದಿವಸ ಆಯ್ತು ಬಂದು. ಯಾವ ಸಿನಿಮಾ, ಯಾರು ಡೈರೆಕ್ಟರು? ಸೃಷ್ಟಿ ರಹಸ್ಯ ಅಂತ, ಪರಮೇಶಿ ಡೈರೆಕ್ಟರು. ಏನಯ್ಯ, ಸಿಂಗಾಪುರ್ಗೆ ಹೋದವರು ಸ್ಮಗಲ್ ಗೂಡ್ಸ್ ತರೋದ್ ಸಹಜ, ನೀನು ಹೋಗಿ ಹೋಗಿ ಏಡ್ಸ್ ಅನ್ನೋ ಮಹಾರೋಗ ಹೊತ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲಯ್ಯ. ಏಡ್ಸ? ಹೌದು. ನೀನೇನಾದ್ರೂ ಸಿಂಗಾಪುರ್ನಲ್ಲಿ ಹೆಣ್ಣಿನ ಸಾಹಸ ಮಾಡಿದ್ಯಾ? ಬಹಳ ದಿನ ಮನೆ ಮಠ ಬಿಟ್ಟು ಹೋಗಿದ್ವಲ್ಲ, ಅದಕ್ಕೆ ಬೇಜಾರಾಗಿ ಒಂದ್ ಜಾಗಕ್ಕೆ ಹೋಗಿದ್ವಿ. ಅದಕ್ಕೆ ರೋಗ ತಗೊಂಡಿದ್ದು. ಅದ್ ಸರಿ, ಒಬ್ನೇ ಹೋಗಿದ್ಯಾ? ಇಲ್ಲ ಇಲ್ಲ, ನಾನು ಡೈರೆಕ್ಟರ್ ಕಾಸಾ ದೋಸ್ತು, ಏನೇ ಮಾಡಿದ್ರು ಬೈಟು ಕೇಸು, ಅದಕ್ಕೋಸ್ಕರ ಪರಮೇಶಿ ನಾನು ಜೊತೆಲೇ ಹೋಗಿದ್ವಿ. ನೋಡಿದ್ಯಾ, ಒಂದೇ ಹೆಣ್ಣಿನ ಸಹವಾಸ ಇಬ್ರು ಮಾಡಿರೋದ್ರಿಂದ ಗ್ಯಾರಂಟಿ ಆ ಪರಮೇಶಿಗೂ ಈ ರೋಗ ತಗೊಳ್ಕೊಂಡಿರುತ್ತೆ. ಅವನ್ನು ಕರ್ಕೊಂಡ್ಬಂದು ಟೆಸ್ಟ್ ಮಾಡಿಸ್ಲಾ ಡಾಕ್ಟ್ರೆ? ಈ ವಿಷಯ ಅವ್ನು ಹೇಳ್ಬೇಡಯ್ಯ, ಏನೋ 4 ತಿಂಗಳು ಬದುಕಿರ್ತಾನೆ, ಏಡ್ಸ್ ಇದೆ ಅಂತ ಗೊತ್ತಾದ್ರೆ 2 ತಿಂಗಳಿಗೆ ಸತ್ತೋಗ್ಬಿಡ್ತಾನೆ. ಈ ರೋಗ ನಮಗಿದೆ ಅಂತ ಹೇಗ್ ಗೊತ್ತಾಗೋದು? ಹಾಗೆ ಕೇಳು, ಹೇಳ್ತೀನಿ ನೋಡು. ಒಂದ್ ಸಲ ವಾಂತಿ ಆದ್ರೆ ಅದೇ ತರ 20 ಸಲ ವಾಂತಿ ಆಗತ್ತೆ. ಒಂದ್ ಸಲ ಬೇದಿ ಆದ್ರೆ ಅದೇ ತರ 20 ಸಲ ಬೇದಿ ಆಗತ್ತೆ. ನಿದ್ದೆ ಮಂಪ್ರು ಸದಾ ಇರುತ್ತೆ, ಕೂತ್ಕಡನೆ ಬಿದ್ದೋಗ್ಬಿಡ್ತಾರೆ. ಕರೆಕ್ಟ್ ಡಾಕ್ಟ್ರೆ, ನೀವ್ ಹೇಳ್ದಾಗೆ ನನ್ಗೆ ಆಗ್ತಿದೆ. ಈ ಕಾಯಿಲೆ ವಾಸಿ ಆಗಲ್ವಾ ಡಾಕ್ಟ್ರೆ? ಈ ಕಾಯಿಲೆ ವಾಸಿ ಆಗೋದಾ? ಈ ಕಾಯಿಲೆಗೆ ಔಷಧಿನೂ ಇಲ್ಲ, ಈ ಕಾಯಿಲೆ ಬಂದವರು ಬದುಕೋದು ಇಲ್ಲ. ನಾನ್ ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ, ಬರ್ತೀನಿ ಡಾಕ್ಟ್ರೆ. ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೆ, ತಗೋ. ನೀನು ಹೋಗ್ಬಿಡ್ಬಪ್ಪ. ಹುಷಾರು ಕಣಯ್ಯ, ನೀನೇ ಹೋಗ್ಬಿಟ್ಟು ಆ ಪರಮೇಶಿಗೆ ಏಡ್ಸ್ ಇರೋ ವಿಷಯ ಹೇಳ್ಬಿಡ್ಬೇಡ. ಇನ್ ಪರಮೇಶಿಗೆ ವಾಂತಿ ಬೇದಿ ಶುರುವಾಗ್ಬಿಟ್ರೆ 100% ನಂಬಿಡ್ತಾರೆ. ನಿನ್ ಕೈಲೇ ಇದೆಯಲ್ಲ. ಪರಮೇಶಿ ಸಿಂಗಪುರ್ನಲ್ಲಿ ಒಂದೊಂದು ಒಂದೊಂದ್ ತರ ಬ್ಯೂಟಿಫುಲ್ ಸ್ಪಾಟ್. ನಮ್ಮಪ್ಪನ ಜೊತೆ ಕರ್ಕೊಂಡೋಗಿದ್ದೆ, ದೊಡ್ಡ ನ್ಯೂಸ್ ಸೆನ್ಸ್ ಆಗೋಯ್ತು. ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ ಅಂತ ಗೋಳಿ ಇಕ್ಕಬಿಟ್ಟ. ದಡ್ಡ ಜ್ಯೂಸ್ ತಗೋಮ್ಮ. ಥ್ಯಾಂಕ್ ಯು. ಏನಮ್ಮ ಇಷ್ಟೇ ಹುಷಾರಾಗ್ಬಿಟ್ಯಾ? ಡಾಕ್ಟರ್ ಕೈಗುಣ ತುಂಬಾ ಚೆನ್ನಾಗಿದೆ ಅಪ್ಪ. ಪುಣ್ಯಾತ್ಮ ಇರಮ್ಮ. ಅವನೇನು ಸಿಂಗಾಪುರ್ನಲ್ಲಿ ಆಡಿರೋ ಆಟಗಳೆಲ್ಲ ಹೇಳ್ತಿದ್ದಾನೆ, ಕೂತ್ಕೋ. ಆಮೇಲೆ ನಾವ್ ಇಷ್ಟಪಡೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಇವ್ರ ಕಣ್ತಪ್ಸಿ ಕಣ್ತಪ್ಸಿ ಹೋಗ್ಬೇಕು. ಯಾಕೋ ಏನಾಯ್ತು? ಬರ್ತಿ ಬರ್ತಿದೆ. ನಾನು ಕ್ಯಾಚನ್ಗೆ ಹೋಗಿದ್ದಮ್ಮ. ತಿರ್ಗಾ ವಾಂತಿ ಆಗ್ತಿದ್ಯಾ? ಒಂದು ಸಲ ವಾಂತಿ ಆದ್ರೆ ಅದೇ ತರ 20 ಸಲ ವಾಂತಿ ಆಗತ್ತೆ. ಏನಾಯ್ತು ಅಂದ್ರೆ ಏನ್ರಿ, ಎಷ್ಟೊಂದ್ ಸಲ ವಾಂತಿ ಆಗ್ತಾ ಇದೆ, ಡಾಕ್ಟರ್ ಜಾಬ್ ಕರ್ಕೊಂಡು ಹೋಗೋಣ ರೀ. ಬೇಡ ಸಮೀರು, ಒಂದ್ ಲೋಟ ಮಜ್ಜಿಗೆ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಪಾಪ ಪರಮೇಶಿ ಮಾಮಂಗ್ ಹೀಗ ಆಗ್ಬಾರ್ದಾಗಿತ್ತಪ್ಪ, ನಾನೇ ಮಜ್ಜಿಗೆ ತಂದು ಕೊಡ್ತೀನಿ. ತುಂಬಾ ಸುಸ್ತಾಗ್ಬಿಟ್ಟಿದ್ದಾನೆ, ಒಳಗಡೆ ಮಂಚದ ಮೇಲೆ ಮಲಗಿಸಿ. ಮಾವ ಅಂತದೇನು ಸುಸ್ತಾಗ್ತಾ ಇಲ್ಲ, ಸ್ವಲ್ಪ ಫುಡ್ ವ್ಯತ್ಯಾಸ ಆಯ್ತಲ್ಲ ಅದಕ್ಕೆ. ಮಜ್ಜಿಗೆ ಕುಡಿ ಮಾಮ, ವಾಂತಿ ಎಲ್ಲ ನಿಂತೋಗ್ಬಿಡುತ್ತೆ. ನಿನ್ ಕೈಯಿಂದ ಕೊಟ್ಮೇಲೆ ಎಲ್ಲ ನಿಂತೋಗುತ್ತೆ. ಮಾವ ಬನ್ನಿ ಕೂತ್ಕೊಳ್ಳಿ, ನಮ್ ಶೂಟಿಂಗ್ ಜೋಕ್ಸ್ ಹೇಳ್ತೀನಿ, ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಅವತ್ತಿನ ದಿವಸ ಏನಾಯ್ತು ಅಂದ್ರೆ ಏನಾಯ್ತಪ್ಪ, ಎರಡು ಕೂರು ಕುಣಿಸ್ತಾ ಇದೀಯಾ? ಏನ್ರಿ ಇದು, ಇಷ್ಟೊತ್ತು ವಾಂತಿ ಸರ್ದಿ ಆಯ್ತು, ಈಗ ಭೇದಿ, ಹೋಗಿ ಡಾಕ್ಟರ್ ಆದ್ರೂ ಕರ್ಕೊಂಡ್ಬನ್ರಿ. ಸುಮ್ಮನೆ ಅದು ಕಾರಣನೇ ಬೇರೆ, ನಾನು ಆಮೇಲೆ ಹೇಳ್ತೀನಿ. ಮಾವ ಎಲ್ಲಿಗೆ ನಿಲ್ಲಿಸ್ತ? ಅದೇ ನೀನು ಕಾಕ್ಸ್ಕೋಗೋವರೆಗೂ ನಿಲ್ಸಿದ್ದೆ. ಒಳ್ಳೆ ಜೋಕ್ ಮಾಡ್ತೀರಿ ನೀವು. ಸಿಂಗಪುರ್ ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲು ಬೇರೆ ಆಯ್ತೇನೋ ಹಾಗೆ ಕಾಣಿಸ್ತಾ ಇದೆ.
ಸಲ ಭೇದಿಯಾದ್ರೆ ಅದೇ ತರ 20 ಸಲ ಭೇದಿಯಾಗುತ್ತೆ. ಮಾಮ ತುಂಬಾ ಸುಸ್ತಾಗಿದೆ ಅಲ್ಲ, ಎಲೆಕ್ಟ್ರಾಲ್ ಮಾಡ್ಕೊಡ್ತೀನಿ ಕುಡಿ, ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಆಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹ ನಿದ್ದೆ ಮಂಪ್ರು ಸದಾ ಬರುತ್ತೆ, ಕೂತ್ ಕೂತ್ ಕಡೆನೆ ಬಿದ್ದೋಗ್ಬಿಡ್ತಾರೆ. ಪರಮೇಶಿ ಮಾಮ ಈ ಎಲೆಕ್ಟ್ರಾಲ್ ಕುಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಪ್ಪ ಎಲೆ ಹಾಕ್ ರೆಡಿ ಮಾಡಿದ್ದೀನಿ, ಊಟಕ್ಕೆ ಕರ್ಕೊಂಡ್ ಬನ್ನಿ. ಉಳಿ ಬಹಳ ಸೊಗಸಾಗಿದೆ ಕಣ ಪರಮೇಶಿ, ಇನ್ ಸ್ವಲ್ಪ ಆಕ್ಸ್ಟ್ರಾ. ಪರಮೇಶ ನಿದ್ರೆ ಮಂತ್ರು ಸದಾ ಇರುತ್ತೆ, ಕೂತ್ ಕೂತ್ ಕಡೆನೆ ಬಿದ್ದೋಗ್ಬಿಡ್ತಾರೆ. ಅಯ್ಯಯ್ಯೋ ಪರಮೇಶಿ ಮಾಮ ಮುಟ್ಬೇಡಮ್ಮ. ಯಾಕಪ್ಪ? ಅದನ್ನ ಆಮೇಲೆ ಹೇಳ್ತೀನಿ. ಅಂತೂ ನಾನು ಹೇಳಿದ ಮೊದಲನೇ ಪ್ಲಾನ್ ಸಕ್ಸಸ್ಫುಲ್, ಈಗ ಎರಡನೇ ಪ್ಲಾನ್ ನಿನ್ನ ಆಕ್ಟಿಂಗ್ ಕೆಪಾಸಿಟಿ ಮೇಲೆ ನಿಂತಿದೆ. ಯಾವ ರೀತಿ ಆಕ್ಟ್ ಮಾಡ್ಬೇಕು ಹೇಳಿ, ಐ ಆಮ್ ರೆಡಿ. ಹಾಗಿದ್ರೆ ಈಗಲೇ ಶುರುವಾಗ್ಲಿ. ಅಮ್ಮ ಆ ಪಕ್ಕದ ಮನೆ ಸತ್ಯವತಿ ಇರ್ಲಿಲ್ವಾ? ಹಾ ಅದೇ, ಆ ಎರಡು ದೇಡೆ ಅವಳು. ಅವಳು ಸತ್ತೋಗ್ಬಿಟ್ಲಂತೆ. ಹೌದಾ? ಏನಾಗಿತ್ತೆ? ಗಂಡ ಹೆಂಡತಿ ಮಧ್ಯ ಅದೇನ್ ಜಗಳ ನಡೆದಿತ್ತೋ ಏನೋ, ಸೀಮೆಣ್ಣೆ ಸುರ್ಕೊಂಡು ಸುಟ್ಕೊಂಡ್ಬಿಟ್ಟು ತನ್ ಸಾವಕ್ ತನ್ ಗಂಡನೇ ಕಾರಣ ಅಂತ ಕಾಗದ ಬರ್ದಿಟ್ಟಿದ್ಲಂತಮ್ಮ. ಪೊಲೀಸ್ನವ್ರು ಬಂದು ಅವಳ ಗಂಡನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇನ್ನೇ ನಾಳೆನ ನಡೆದ ನೇಣ್ ಹಾಕ್ಬಿಡ್ತಾರೆ. ಅಯ್ಯೋ ಪಾಪ, ನಂಗೆ ಪರಮೇಶನ್ ನೋಡಿದ್ರು ಅಯ್ಯೋ ಪಾಪ ಅನ್ಸುತ್ತಮ್ಮ. ಯಾಕೆ? ನನ್ ಮದುವೆ ಆದ್ ಮೂರ್ ತಿಂಗಳಾದ್ಮೇಲೆ ಅವನ್ನು ನೇಣ್ ಹಾಕ್ತಾರಲ್ಲ, ಅದಕ್ಕೆ. ಶುಕ್ರವಾರ ಏನಂತ ಮಾತಾಡ್ತಿದ್ಯ ನೀನು? ಮತ್ತಿನ್ನೇನಮ್ಮ, ಬೇಡ ಬೇಡ ಅಂದ್ರು ನೀವು ನನ್ನ ಅವನಿಗೆ ಗಂಟ ಹಾಕ್ತಾ ಇದ್ದೀರಾ. ನಾನು ಅವ್ನ್ ಹೇಳ್ದೆ ನನ್ನ ಮದ್ವೆ ಮಾಡ್ಕೋಬೇಡ ಅಂತ, ಅವನು ಕೇಳ್ತಾ ಇಲ್ಲ. ಸರಿ, ನಿಮ್ಗೆ ಯಾಕೆ ಬೇಜಾರು ಮಾಡ್ಬೇಕು, ಅವನ್ನೇ ಮದ್ವೆ ಮಾಡ್ಕೋತೀನಿ. ಆಮೇಲೆ ಒಂದಿನ ಮಾಮಾ ಸೀಮೆಣ್ಣೆ ಮುಗ್ದೋಗಿದೆ ತಗೊಂಡ್ ಬಾ ಅಂತೀನಿ, ತಗೊಂಡ್ ಬರ್ತಾನೆ. ವರದಕ್ಷಿಣೆಗೋಸ್ಕರ ನನ್ನನ್ನ ಸಾಯಿಸ್ಬಿಟ್ಟ ಅಂತ ಕಾಗದ ಬರ್ದಿಟ್ಬಿಟ್ಟು ಸೀಮೆಣ್ಣೆ ಸುರ್ಕೊಂಡು ಸುಟ್ಕೊಂಡ್ಬಿಡ್ತೀನಿ. ಆಮೇಲೆ ಪೊಲೀಸ್ನವ್ರು ಬಂದು ಪರಮೇಶಿ ಮಾಮಂಗ್ ಒತ್ತು ಎಳ್ಕೊಂಡ್ ಹೋಗಿ ನೇಣಿಗೆ ಹಾಕ್ಬಿಡ್ತಾರೆ. ಮದುವೆ ಮಾಡ್ಕೊಳ್ಳೋ ಗಂಡನೇ ಕೇಳ ಬಯಸ್ತಾಳೆ. ಇವಳು ಸಾಹಸ ಬೇಡಪ್ಪ, ಮೊದ್ಲು ನಮ್ಮ ಅಪ್ಪನಿಗೆ ಕಂಬಿ ಕೀಳ್ಬೇಕು ಅಂತ ಪರಮೇಶ್ ಇನ್ನು ಅವ್ರ ಅಪ್ಪನ ಓಡಿಸಿದ್ದಾಯ್ತು. ಇನ್ನು ನಾವು ಇಬ್ರು ಓಡ್ ಹೋಗೋದೇ ವಾಸಿ. ಛೀ, ಬಿಡ್ತೋನಿ. ನಮ್ಮ ಅಕ್ಕ ಓಡ್ ಹೋಗಿದ್ದಕ್ಕೆ ನಮ್ಮಪ್ಪ ಎಷ್ಟೊಂದು ಹೊಂದ್ಕೊಂಡಿದ್ದಾರೆ. ನಮ್ಮ ಅಪ್ಪನ ಮನ್ಸಿಗೆ ನೋವು ಕೊಡಕ್ ನಂಗೆ ಇಷ್ಟ ಇಲ್ಲ. ನನ್ನ ನೆರಳು ಕಂಡ್ರನೆ ಸೀಮೆಣ್ಣೆ ಸುರ್ಕೊಂಡು ಸುಟ್ಕೊಂಡು ಸಾಯ್ತೀನಿ ಅಂತ ನಮ್ಮ ಅಪ್ಪಂಗೆ ನಿಮ್ಮ ಅಪ್ಪ ಚಾಲೆಂಜ್ ಮಾಡಿದ್ದಾರಂತೆ. ಏನಾದ್ರೂ ಐಡಿಯಾ ಮಾಡಿ ಅವ್ರನ್ನ ಒಪ್ಸೋದು. ಅದಕ್ಕೆ ನಾನ್ ಐಡಿಯಾ ಕೊಡ್ತೀನಮ್ಮ. ನೀನಾ? ಇಷ್ಟು ದಿನ ಬರೀ ಮನೆ ಹಾಳ ಐಡಿಯಾ ಕೊಟ್ಟು ಕೊಟ್ಟು ಬೇಜಾರಾಗಿದೆ ಕಣಯ್ಯ. ಇದು ಒಂದ್ಸಲ ಆದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡಕ್ ಚಾನ್ಸ್ ಕೊಡಯ್ಯ. ಆದ್ರೆ ಬಿಯರ್ ಬಾಟಲ್ ಕೊಡ್ಸಲ್ಲ. ಬೇಡ ಕಣಯ್ಯ, ನನ್ನ ಐಡಿಯಾ ಸಕ್ಸಸ್ ಆಗಿ ಗಣೇಶನ್ ಮದುವೆ ಆದ್ರೆ ಸಾಕು. ಏನ್ ಐಡಿಯಾ ಹೇಳು ರಮಣ ಮೂರ್ತಿಗಳೇ? ಏನಯ್ಯ? ನಾನ್ ನಿಮ್ ಮಗಳನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ಈ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಇರೋ ವಿಷಯ ಹೇಳೋಕ್ ಭಯ ಯಾಕೆ? ನಾನ್ ನಿಮ್ ಮಗಳನ್ನ ಪ್ರೀತಿಸ್ತೀನಿ. ಪರಮನೀಚ ಆಗಿರೋ ಒಬ್ಬ ನನ್ನ ಅಳಿ ಆಗಕ್ ಸಾಧ್ಯನೇ ಇಲ್ಲ. ನನ್ನಲ್ಲಿ ಅಂಥ ನೀಚತನ ಏನ್ ಕಣ್ರಿ? ಬಾಯಿ ಬಿಟ್ ಬೇರೆ ಹೇಳ್ಬೇಕೇನಯ್ಯ, ಅವತ್ತು ಅಭಿಲಾಷ ಜೊತೆ ಏನ್ ನಿನ್ ಸರ್ಸ? ನನ್ನನ್ನು ಕ್ಷಮಿಸ್ಬಿಡಿ ರಮಣ ಮೂರ್ತಿಗಳೇ, ಅವತ್ತು ನಿಮಗೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ಬೇಕಂತ ನಾನು ಆಡಿದ ನಾಟಕ. ಅದ್ರ ಅವಶ್ಯಕತೆ ಏನಿತ್ತು? ನೋಡಿ ಅಮ್ಮ, ನಿಮಗೆ ಗೊತ್ತಿರೋ ಹಾಗೆ ಶ್ರುತಿನೇ ಆದಿಲಕ್ಷ್ಮಿ, ಆದಿಲಕ್ಷ್ಮಿನೇ ಶ್ರುತಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆ ಶ್ರುತಿ ಹಾಡು ಕೇಳಿ ಹುಚ್ಚಿನ ಆಗ್ಬಿಟ್ಟು ಅವಳನ್ನೇ ಮದುವೆ ಮಾಡ್ಕೋಬೇಕಂತ ಆಸೆ ಪಟ್ಟೆ. ಅದಕ್ಕೋಸ್ಕರ ಆದಿಲಕ್ಷ್ಮಿನ ದೂರ ಆಗ್ಬೇಕು ಅಂತ ಏನೇನೆಲ್ಲ ಮಾಡಿದೆ, ಅದು ಹೀಗಾಗೋಯ್ತು. ಅಂದ್ರೆ ಶ್ರುತಿ ಕಾಗದ ಬರೀತಾ ಇದ್ದ? ವೈಜಿರಾವ್ ನಾನೇ. ನಿಮ್ ಮಗಳು ನನಗೆ ಕಾಗದ ಬರೀತಿದ್ದಕ್ಕೆ ಇದೇ ಸಾಕ್ಷಿ. ನಾವು ಭೇಟಿ ಆಗ್ಬೇಕು ಅಂದ್ಕೊಂಡಾಗ್ಲಿಲ್ಲ, ವಿದ್ಯೆ ಅವಕಾಶ ಮಾಡ್ಕೊಡ್ಲಿಲ್ಲ. ಏನೇ ಇವ್ನು ಹೇಳ್ತಾ ಇರೋದು? ಅದನ್ನ ನಿಧಾನವಾಗಿ ಹೇಳ್ತೀನಿ. ಮೊದ್ಲು ಈ ಮದುವೆಗೆ ಒಪ್ಪಿಗೆ ಕೊಡಿ. ಅದು ಸಾಧ್ಯ ಇಲ್ಲ, ನಾನ್ ನೆಗೆದು ಬಿದ್ರು ಈ ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ. ಕೊಡಲೇಬೇಕಾಗತ್ತೆ. ಕೊಡದೇ ಇದ್ರೆ ರಮಣ ಮೂರ್ತಿಗೆ ಧಿಕ್ಕಾರ, ಆದಿಲಕ್ಷ್ಮಿ ಗಣೇಶ ಮದುವೆ ಆಗಬೇಕು, ರಮಣ ಮೂರ್ತಿಗೆ ಧಿಕ್ಕಾರ, ಗಣೇಶನ ಮದುವೆಗೆ ಧಿಕ್ಕಾರ, ರಮಣ ಮೂರ್ತಿಗೆ ಧಿಕ್ಕಾರ, ಆದಿಲಕ್ಷ್ಮಿ ಗಣೇಶನ ಮದುವೆ ಆಗಬೇಕು ಧಿಕ್ಕಾರ, ರಮಣ ಮೂರ್ತಿಗೆ ಧಿಕ್ಕಾರ, ರಮಣ ಮೂರ್ತಿ ರಮಣ ಮೂರ್ತಿಗೆ ಧಿಕ್ಕಾರ. ಇದುವರೆಗೂ ನೀರು ಕರೆಂಟ್ ಅಂತ ಗಲಾಟೆ ಮಾಡ್ತಿದ್ರಿ, ಈಗ ಇದು ಹೊಸ ಗಲಾಟೆನಾ? ಹೌದ್ರಿ, ನಿಮ್ ಮಗಳ ಆದಿಲಕ್ಷ್ಮಿನ ನಮ್ಮ ನಾಯಕ ಗಣೇಶನ್ ಕೊಟ್ಟು ಮದುವೆ ಮಾಡೋವರೆಗೂ ನಾವ್ ಈ ಗಲಾಟೆ ಮಾಡ್ತಾನೇ ಇರ್ತೀವಿ. ಮಾಡ್ಕೊಡಲ್ಲ ಅಂದ್ರೆ ನಾವ್ ಬಾಗಿ ಕೊಡಲ್ಲ ಅಂದ್ಬಿಟ್ರೆ ಮನೆಯಿಂದ ಓಡಿಸ್ಬಿಟ್ರೆ ಹಾಗೆ ಹೋಗ್ಬಿಡ್ತೀವ?
ಹೋಗ್ಬೇಕಾದ್ರೆ ರೆಂಟ್ ಕಂಟ್ರೋಲ್ ಹಾಕ್ಬಿಟ್ಟೆ ಹೋಗ್ತೇವೆ. ಅಷ್ಟಕ್ಕೂ ನೀವು ಒಪ್ಕೊಳ್ದೆ ಹೋದ್ರೆ ನಾವಾಗಲೇ ಕಾರ್ಪೊರೇಷನ್ ಟ್ಯಾಕ್ಸ್ ನವರಿಗೆ ಮೆಸೇಜ್ ಕಳಿಸಿದ್ದೀವಿ, ಅವ್ರು ಆಗ್ಲೋ ಈಗ್ಲೋ ಬರ್ತಾರೆ. ನೀವು ನಿಜವಾಗಿಯೂ ನಮ್ಮ ಹತ್ರ ಎಷ್ಟು ಬಾಡಿಗೆ ವಸೂಲಿ ಮಾಡ್ತಿದ್ದೀರಿ ಅಂದ್ರೆ ಕಾರ್ಪೊರೇಷನ್ಗೆ ಎಷ್ಟು ಸುಳ್ಳು ಲೆಕ್ಕ ಕೊಡ್ತಿದ್ದೀರಿ ಅನ್ನೋದನ್ನ ರುಜುವಾತು ಮಾಡಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟ ಆರೋಪದ ಮೇಲೆ ನಿಮಗೆ ಒಳಗಾಕಿಸ್ತೀವಿ. ಇಲ್ಲಿ ರಮಣಮೂರ್ತಿಗಳು ಯಾರು? ಓಹೋ, ಸ್ವಲ್ಪ ಕೆಳಕ್ ಬರ್ತೀರಾ ಅಥವಾ ನಾಯ ಮೇಲೆ ಬರ್ಲಾ? ಟ್ಯಾಕ್ಸ್ ಆಫೀಸರ್ ಚಂದ್ರು, ಏನ್ ಇಲ್ಲಿ ಏನ್ ಗಲಾಟೆ? ಈ ನಡುವೆ ಈ ಮನೆ ಓನರ್ಗಳು ಸರ್ಕಾರಕ್ಕೆ ಬಹಳ ಮೋಸ ಮಾಡ್ತಿದ್ದಾರೆ. ಬಾಡಿಗೆ ತಗೊಳೋದೇ ಒಂದು, ಸರ್ಕಾರಕ್ಕೆ ತಿಳಿಸೋದೇ ಒಂದು, ಅದಕ್ಕೆ ಸರ್ವೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಮಾಡಿ ಮಾಡಿ ಶಾಸ್ತ್ರಿ. ಲೆಪುಟ ಒಂದ್ ಸೆಕೆಂಡ್ ನಿಮ್ ಬಂದೆ ಒಂದ್ ನಿಮಿಷ. ಶಾಸ್ತ್ರಿ, ನಾನು ಎದೆ ಬಡ್ತಾ ನಿಲ್ಸೋದು ನಿನ್ ಕೈಲಿದ್ಯಪ್ಪ, ಬೇಕಾದ ಒಂದ್ ಬಾಟ್ಲ್ ಬೀರ್ ಕೊಡಿಸ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ, ಆ ಟ್ಯಾಕ್ಸ್ ಆಫೀಸರ್ನ ಉಪಾಯವಾಗಿ ವಾಪಸ್ ಕಳಿಸ್ಬೇಕು ಅಷ್ಟೇ ತಾನೆ? ಅಷ್ಟು ಮಾಡಿ ಪುಣ್ಯ ಕೊಟ್ಕೊ. ಜೊತೆಲಿ ಬನ್ನಿ, ನಾವೇನು ಮಾತಾಡಿದ್ರು ಹೌದು ಹೌದು ಅಂತ ನೀವು ಒಪ್ಕೋಬೇಕು. ಇಲ್ಲಾಗಿಲ್ಲ ಅಂದ್ರೆ ನಿಮ್ ಹಣೆ ಬರ. ಅಯ್ಯೋ ಇಲ್ಲಪ್ಪ, ನೀನ್ ಹೇಳ್ದಂಗೆ ಮಾಡ್ತೀನಿ. ಸರಿ ಬನ್ನಿ. ಚಂದ್ರ ಅವ್ರೆ, ಇವರು ನಮಸ್ಕಾರ. ನಮಸ್ಕಾರ. ಏನ್ರಿ ಮಿಸ್ಟರ್ ರಮಣಮೂರ್ತಿ ಸರ್, ಈ ವಟಾರ ಎಲ್ಲ ನಿಮ್ದೇನಾ? ಹೌದು ಸರ್. ಇವರೆಲ್ಲ ನಿಮ್ಮ ಬಾಡಿಗೆದಾರ? ಚೇಚೆ, ಎಲ್ಲದ್ರೂ ಊಟ. ನೀವೆಷ್ಟು ಬಾಡಿಗೆ ಕೊಡ್ತೀರಾ? ನಾನು ಯಾಕೆ ಬಾಡಿಗೆ ಕೊಡ್ಲಿ, ನಾನು ಇವ್ರ ಅಳಿಯ. ಓಹೋ, ಅಳಿಯ. ಅಳಿಯ ನೀನ್ರಿ? ಶಾಸ್ತ್ರಿ, ಏನು ಇದು? ಹೌದು ಹೌದು ಹೌದು, ಇವರ ಹಿರೇಮಗಳು ಯಾರನ್ನ ಕಟ್ಕೊಂಡು ಓಡೋಗ್ಬಿಟ್ಲಂತೆ. ಹಾಗೆ ಕಿರೇಮಗಳು ಮಾಡಬಾರ್ದು ಅಂತ ನಮ್ಮಿಬ್ರು ಮದುವೆ ಮಾಡಿಸಿ ಕಣ್ಮುಂದೆ ಇರ್ಲಿ ಅಂತ ಇಲ್ಲೇ ಒಂದು ಪೋರ್ಷನ್ ಬಿಟ್ಕೊಟ್ಟಿದ್ದಾರೆ ಅಲ್ವೇ ಮಾವ? ಅಳಿಯ ಮಗಳ ಹತ್ರ ಯಾರಾದ್ರೂ ಬಾಡಿಗೆ ತಗೋತಾರ? ಕರೆಕ್ಟ್ ಕರೆಕ್ಟ್. ಇವ್ರು ಯಾರು? ಇವರು ರಮಣಮೂರ್ತಿ ಅವರ ತಂಗಿ. ನಾನು ತಂಗಿ ಗಂಟ. ನಾನು ರಮಣಮೂರ್ತಿ ಅವ್ರ ಸೋದರ ಮಾವ ರಮಣಮೂರ್ತಿ. ಹಿಂದಕ್ಕಾಗ ಬನ್ನಿಲ್ಲಿ. ಇವ್ರು ಯಾರು? ರಮಣಮೂರ್ತಿ ಅವ್ರ ತಮ್ಮ. ತಮ್ಮನಾ? ನಿಮ್ಮಿಬ್ಬರ ಮಧ್ಯೆ ಹೋಲ್ಕೆನೆ ಇಲ್ವಲ್ಲ. ನಮ್ಮ ಅಮ್ಮ ಇವನ್ ಅಮಾವಾಸ್ಯೆಲಿ ಎತ್ಬಿಟ್ಲು, ನನ್ ಪೌರ್ಣಮಿಲಿ ಎತ್ಬಿಟ್ಲು, ಅದಕ್ಕೆ ರವಷ್ಟ ಹೆಚ್ಚು ಕಡಿಮೆ ಆಗಿದೆ. ಓಹೋ, ಅದಕ್ಕೆ ನೀವ್ ಬೆಳ್ಳಿಗಿರೋದು ಕಪ್ಪಗಿರೋದು ಅದೆಲ್ಲ ಸರಿ, ನನಗ್ಯಾಕೋ ಇವ್ರ ಮೇಲೆ ಅನುಮಾನ. ರೀ ಮಿಸ್ಟರ್, ಹೋಗಿ ನಿಮ್ ಹೆಂಡತಿನ ಕರ್ಕೊಂಬನ್ನಿ. ಅಂದ್ರೆ ಇವ್ರ ಮಗಳು ಕುತ್ಕೆಲಿ ಕರಿಮಣಿ ನೋಡಿದ ಮೇಲೆ ನಿಮಗ್ ನಂಬಿಕೆನಾ? ಅಫ್ಕೋರ್ಸ್ ಅಫ್ಕೋರ್ಸ್. ಗಣೇಶ ಕರ್ಕೊಂಬರ್ಲ ಮಾವ? ಕರ್ಕೊಂಡು ಗಣೇಶ ತಾಳಿ ಕಟ್ಟಿ ಕರ್ಕೊಂಡ್ ಬಾ. ನೀನ್ ಕಟ್ಬೇಡ, ಅವಳ ಕೈಲಿ ಕಟ್ಸಿ ಕರ್ಕೊಂಡ್ ಬಾ. ಆಯ್ತು ಮಾವ. ಆಹ, ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ, ನಾನು ಇನ್ನು ಒಂದಂತೆ, ಲೋಕಕ್ಕೆಲ್ಲ ಗೊತ್ತಂತೆ, ತಾಳು ತಾಳಿ ನಾನೇ ಕಟ್ಬೇಕಂತೆ, ಕಟ್ಟೋದ್ ಬಹಳ ಕಷ್ಟ ಅಂತೆ. ಸರಿಯಾಗಿದೆ, ಹೋಗೋಣ. ತಾರಿ ಬಿಡಮ್ಮ. ಮಾವ ಕರ್ಕೊಂಡ್ಬಂದೆ. ಆಫೀಸರ್ರೇ ನೋಡಿ, ಇವರೇ ನನ್ನ ಶ್ರೀಮತಿ ಅವರು. ನೋಡಿದ್ರೆ ಆಫೀಸರ್ ಸಾಹೇಬ್ರೆ, ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾರೆ. ಏನು ನೋಡು, ಚೆನ್ನಾಗಿದ್ದಾರೆ. ಇವರು ನಮ್ಮ ರಮಣಮೂರ್ತಿ ಅವರ ಎರಡನೇ ಸಂಸಾರ. ಎರಡನೇ ಸಂಸಾರ. ಈ ವಾರ ನಂಬಿಕೆ ಬಂತು. ಮಿಸ್ಟರ್ ರಮಣಮೂರ್ತಿ, ಈ ವಟಾರ ಸೆಲ್ಫ್ ಆಕ್ಯುಪೈಡ್ ಅಂತ ನೋಟ್ ಮಾಡ್ಕೊಂಡಿದ್ದೀನಿ, ನಾನು ಬರ್ತೀನಿ. ಥ್ಯಾಂಕ್ ಯು ಚಂದ್ರು, ಬಾರಲ್ಲಿ ಸಿಗ್ತೀನಿ. ಆಫೀಸರ್ ಹೋಗಾಯ್ತು, ಕೈ ತೆಗ್ಯೋ. ಅವನ್ ಹೆಂಡತಿ ಮೇಲೆ ಅವನ್ ಕೈ ಹಾಕಿದ್ರೆ ನಿಮಗೇನ್ ಕಷ್ಟ? ನಿನ್ ಕೈ ತೆಗ್ಯೋ. ಈ ಶಾಸ್ತ್ರಿ, ಗಣೇಶನ ನನ್ನವ್ರಾಗ ಮಾಡ್ತೀನಿ ಅಂತ ಹೇಳಿ ದಂಡಿಯಾಗಿ ಬೀರ್ ಕೊಡ್ಬಿಟ್ಟು. ಯೋ, ಡೋಂಟ್ ವರಿ ಅಭಿಲಾಷ, ಗಣೇಶ ಏನು ಅವನ ಅಪ್ಪ ಅಂತ ನಿನಗೆ ಮದುವೆ ಮಾಡ್ತೀನಿ. ಏನ್ರಯ್ಯ, ನಾನ್ ಬರ್ತಿರೋವಾಗ್ಲೇ ಗಣೇಶನ ಅಪ್ಪ ಅಂತ ಮಾತಾಡ್ಕೋತಾ ಇದ್ದೀರಾ? ಏನಯ್ಯ, ನಿನ್ ಕಾಗದ ಬರ್ದಿದ್ದೇನು, ಇಲ್ಲಿ ನಡೀತಾ ಇರೋದೇನು? ಅದು ರಮಣಮೂರ್ತಿಗಳ, ನೀವೇ ಹೇಳ್ಬಿಡಿ. ಅವ್ರವ್ರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಎಲ್ಲ ಆಗೋಯ್ತಾ? ಇನ್ನು ಇಲ್ಲ, ಆಗೋದ್ರಲ್ಲಿ ಇದೆ. ಗಣೇಶನ ಮದುವೆಗೆ 108 ವಿಘ್ನ ಅಂತಾರೆ, ಇನ್ ಯಾವ ವಿಘ್ನ ಬಂದ್ಬಿಡುತ್ತೋ. ಏಯ್, ಇದು ನಿನಗೆ ತಗೊಳಮ್ಮ. ಇನ್ನು ಎರಡು ಆರಾಮಿಕ್ ಹೋಗ್ಬಿಡ್ತಲ್ಲ ಶಾಸ್ತ್ರಿ. ಅಯ್ಯೋ ಅಲ್ಲಮ್ಮ, ನಮ್ ಗಟಾರ ಶಾಸ್ತ್ರ, ನಮ್ ವಟಾರ ಶಾಸ್ತ್ರಿ. ಹುಡುಗಿ ವೇಸ್ಟ್ ಆಗ್ಬಿಡುತ್ತೆ, ಹಿಡ್ಕೊ ತಗೊಂಬರ್ರಿ. ಓ, ಒಟ್ಟಿಗೆ ಹಾಕ್ರಿ, ಬಾರಿಸು. ಅಂತೂ ಇಂತೂ ಮುಗೀತು ಗಣೇಶನ್ ಮದುವೆ. ನಿಮ್ಗೆಲ್ಲ ಏನನ್ನಿಸ್ತು? ಅವ್ರಿಗೇನನ್ನಿಸ್ತೋ ಅದನ್ನ ಪೇಪರ್ನಲ್ಲಿ ಬರೀತಾರೆ, ನಿಮ್ಗೇನನ್ನಿಸ್ತೋ ಅದನ್ನ ನೀವು ಜನಗಳಿಗೆ ಹೇಳಿ.